ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಈ ದಿನ ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಆಯೋಜಿಸಿರುವಂತಹ ಈ ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ರಸ ಧ್ವನಿ ಔಚಿತ್ಯ ಮತ್ತು ವಕ್ರತೆ ಸಾಹಿತ್ಯ ಮೀಮಾಂಸೆಯ ವೈಶ್ಚಿಕ ತತ್ವಗಳು ಎಂಬ ವಿಷಯವಾಗಿ ನಮ್ಮ ಅರಿವನ್ನ ವಿಶೇಷವಾಗಿ ವಿದ್ಯಾರ್ಥಿಗಳ ಅರಿವನ್ನ ವಿಕಾಸಗೊಳಿಸಲು ಇಂದು ನಮ್ಮೊಂದಿಗಿದ್ದಾರೆ ದೇಶ ಭಾಷೆಗಳನ್ನು ಅರಿತವರು, ನಾಡು ನುಡಿಗಳನ್ನ ತಿಳಿದವರು, ಶಬ್ದ ಮತ್ತು ಛಂದಸ್ಸುಗಳ ತಜ್ಞರು, ರಸೋವೈ ಸಹ ಎನ್ನುವಂತೆ ರಸಭಾವಗಳ ಸೂಕ್ಷ್ಮವನ್ನ ಅರಿತವರು, ಹಲವು ಶಾಸ್ತ್ರಗಳ ವಿಚಕ್ಷಣರು, ಅವಧಾನ ಕಲೆಯ ಸಾಕಾರ ರೂಪರೂ ಆದಂತಹ ಕವಿ ವಾಗ್ಮಿ ಉಪನ್ಯಾಸಕರು ಚಿಂತಕರು ಉತ್ತಮ ಸಂಶೋಧಕರು ಆದಂತಹ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ರವರು ಅವರನ್ನ ಕಾರ್ಯಕ್ರಮಕ್ಕೆ ವಿಭಾಗದ ಪರವಾಗಿ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ ಸರ್. ಕಳೆದ ಮೂರು ದಶಕಗಳಿಗೂ ಮೀರಿ ಹೊರನಾಡಿನಲ್ಲಿ ತಮ್ಮ ಕನ್ನಡ ಕೈಂಕರ್ಯದ ಮೂಲಕ ತಾಯಿ ಭುವನೇಶ್ವರಿಗೆ ನಿತ್ಯೋತ್ಸವವನ್ನ ಮಾಡುತ್ತಿರುವಂತಹ ನಮ್ಮೆಲ್ಲರ ಪ್ರೀತಿಯ ಗುರುಗಳು, ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಮುಖ್ಯಸ್ಥರು ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ ಜಿ ಎನ್ ಉಪಾಧ್ಯಾಯ ಅವರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇದನ್ನ ಉಪನ್ಯಾಸಕ್ಕೆ ಆನ್ಲೈನ್ ಮೂಲಕ ನಮ್ಮನ್ನ ಸೇರಿಕೊಂಡಿರುವಂತಹ ಎಲ್ಲ ಗಣ್ಯರಿಗೂ, ಸಮಸ್ತ ಗುರುವೃಂದದವರಿಗೂ, ಸಾಹಿತ್ಯಾಭಿಮಾನಿಗಳಿಗೂ ಹಾಗೂ ಡಾಕ್ಟರ್ ಆರ್ ಗಣೇಶ್ ಅವರ ಅಭಿಮಾನಿ ಮಿತ್ರರುಗಳಿಗೂ ಹಾಗೂ ವಿದ್ಯಾರ್ಥಿ ಬಳಗಕ್ಕೂ ಪ್ರೀತಿಯ ಸ್ವಾಗತ. ಈಗ ಉಪನ್ಯಾಸಕ್ಕೆ ಮೊದಲು ಪ್ರಾಸ್ತಾವಿಕವಾಗಿ ನಾಲ್ಕು ಮಾತುಗಳನ್ನು ಆಡುವಂತೆ ಆತ್ಮೀಯ ಗುರುಗಳು, ಪ್ರಾಧ್ಯಾಪಕರು, ವಿಭಾಗದ ಮುಖ್ಯಸ್ಥರು ಆದಂತಹ ಡಾಕ್ಟರ್ ಜಿ ಎನ್ ಉಪಾಧ್ಯಾಯ ಅವರನ್ನ ಕೇಳ್ಕೊಳ್ತಾ ಇದ್ದೇನೆ. ಆತ್ಮೀಯರೆಲ್ಲರಿಗೆ ನಮಸ್ಕಾರ. ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಆಯೋಜಿಸಿರುವಂತಹ ಆನ್ಲೈನ್ ಮುಖಾಂತರವಾಗಿ ಆಯೋಜಿಸಿರುವಂತಹ ವಿಶೇಷ ಸರಣಿ ಉಪನ್ಯಾಸ ಮಾಲಿಕೆಯ ಮುಂದುವರಿದ ಭಾಗ ಇದು. ಇವತ್ತು ಮತ್ತು ನಾಳೆ ಈ ಮಾಲಿಕೆಯಲ್ಲಿ ನಾಡಿನ ನಾಮಾಂಕಿತ ವಿದ್ವಾಂಸರು, ಸಾಹಿತಿಗಳು ಬೇರೆ ಬೇರೆ ನೆಲೆಗಳಲ್ಲಿ ದೇಶ ಭಾಷೆಗಳನ್ನು ಈಗಾಗಲೇ ನಳಿನ ಪ್ರಸಾದ್ ಅವರು ಹೇಳಿದರು. ಕನ್ನಡ ಭಾಷೆಯ ಬಹುಭಾಷಿಕ ತಜ್ಞರಾಗಿ ನಾವು ಅಭಿಮಾನ ಪಡುವ ಹಾಗೆ ರಾಷ್ಟ್ರದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿಯನ್ನು ಗಳಿಸಿದಂತಹ ಮಾತು ಕೃತಿಗಳ ಮುಖಾಂತರವಾಗಿ ನಮ್ಮ ಜನಮನವನ್ನ ತಟ್ಟಿರುವಂತಹ ನೇರ ನಡೆನುಡಿಯ ವಿದ್ವಾಂಸರು ಶತಾವಧಾನಿ ಡಾಕ್ಟರ್ ಗಣೇಶ್ ಅವರನ್ನ ಮತ್ತೊಮ್ಮೆ ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸಾಮಾನ್ಯವಾಗಿ ವಿದ್ವಾಂಸರೇ, ವಿಮರ್ಶಕರೇ, ಅಂದ್ರೆ ಸಾಹಿತಿಗಳೇ, ಹೀಗಿರ್ತಾರೆ ತೋರಿಸಬಹುದಾದಂತಹ ಬೆರಳೆಣಿಕೆಯ ಸರಳ ವಿರಳ ವಿದ್ವಾಂಸರು ಅಂತ ಹೇಳಿದ್ರೆ ಡಾಕ್ಟರ್ ಗಣೇಶ್ ಅವರು. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಬಹಳ ಹಿಂದೆ ಹೇಳಿದಂತಹ ಮಾತದು, ಇವತ್ತಿಗೂ ಅದು ನಿಜ ಅಂತ ಅನ್ಕೊಂಡಿದ್ದೀನಿ. ನೂರಕ್ಕೆ ಒಬ್ಬ ವೀರ, ಸಾವಿರಕ್ಕೆ ಒಬ್ಬ ಧೀರ, 10,000ಕ್ಕೆ ಒಬ್ಬ ಮಾತುಗಾರ ಅಂತ ವಿರಳವಾಗ್ಮಿ ಗೊತ್ತಿದೆ ಅನ್ನುವಂತ ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ ಅಂತ ದಾಸರು ಹೇಳ್ತಾರಲ್ಲ, ಆ ರೀತಿಯಲ್ಲಿ ಈ ಪರಿಯ ಸೊಬಗಾವ ವಿದ್ವಾಂಸರಲ್ಲಿ ನಾ ಕಾಣೆ ಅಂತ ಹೇಳಿದ್ರೆ ಅದು ಉತ್ತರೇಷೆ ಆಗ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ದೀನಿ. ಬಹುಶ್ರುತ ನೆಲೆಯಲ್ಲಿ ನಮ್ಮ ನಾಡಿನ ಹಿರಿಮೆಯನ್ನ ಅವರು ಅರ್ಹುತ ಬಂದಿದ್ದಾರೆ. ಒಂದು ರೀತಿಯ ಮತ್ತೆ ತರಗತಿಯಲ್ಲಿ ಅವರ ಜೀವನ ಸಾಧನೆಯನ್ನ ಕುರಿತು ಚಿಂತನೆ ಮಾಡ್ತಾ ಹೋಗ್ತೇವೆ ಅನ್ನುವಂತ ನಿರ್ಮಮ ತಾಟಸ್ಥ್ಯದಿಂದ ಅವರು ಸಾಹಿತ್ಯವನ್ನ ಬದುಕನ್ನು ಇತ್ತೀಚೆಗೆ ಅವರ ಒಂದು ಲೇಖನವನ್ನ ನಾನು ಓದ್ತಾ ಇದ್ದೆ, ನನಗೆ ಬಹಳ ಮೆಚ್ಚುಗೆ ಆದಂತಹ ಒಂದು ಲೇಖನ, ಭಾರತೀಯ ಕಾವ್ಯ ಮೀಮಾಂಸೆಯ ವಸ್ತುತಂತ್ರ ಅಂತ, ತುಂಬಾ ಮಹತ್ವದ ಮೌಲಿಕ ಲೇಖನ ಅದು. ಅವರೊಂದು ಮಾತು ಹೇಳ್ತಾರೆ, ಈ ಭಾರತೀಯ ಕಾವ್ಯ ಮೀಮಾಂಸೆ ನಮ್ಮ ಪೂರ್ವಜರಿಂದ ರೂಪುಗೊಂಡಂತಹ ಒಂದು ಅರಿವು ವಿದ್ಯೆ ಅಂತ ಹೇಳ್ತಾರೆ. ನಿಜವಾಗಿ ನೋಡಿದರೆ ಇದು ವೈಶ್ವಿಕ, ಇದು ತ್ರಿಕಾಲ ಬಾಧಿತವಾದ ಎನ್ನುವಂತಹ ಮಾತನ್ನ ಹೇಳ್ತಾರೆ. ಅದನ್ನ ಇವತ್ತು ಅವರು ವಿಸ್ತಾರ ಮಾಡಿ ನಮ್ಮ ವಿಭಾಗದ ವಿದ್ಯಾರ್ಥಿಗಳಿಗೆ ಹೇಳಿದ್ರೆ ಅನುಕೂಲ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಮ್ಮ ವಿಭಾಗದ ವಿದ್ಯಾರ್ಥಿಗಳ ದೃಷ್ಟಿಯಿಂದ ನಾವು ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ. ಶತಾವಧಾನಿ ಡಾಕ್ಟರ್ ಗಣೇಶ್ ಅವರು ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯಕ್ಕೆ ಹೊಸಬರೇನಲ್ಲ, ಮುಂಬೈ ವಿಶ್ವವಿದ್ಯಾಲಯ ಆಯೋಜಿಸಿದಂತಹ ಮೈಸೂರು ಅಸೋಸಿಯೇಷನ್ ದತ್ತಿ ಉಪನ್ಯಾಸಕ್ಕೆ ಅವರು ಮುಂಬೈಗೆ ಬಂದು ಉಪನ್ಯಾಸವನ್ನು ನೀಡಿದ್ದಾರೆ. ಹಾಗೆಯೇ ಕೊರೋನಾ ದುರಿತ ಕಾಲದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಡಾಕ್ಟರ್ ಉಮಾರಾವ್ ಮೇಡಮ್ ಅವರ ಪುಸ್ತಕ ಬಿಡುಗಡೆ ಆಗಿರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಉಪನ್ಯಾಸವನ್ನ ನೀಡಿ ನಮ್ಗೆ ಮಾರ್ಗದರ್ಶನವನ್ನ ಮಾಡ್ತಾ ಬಂದಿದ್ದಾರೆ. ಇವತ್ತು
ಕಾವ್ಯಮೀಮಾಂಸೆಯ ವಿವಿಧ ಪ್ರಸ್ಥಾನಗಳ ಹಿನ್ನೆಲೆಯಲ್ಲಿ ತಮ್ಮ ವಿಚಾರಗಳನ್ನು ಹಂಚಿಕೊಳ್ತಾರೆ. ಕಾವ್ಯಮಾಂಸೆಯಲ್ಲಿ ಒಂದು ಮಾತು ಬರುತ್ತೆ, ಕವಿ ಕರೋತಿ ಕಾವ್ಯಂ ರಸಂ ಜ್ಞಾನಾತಿ ಪಂಡಿತ ಅಂತಹ ಒಂದು ಆ ಪ್ರಯತ್ನ ಇವತ್ತಿನದು. ಸಾಹಿತ್ಯ ಕಾವ್ಯಮಾಂಸೆ ಆಗಿರಬಹುದು, ಸಾಹಿತ್ಯ ಮೀಮಾಂಸೆ ಆಗಿರಬಹುದು, ಅದು ವೈಶ್ವಿಕ ಸತ್ಯ ಎನ್ನುವಂತಹ ಮಾತನ್ನ ಅವರು ಹೇಳ್ತಾ ಬಂದವರು. ಇವತ್ತು ರಸ ಧ್ವನಿ ಔಚಿತ್ಯ ವಕ್ರತೆ ಇವುಗಳ ಹಿನ್ನೆಲೆಯಲ್ಲಿ ಅವರು ಚಿಂತನಮಂತನ ಒಂದು ಬಗೆ ಅನುಸಂಧಾನ ವರ್ತಮಾನದ ಜರೂರು ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ನನಗೆ ಖ್ಯಾತ ವಿಮರ್ಶ ಫಾರ್ ಲೀವಿಸ್ ಹೇಳುವಂತಹ ರಿವ್ಯಾಲ್ಯೂಯೇಷನ್ ಎನ್ನುವ ಮಾತನ್ನ ಹೇಳ್ತಾನೆ. ಅದನ್ನ ಪುನರ್ ಮೌಲೀಕರಣ ಅಂತ ಕರಿಬಹುದಾ ಅಂತ ಕಾಣುತ್ತೆ. ನಾಡಿನ ಹಿರಿಯ ವಿಮರ್ಶಕರಾದಂತಹ ಡಾಕ್ಟರ್ ಜನಾರ್ದನ್ ಭಟ್ ಅವರು ಇಲ್ಲಿದ್ದಾರೆ, ಬಹಳ ಬಹಳ ಸಂತೋಷದ ಸಂಗತಿ. ಪ್ರೊಫೆಸರ್ ಎಸ್ ಸಿ ರಂಗಣ್ಣ ಅವರು ಹೇಳಿರುವಂತಹ ಹೊನ್ನಶೂಲ ಕೃತಿ ಆಗಿರಬಹುದು, ಇವೆಲ್ಲವೂ ಒಂದು ರೀತಿಯಲ್ಲಿ ನಮ್ಮ ಸಾಹಿತ್ಯ ಮೀಮಾಂಸೆಯನ್ನ ಮತ್ತೆ ಮತ್ತೆ ಒಂದು ರೀತಿಯಲ್ಲಿ ಮರುಚಿಂತನೆಗೆ ಒಡ್ಡುವಂತಹ ಒಂದು ಪ್ರಯತ್ನ. ಈ ಹೊತ್ತಿನಲ್ಲಿ ನನಗೆ ಒಂದು ಅಮೃತ ಗಳಿಗೆಯಲ್ಲಿ ನಾವಿದ್ದೇವೆ ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷ ನಾಡಿನ ಖ್ಯಾತ ದೇಶದ ಖ್ಯಾತ ವಿದ್ವಾಂಸರಾಗಿ ಹೆಸರು ಮಾಡಿದಂತಹ ಪ್ರೊಫೆಸರ್ ಕೆ ಕೃಷ್ಣಮೂರ್ತಿ ಅವರ ಶತಮಾನೋತ್ಸವದ ವರ್ಷ. ಪ್ರೊಫೆಸರ್ ಕೃಷ್ಣಮೂರ್ತಿ ಅವರು ನಮ್ಮ ವಿಭಾಗದ ಉಪನ್ಯಾಸಗಳಲ್ಲಿ ಅವರು ಪಾಲ್ಗೊಂಡವರು, ಅವರನ್ನ ಈ ಹೊತ್ತು ಸ್ಮರಿಸಬೇಕಾದ್ದು ನಮ್ಮ ಕರ್ತವ್ಯ. ಕನ್ನಡ ಭಾಷೆಗೆ ಅವರ ಕೊಡುಗೆ, ಭಾರತೀಯ ಭಾಷೆಗೆ ಅವರ ಕೊಡುಗೆ ಅತ್ಯಂತ ಮೌಲಿಕವಾದುದು. ಸಂಸ್ಕೃತದ ಮಹಾನ್ ಕಾವ್ಯಮಾಂಸೆ ಕೃತಿಗಳನ್ನ ಅವರು ಕನ್ನಡಕ್ಕೆ ಅನುವಾದಿಸಿ ಬಹುದೊಡ್ಡ ಒಂದು ಯೋಗದಾನವನ್ನ ನೀಡಿದ್ದಾರೆ. ಈ ಹೊತ್ತಿನಲ್ಲಿ ಅವರನ್ನ ನಾನು ಸ್ಮರಿಸಿಕೊಳ್ತಾ ಇದ್ದೀನಿ ಅನ್ನುವಂಥದ್ದು. ಕನ್ನಡ ವಿಭಾಗ ಕಳೆದ 45 ವರ್ಷಗಳಿಂದ ಈ ಮುಂಬೈ ಮಹಾನಗರದಲ್ಲಿ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿ ಬೇರೆ ಬೇರೆ ನೆಲೆಗಳಲ್ಲಿ ಕನ್ನಡದ ಒಂದು ತೇರನ್ನ ಎಳೆಯುವ ಕಾಯಕವನ್ನ ಮಾಡ್ತಾ ಇದೆ. ಮುಂಬೈ ವಿಶ್ವವಿದ್ಯಾಲಯದ ವಲಯದಲ್ಲಿ ಅತ್ಯಂತ ಹೆಚ್ಚು ಒಂದು ಕೃತಿಗಳನ್ನ ಪ್ರಕಟಿಸಿದಂತಹ ಒಂದು ಹಿರಿಮೆ ಕನ್ನಡ ವಿಭಾಗದ್ದು. 97 ಕೃತಿಗಳನ್ನ ಕನ್ನಡ ವಿಭಾಗ ಪ್ರಕಟಿಸಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಈ ಕೊರೋನಾ ಕಾಲಘಟ್ಟದಲ್ಲಿ ಕಳೆದ 3 ವರ್ಷಗಳಲ್ಲಿ ನಮ್ಮದೇ ಆದಂತಹ ಒಂದು ಯೂಟ್ಯೂಬ್ ಚಾನಲ್, ನನಗೆ ಗೊತ್ತಿದೆ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ, ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ಅವರದೇ ಆದಂತಹ ಚಾನಲ್ ಇದೆ. ಆದ್ರೆ ಅವರು ನಿರಂತರವಾಗಿ ಕಾರ್ಯಕ್ರಮಗಳನ್ನ ಮಾಡಿದ್ದು ನಾನು ನೋಡ್ತಾ ಇಲ್ಲ ಎನ್ನುವಂಥ ನಮ್ಮ ವಿಭಾಗದ ವಿದ್ಯಾರ್ಥಿಗಳ ಸಹಕಾರದಿಂದ ಈ ಜೋಮು ಹಿಡಿದ ಮನಸ್ಸುಗಳಿಗೆ ಒಂದು ರೀತಿಯಲ್ಲಿ ಅದರ ಜೋಮನ್ನ ಬಿಡಿಸುವಂತಹ ಕೆಲಸವನ್ನ ಒಂದು ಕನ್ನಡದ ಮಣಿಹದಲ್ಲಿ ವಿಭಾಗ ತೊಡಗಿಕೊಂಡಿದೆ. ತಾಂತ್ರಿಕವಾಗಿ ಬೇರೆ ಬೇರೆ ನೆಲೆಗಳಲ್ಲಿ ವಿಭಾಗದ ಕೆಲಸ ಕಾರ್ಯಗಳಲ್ಲಿ ಸಹಕಾರವನ್ನು ನೀಡ್ತಾ ಇರುವಂತಹ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರು, ಹಿರಿಯರಾದ ಡಾಕ್ಟರ್ ಉಮಾರಾವ್ ಅವರು ಇದ್ದಾರೆ, ತಾಂತ್ರಿಕವಾಗಿ ಸಹಾಯವನ್ನ ಮಾಡ್ತಾ ಇರುವಂತಹ ಕಲಾ ಭಾಗವತ್ ಅವರು, ವಿದ್ಯಾ ರಾಮಕೃಷ್ಣ ಅವರು, ನಳಿನಾ ಪ್ರಸಾದ್ ಅವರು, ಎಲ್ಲರನ್ನ ಈ ಸಂದರ್ಭದಲ್ಲಿ ಪ್ರೀತಿಯಿಂದ ನಾನು ನೆನಪು ಮಾಡಿಕೊಳ್ತಾ ಇದ್ದೀನಿ. ನಾಡಿನ ಹಿರಿಯ ವಿದ್ವಾಂಸರು, ಸಾಹಿತಿಗಳು, ಕಲಾವಿದರು ಎಲ್ಲರೂ ಇದ್ದಾರೆ. ಒಬ್ಬರ ಹೆಸರು ಹೇಳಿದ್ರೆ ಏನೊಬ್ಬರಿಗೆ ಬೇಸರ ಆಗ್ಬಹುದು. ಮಿತ್ರ ವೆಂಕಟರಾಜ್ ಇದ್ದಾರೆ, ಶಾಂತಕುಮಾರಿ ಅವರಿದ್ದಾರೆ. ಮೊನ್ನೆ ಅಷ್ಟೇ ಇದೇ ವೇದಿಕೆಯಲ್ಲಿ 85 ಪ್ರಾಯದ ಅವರ ಮೊದಲ ಒಂದು ಕವಿತಾ ಸಂಕಲನ ಸೂರ್ಯಮುಖಿ ಬಹಳ ಅದ್ದೂರಿಯಾಗಿ ಬಿಡುಗಡೆಯನ್ನ ಕಂಡಿತು. ಹಾಗೆ ಡಾಕ್ಟರ್ ಜನಾರ್ದನ್ ಭಟ್ ಅವರು ಇದ್ದಾರೆ, ಬೇರೆ ಬೇರೆ ವಿದ್ವಾಂಸರು, ಸಾಹಿತಿಗಳು ಎಲ್ಲರೂ ತಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು ಖುಷಿಯ ಸಂಗತಿ. ನಾಳೆ ಇದೇ ಹೊತ್ತಿಗೆ ಮತ್ತೆ ಕುವೆಂಪುರವರ ಸಾಹಿತ್ಯದ ಕಾವ್ಯದ ವಿಭಿನ್ನ ನೆಲೆಗಳಲ್ಲಿ ಉಪನ್ಯಾಸವನ್ನ ಡಾಕ್ಟರ್ ಆರ್ ಗಣೇಶ್ ಅವರು ನೀಡಲಿಕ್ಕಿದ್ದಾರೆ. ಮತ್ತೊಮ್ಮೆ ತಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸಿ ಮುಂದಿನ ವೇದಿಕೆಯನ್ನ ಶತಹಲ್ದಾನಿ ಆರ್ ಗಣೇಶ್ ಅವರಿಗೆ ಬಿಟ್ಟುಕೊಡ್ತಾ ಇದ್ದೇವೆ. ನಮ್ಮ ಕರೆಯನ್ನ ಮನ್ನಿಸಿ ಅವರು ಪ್ರೀತಿಯಿಂದ ಬಂದಿದ್ದಾರೆ. ನಮ್ಮ ವಿಭಾಗ ಬಹಳ ಸಣ್ಣ ವಿಭಾಗ, ಒಂದು ಗುಬ್ಬಚ್ಚಿ ಗೂಡಿದ್ದ ಹಾಗೆ ಅವರು ಬಹಳ ಪ್ರೀತಿಯಿಂದ ನಮ್ಮ ಕರೆಯನ್ನ ಮನ್ನಿಸಿ ಬಂದಿರುವುದು ನಮ್ಮ ಭಾಗ್ಯ ಅಂತ ಅನ್ಕೊಂಡಿದ್ದೀನಿ. ಮತ್ತೊಮ್ಮೆ ಅವರಿಗೆ ನಾವು ಒಂದು ಧನ್ಯವಾದವನ್ನು ಹೇಳ್ತಾ ನಾನು ಮತ್ತೆ ಮುಗಿಸ್ತೇನೆ. ವಂದನೆಗಳು. ಧನ್ಯವಾದಗಳು ಸರ್. ಈಗ ಉಪನ್ಯಾಸಕ್ಕೆ ಮೊದಲು ಮಾಡುವ ಮೊದಲು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ರವರ ಕಿರುಪರಿಚಯವನ್ನ ಔಪಚಾರಿಕವಾಗಿ ಮಾಡ್ಕೊಡ್ತಾ ಇದ್ದೇನೆ. ಈ ಪ್ರಯತ್ನ ಬಹುಶಃ ಕರಿಯನ್ನು ಕನ್ನಡಿಯಲ್ಲಿ ಹಿಡಿದಂತೆ ಅಂತ ಅನಿಸ್ತಾ ಇದೆ. ಆ ಪರಿಚಯದ 4 ಮಾತುಗಳು 4 ನಿಮಿಷ ನನ್ನ ಮಾತಿಗೆ ಕೊಟ್ಬಿಡಿ, ದಯವಿಟ್ಟು ಬೇಡ, ಕ್ಷಮಿಸಿ. ಆಗ್ಲಿ ಸರ್, ಧನ್ಯವಾದ. ಧನ್ಯವಾದ. ಈಗ ಆರಂಭ ಮಾಡಬಹುದು. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗ ಪ್ರೀತಿಯಿಂದ ಈ 2 ದಿವಸಗಳ ಉಪನ್ಯಾಸಗಳನ್ನ ಆಯೋಜನೆ ಮಾಡಿದೆ. ಹಿಂದೆಯೇ ನಡೆಯಬೇಕಾಗಿತ್ತು, ನನ್ನ ಅಸ್ವಾಸ್ಥ್ಯದ ಕಾರಣದಿಂದ ಅದು ಮುಂದೆ ಹೋಯಿತು. ಅದಕ್ಕಾಗಿ ಎಲ್ಲರನ್ನ ಕ್ಷಮೆ ಬಿಡ್ತಾ ಇದ್ದೀನಿ.
ಪಾಪ ಆಯೋಜಕರೆಲ್ಲ ಸ್ವಲ್ಪ ತೊಂದರೆಗೊಳಗಾದ್ರು. ಅದಕ್ಕಾಗಿ ಪ್ರಾಚಾರ್ಯರಾದ ಶ್ರೀಯುತ ಜಿ ಎನ್ ಉಪಾಧ್ಯಾಯ ಅವರಿಗೂ, ಮತ್ತೆ ಇದರೊಳಗೆ ತುಂಬಾ ಅಸ್ತವ್ಯಸ್ತ ಸಂಯೋಜನೆ ಮಾಡಿದ ನನ್ನ ನಿಬಂಧಿತರಾದಂತ ಡಾಕ್ಟರ್ ಉಮಾರಾವ್ ಅವರಿಗೆ, ಎಲ್ರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನ ಕ್ಷಮೆಯನ್ನ ಕೇಳ್ತಾ ಇದ್ದೀನಿ. ನನಗೆ ಕನ್ನಡ ವಿದ್ಯಾರ್ಥಿಗಳನ್ನ ಉದ್ದೇಶದಲ್ಲಿ ನಿಲ್ಲಿಸಿಕೊಂಡು ಈ ನಾಲ್ಕು ವಿಷಯಗಳ ಬಗ್ಗೆ ಮಾತನಾಡೋದಕ್ಕೆ ತುಂಬಾ ಸಂತೋಷ ಇದೆ. ಕಾರಣ ಇಷ್ಟೇ, ನಮ್ಮ ಭಾಷೆ, ನಮ್ಮ ನೆಲದ ಸೊಗಸು ಇವೆಲ್ಲ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕು. ಆ ಮೂಲಕ ಯಾವುದಾದ್ರೂ ಒಂದಿಷ್ಟು ಅಲ್ಲಿ ತೊಡಕಿದ್ದಲ್ಲಿ ಅಥವಾ ತಿಳಿವಿನ ಕೊರತೆಯೋ ಅಥವಾ ಅಪಾರ್ಥವೋ ಆಗಿದ್ದಲ್ಲಿ ಅದನ್ನ ಕೈಲಾದ ಮಟ್ಟಿಗೆ ನಿವಾರಣೆ ಮಾಡಬೇಕು ಅನ್ನುವ ಯತ್ನ. ನಾನು ಕಂಡ ಸೊಗಸನ್ನ, ನಾನು ಕಂಡ ಸತ್ಯವನ್ನ ಕೆಲವರಿಗಾದ್ರೂ ಹಂಚಿಕೊಳ್ಳಬೇಕು. ಅದು ಒಂದು ರೀತಿ ಪರಂಪರೆಯ ಋಣವನ್ನ ತೀರಿಸದಂತೆ ಅಂತ ಭಾವಿಸಿದ್ದೀನಿ. ಅದಕ್ಕಾಗಿ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತೆ ಮತ್ತೆ ಕೃತಜ್ಞನಾಗಿದ್ದೀನಿ. ಇಲ್ಲಿ ಅನೇಕರು ನೇರವಾಗಿ ಈ ವಿಭಾಗದ ವಿದ್ಯಾರ್ಥಿಗಳು, ಉಪ ವಿದ್ಯಾರ್ಥಿಗಳು, ಅಧ್ಯಾಪಕರು ಅಲ್ಲದೆ ಬೇರೆಯ ಸಾಹಿತ್ಯ ರಸಿಕರು, ವಿದ್ವಾಂಸರು ಸೇರಿದ್ದೀನಿ. ವಿಶೇಷತಃ ಆದರಣೀಯರಾದ ಮಾತೃಶ್ರೀ ಪ್ರೊಫೆಸರ್ ಶಾಂತಕುಮಾರಿ ಇದ್ದಾರೆ. ನನಗೆ ತುಂಬಾ ವಿದ್ವಂಬಿತರಾದಂತ ಡಾಕ್ಟರ್ ಜನಾರ್ದನ್ ಭಟ್ರಿದ್ದಾರೆ ಅಂತ ಗೊತ್ತಾಯಿತು. ತುಂಬಾ ಸಂತೋಷದ ಸಂಗತಿ. ಅವರು ಈ ದಾರಿನಲ್ಲಿ ನಿರಂತರವಾಗಿ ಕೃಷಿ ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕಾಗಿ ನನಗೆ ಅವರ ಬಗ್ಗೆ ತುಂಬಾ ಹೆಚ್ಚಿನ ಮೆಚ್ಚುಗೆ ಇದೆ. ಎಲ್ಲರಿಗೂ ಕೂಡ ನಮಸ್ಕಾರ ಸಲ್ಲಿಸಿ, ಇದು ಪ್ರಾಥಮಿಕವಾಗಿ ವಿದ್ಯಾರ್ಥಿಗಳನ್ನ ಗಮನದಲ್ಲಿ ಇರಿಸಿಕೊಂಡಿರೋದು, ಕೊನೆಗೂ ಒಂದು ಸ್ವಲ್ಪ ಕಾಲ ಪ್ರಶ್ನೋತ್ತರ ಕೂಡ ಇರುತ್ತದೆ. ಮತ್ತೆ ಇವುಗಳನ್ನ ನಿಮಗೆ ಯಾವುದೇ ಸಂದೇಹ ಇದ್ರೂ ಈ ಒಂದು ಚೌಕಟ್ಟಲ್ಲಿ ಅದಕ್ಕೆ ಉತ್ತರ ಸಿಗೋಕ್ಕೆ ಸಾಧ್ಯವಾಗದ ಸಮಯದ ನಿರ್ಬಂಧ ಏನಾದರೂ ಇದ್ರೆ ನನ್ನನ್ನು ಯಾವಾಗ ಬೇಕಾದರೂ ಕೇಳಬಹುದು. ನಾನು ಒಂದು ರೀತಿ ಪಬ್ಲಿಕ್ ಪ್ರಾಪರ್ಟಿ, ನನ್ನನ್ನು ನಾನು ಪಬ್ಲಿಕ್ ಟಾಯ್ಲೆಟ್ ತರ ಅಂತ ಹೇಳ್ತಾ ಇರ್ತೀನಿ, ಸಾರ್ವಜನಿಕ ಪ್ರಯೋಜನಕ್ಕೆ ಅಂತ. ಅದರಿಂದ ಸಂಕೋಚ ಇಲ್ಲದೆ ಜಿಜ್ಞಾಸುಗಳಿಗೆ ಯಾರಿಗೂ ಅವಕಾಶ ಉಂಟು ಅಷ್ಟೇ. ಅದರಿಂದ ಏನು ಅದಕ್ಕಾಗಿ ಮುಜುಗರ ಪಟ್ಟುಕೋಬೇಕಾಗಿಲ್ಲ. ಮತ್ತೆ ಪ್ರೊಫೆಸರ್ ಉಪಾಧ್ಯಾಯ ಅವರು ಬಹಳ ಚೆನ್ನಾಗಿ ನನಗೆ ಪೂಜ್ಯ ಗುರುಗಳೇ ಆದಂತಹ ಅಂದರೆ ಮಾನಸ ಗುರುಗಳಾದ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರ ಸಂಸ್ಮರಣೆ ಮಾಡಿದ್ರು. ಈ ಉಪನ್ಯಾಸವನ್ನು ಅವರ ಸ್ಮರಣೆಯಿಂದಲೇ ನಾನು ಮಾಡಬೇಕು ಅಂತಿದ್ದೆ. ಅವರು ನನ್ನ ಪಾಲಿಗೆ ಮಾರ್ಗದರ್ಶಕರಾದ ಮಹನೀಯರು. ಏಕೆಂದರೆ ಭಾರತೀಯ ಕಾವ್ಯಮೀಮಾಂಸೆಯ ಸೌಂದರ್ಯವನ್ನ, ಆಳವನ್ನ, ವ್ಯಾಪ್ತಿಯನ್ನ ಅರಿಯೋದಿಕ್ಕೆ ಅನೇಕ ಕನ್ನಡದ ಪುಸ್ತಕಗಳು ನನಗೆ ಸಹಾಯ ಮಾಡಿದ್ವು. ಫಿಲಂ ಶ್ರೀಕಂಠಯ್ಯನವರ ಭಾರತೀಯ ಕಾವ್ಯಮೀಮಾಂಸೆ ಅಜರಾಮರವಾದ ಕೃತಿ. ಮತ್ತೆ ಕನ್ನಡ ಕೈಪಿಡಿ, ಫಿಲಂ ಶ್ರೀಯವರ ಗುರುವರ್ಗದಲ್ಲಿದ್ದಂಥ ಎ ಆರ್ ಕೃಷ್ಣಶಾಸ್ತ್ರಿಗಳು, ಕಾನಕಾನಹಳ್ಳಿ ವರದಾಚಾರ್ಯರು, ಮತ್ತೆ ಟಿ ಎಸ್ ವೆಂಕಣ್ಣಯ್ಯನವರು ಹಾಗೂ ಬಿ ಎಂ ಶ್ರೀಕಂಠಯ್ಯನವರು ಇವರೆಲ್ಲ ಮಾಡಿದಂಥದ್ದು. ಅಲ್ಲಿಯ ಅಲಂಕಾರ ವಿಭಾಗ ಅದು ಇದಕ್ಕೆ ಪೂರಕವಾದದ್ದು. ಆಮೇಲೆ ಕುವೆಂಪು ಅವರು ಒಳ್ಳೆಯ ಒಳನೋಟಗಳ ಬರವಣಿಗೆಗಳನ್ನು ಮಾಡಿ ಅದರ ಸಂಕಲನ ಬಹಳ ಸೊಗಸಾಗಿ ಅಮನಾಯಕರು ಮಾಡಿಕೊಟ್ಟಿದ್ದಾರೆ, ದಾರ್ಶನಿಕ ಕಾವ್ಯಮೀಮಾಂಸೆ ಅಂತ. ಪೂತಿ ನರಸಿಂಹಾಚಾರ್ಯರು ಕಾವ್ಯ ಕುತೂಹಲ ಮತ್ತು ರಸಪ್ರಕಾಶ ಅಂತ ಎರಡು ಕೃತಿಗಳಿವೆ. ಅಲ್ಲಿ ಕೂಡ ಹೊಸ ಹೊಳಹುಗಳನ್ನ ನಾವು ನೋಡ್ತೀವಿ. ಡಿ ವಿ ಜಿಯವರಂತೂ ಇವರೆಲ್ಲರಿಗಿಂತ ಮುಂಚೆಯೇ ನಮ್ಮ ಜೀವನ ಸೌಂದರ್ಯ ಮತ್ತು ಸಾಹಿತ್ಯ, ಸಾಹಿತ್ಯ ಶಕ್ತಿ, ಕಾವ್ಯ ಸ್ವಾರಸ್ಯ ಈ ರೀತಿಯಾದ ಬರವಣಿಗೆಗಳಲ್ಲಿ ಈ ಒಂದು ಸ್ವಾರಸ್ಯಗಳನ್ನ, ಸತ್ವಗಳನ್ನ ಎಲ್ಲ ತಂದುಕೊಡ್ತಾ ಬಂದರು. ಮತ್ತೆ ತಿಪ್ಪೇರುದ್ರಸ್ವಾಮಿಯವರ ಹೆಬ್ಬೊತ್ತಿಗೆ ತೌಲನಿಕ ಕಾವ್ಯಮೀಮಾಂಸೆ ತುಂಬಾ ಮೌಲಿಕವಾದದ್ದು. ಅದೇ ರೀತಿಯಲ್ಲಿ ಪ್ರೊಫೆಸರ್ ಜಿ ಎಸ್ ಶಿವರುದ್ರಪ್ಪನವರ ಕಾವ್ಯಾರ್ಥ ಪದಕೋಶ ಕೆ ವಿ ನಾರಾಯಣ ಅವರ ಸಹಯೋಗದಲ್ಲಿ ಮಾಡಿದ್ದು, ಅದಾಗಲಿ ಅವರ ಕಾವ್ಯಾರ್ಥ ಚಿಂತನ ಮತ್ತೆ ಅವರ ಸಂಶೋಧನಾ ಗ್ರಂಥ ಸೌಂದರ್ಯ ಸಮೀಕ್ಷೆ ಇವೆಲ್ಲ ವಿಶೇಷವಾಗಿ ಪ್ರಯೋಜನಕ್ಕೆ ಬರುವಂಥದ್ದು. ಅದಲ್ಲದೆ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಭಾರತೀಯ ಕಾವ್ಯಶಾಸ್ತ್ರ ಪರಿಭಾಷೆ ಅಂತ ಒಂದು ಒಳ್ಳೆಯ ಕೋಶ ಮಾಡಿದ್ದಾರೆ, ಅದು ಕೂಡ ವಿದ್ಯಾರ್ಥಿಗಳಿಗೆ ತುಂಬಾ ಮೌಲಿಕವಾದದ್ದು. ಮತ್ತೆ ನನ್ನ ಪೂಜ್ಯ ಗುರುಗಳಾದ ಪ್ರಕಾಂಡ ಪಂಡಿತರು ಎನ್ ರಂಗನಾಥ ಶರ್ಮಾ ಅವರು ಭಾರತೀಯ ಕಾವ್ಯಮೀಮಾಂಸೆಯ ಹಿನ್ನೆಲೆ ಅಂತ ಒಂದು ಒಳ್ಳೆಯ ಪುಸ್ತಕ ಬರೆದಿದ್ದಾರೆ. ಅದು ಈಚೆಗಷ್ಟೇ ಪ್ರೇಕ್ಷಾ ಪ್ರತಿಷ್ಠಾನದಿಂದ ಅಚ್ಚಾಗಿದೆ. ಅದು ಒಳ್ಳೆಯ ಸಂಕ್ಷಿಪ್ತವಾದರೂ ಸಾರವತ್ತಾದ ಪುಸ್ತಿಕೆ. ಅದು ಮುಂಚೆ ಎರಡನೇ ನಾಗವರ್ಮ ಪುಸ್ತಕದ ಅನುಬಂಧವಾಗಿ ವ್ಯಕ್ತವಾಗಿತ್ತು. ಮತ್ತೆ ಈ ದಾರಿನಲ್ಲಿ ಏನೇ ನನ್ನ ಈಗ ಈಚೆಗಷ್ಟೇ ಅಳೆದಂತಹ ವಿದ್ವಾನ್ ಮಿತ್ರರಾದ ಪ್ರೊಫೆಸರ್ ಎಂ ಎ ಹೆಗಡೆಯವರು ಅಲಂಕಾರ ತತ್ವ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ವಿಲಕ್ಕಿಂತ ಮುಖ್ಯವಾಗಿ ಅನೇಕ ಗ್ರಂಥಗಳನ್ನ ಸಂಸ್ಕೃತದಿಂದ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಅನುವಾದಿಸಿದ್ದಾರೆ. ಅದರೊಳಗೆ ಧ್ವನ್ಯಾಲೋಕ, ಮತ್ತೆ ಧ್ವನ್ಯಾಲೋಕ ಲೋಚನ ಸಾರ, ಕಾವ್ಯ ಪ್ರಕಾಶ, ಮತ್ತೆ ಕಾವ್ಯಾಲಂಕಾರ, ಕಾವ್ಯಾದರ್ಶ, ಕಾವ್ಯ ಮೀಮಾಂಸೆ, ರಾಜಶೇಖರನ ಕಾವ್ಯ ಮೀಮಾಂಸೆ, ಮತ್ತೆ
ಕ್ಷೇಮೇಂದ್ರನ ಔಚಿತ್ಯ ವಿಚಾರ ಚರ್ಚೆ ಮತ್ತು ಕವಿಕಂಠಾಭರಣ, ಆ ಬಳಿಕ ಇನ್ನೂ ಅನೇಕ ಕೃತಿಗಳು, ಉದಾಹರಣೆಗೆ ಸಿದ್ದಪ್ಪ ಆರಾಧ್ಯರಿಂದ ರಸಗಂಗಾಧರ ಮತ್ತು ಕುಬರಿಯಾನಂದ ಹಾಗೂ ಸಾಹಿತ್ಯ ದರ್ಪಣ ಇವೆಲ್ಲ ಬಂದಿದೆ. ಈಚೆಗೆ ಡಾಕ್ಟರ್ ಎಚ್ ವಿ ನಾಗರಾಜರವರು ಎರಡು ಕೃತಿಗಳನ್ನು ಅನುವಾದ ಮಾಡಿದ್ದಾರೆ. ಒಂದು ಮಹಿಮ ಭಟ್ಟನ ವ್ಯಕ್ತಿ ವಿವೇಕ, ತುಂಬಾ ಪ್ರೌಢವಾದ ಕೃಷ್ಣ ಗ್ರಂಥ, ಮತ್ತೊಂದು ರೀಯತನ ಅಲಂಕಾರ ಸರ್ವಸ್ವ. ಪ್ರೊಫೆಸರ್ ಎಮ್ ಎ ಹೆಗಡೆಯವರು ಲೋಚನದ ಸಮೇತವಾಗಿ ಇಡೀ ಧ್ವನಿಯಾಲೋಪವನ್ನು ಅನುವಾದ ಮಾಡಿದ್ದಾರೆ. ಮತ್ತೆ ಆಚಾರ್ಯ ರಂಗಾಚಾರ್ಯರು ನಾಟ್ಯಶಾಸ್ತ್ರವನ್ನು ಅನುವಾದ ಮಾಡಿದ್ದಾರೆ. ಅದರಂತೆ ಲಕ್ಷ್ಮೀನರಸಿಂಹ ಶಾಸ್ತ್ರಿ ಎನ್ನುವರು ಲೋಚನದ ಸಮಯ ಅಭಿನವ ಭಾರತೀಯ ಸಮೇತವಾಗಿ ನಾಟ್ಯಶಾಸ್ತ್ರವನ್ನ 8-7 ಅಧ್ಯಾಯಗಳನ್ನ ಅನುವಾದ ಮಾಡಿದ್ದಾರೆ. ಹೀಗೆ ಹಲವಾರು ಜನ ವಿದ್ವಾಂಸರು ಎಷ್ಟೋ ಕಾಲದಿಂದ ಕೆಲಸ ಮಾಡ್ತಾ ಬಂದಿದ್ದಾರೆ. ಇವೆಲ್ಲ ಕನ್ನಡದಲ್ಲಿ ನಡೆದಿರುವಂತದ್ದು. ಹೀಗಾಗಿ ಕನ್ನಡದ ಮೂಲಕ ಈ ಕಾವ್ಯಮೀಮಾಂಸೆಯನ್ನು ತಿಳ್ಕೊಳ್ಬೇಕು ಅನ್ನೋರಿಗೆ ಸಾಕಷ್ಟು ಸಾಮಗ್ರಿ ಇದೆ. ನನಗೆ ಒಂದು ಹಲವಾರು ಬರವಣಿಗೆಗಳು, ಒಂದೆರಡು ಪುಸ್ತಕಗಳು ಕೂಡ ಇವೆ. ಉದಾಹರಣೆಗೆ ಅಲಂಕಾರ ಶಾಸ್ತ್ರ, ಭಾರತೀಯ ಲೋಚನ ಇತ್ಯಾದಿ. ಮತ್ತೆ ಇಷ್ಟೆಷ್ಟೋ ವಿದೇಶಿ ವಿದ್ವಾಂಸರು, ಸ್ವದೇಶಿ ವಿದ್ವಾಂಸರು ಇಂಗ್ಲಿಷ್ ಭಾಷೆಯಲ್ಲಿ ಕೂಡ ಮಾಡಿದ್ದಾರೆ. ಮಹಾಮಹೋಪಾಧ್ಯಾಯ, ಭಾರತರತ್ನ ಪಾಂಡುರಂಗ ವಾಮನಪಾಣಿಯವರಾಗಲಿ, ಸುಶೀಲ್ ಕುಮಾರ್ ಡೇ ಅವರಾಗಲಿ, ಶಂಕರನ್ ಅವರಾಗಲಿ, ಕೃಷ್ಣ ಚೈತನ್ಯ ಇವರೆಲ್ಲ ಹಳೆ ಕಾಲದವರು. ಅದಾದ ಮೇಲೆ ನಮ್ಮ ಕನ್ನಡದವರಾದ ಕೃಷ್ಣಮೂರ್ತಿಯವರ ಪರಮ ಗುರುಗಳು, ವಿ ಆರ್ ಕೃಷ್ಣಶಾಸ್ತ್ರಿಗಳಿಗೂ ಗುರುಗಳು. ಪ್ರೊಫೆಸರ್ ಎಂ ಹಿರಿಯಣ್ಣನವರದು ಆರ್ಟ್ ಎಕ್ಸ್ಪೀರಿಯನ್ಸ್ ಮೊದಲಾದ ಅಮೋಘವಾದ ಕೃತಿಗಳಿವೆ. ಅಲ್ಲದೆ ಕೃಷ್ಣಮೂರ್ತಿಗಳೇ ಅನೇಕ ಗ್ರಂಥಗಳನ್ನು ಇಂಗ್ಲಿಷ್ನಲ್ಲಿ ರಚನೆ ಮಾಡಿದ್ದಾರೆ. ಅದು ಬಹಳ ಬಹಳ ಮೌಲಿಕವಾಗಿದೆ. ತಮಿಳುನಾಡಿನ ಡಾಕ್ಟರ್ ವೀರಾಘವನ್ನವರು ಉದ್ದಂಡ ವಿದ್ವಾಂಸರು. ಅವರು ಅಲಂಕಾರ ಶಾಸ್ತ್ರದ ವಿಶ್ವಕೋಶ ಅನ್ನುವಂತಹ ರೀತಿಯ ಅನೇಕ ಕೃತಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನ ಅನೇಕ ಭಾಷೆಗಳನ್ನು, ಆದರೆ ಕನ್ನಡದ ಮೂಲಕವೇ ನೋಡಿಕೊಳ್ಳುವಂತೆ ಬೇಕಾದಷ್ಟಿದೆ. ಯಾರು ಸಾಮಗ್ರಿ ಇಲ್ಲ ಅಂತ ಕೊರಗಬೇಕಾಗಿಲ್ಲ. ಇದಿಷ್ಟು ಸಾಮಾನ್ಯವಾಗಿ ಯಾವ ಸಾಮಗ್ರಿಯನ್ನು ಇಟ್ಟುಕೊಂಡು ವಿದ್ಯಾರ್ಥಿಗಳು ನೋಡಬಹುದು ಅನ್ನೋದಕ್ಕೆ. ಇದಕ್ಕೊಂದು ಸೋಪಾನ ರೂಪವಾಗಿ ನೋಡಬಹುದು ಅಂತಂದ್ರೆ, ಎಲ್ಲರಿಗೂ ಸುಲಭವಾಗಿ ಎಟುಕುವಂಥದ್ದು ಅಂತಂದ್ರೆ, ರಂಗನಾಥ್ ಶರ್ಮರ ಸಂಸ್ಕೃತ ಅದು ಭಾರತೀಯ ಕಾವ್ಯಮೀಮಾಂಸೆಯ ಹಿನ್ನೆಲೆ ಅಂತನ್ನುವ ಸಂಕ್ಷಿಪ್ತವಾದಂತ ಕೃತಿ. ಅದು ಬಹಳ ಸರಳವಾಗಿದೆ. ಒಂದು 100 ಪುಟದೊಳಗೆ ಭಾರತೀಯ ಕಾವ್ಯಮೀಮಾಂಸೆಯ ಸಾರವತ್ತಾದ ರೂಪ ತೆಗೆದುಕೊಳ್ಳುತ್ತೆ. ನನ್ನ ಅಲಂಕಾರ ಶಾಸ್ತ್ರವು ಅದೇ ರೀತಿ ಚಿಕ್ಕದಾದ ಸಂಕ್ಷಿಪ್ತವಾದ ರೀತಿಯದು. ಮತ್ತೆ ಫಿಲಂ ಶ್ರೀಕಂಠ ಎನ್ನುವುದು ಅದಾದ ಮೇಲೆ ಇನ್ನು ಎತ್ತರದ್ದು. ಭಾರತೀಯ ಕಾವ್ಯಮೀಮಾಂಸೆ ಸಮಗ್ರವಾಗಿ ಎಲ್ಲ ಪರಿಚಯವನ್ನು ಮಾಡಿಕೊಡುತ್ತದೆ. ಆಮೇಲೆ ಮುಂದಿನ ಎಷ್ಟೋ ಕೃತಿಗಳನ್ನ ನೋಡಬಹುದು. ಈಗೆಲ್ಲ ಉಂಟು ಅವಕಾಶ. ನಾನು ಈ ವಿವರಗಳಿಗಿಂತ ಹೆಚ್ಚು ಹೋಗುವುದಿಲ್ಲ. 4 ಅಂಶಗಳನ್ನು ನಾನು ಇಟ್ಕೊಂಡಿದ್ದೀನಿ: ರಸ, ಧ್ವನಿ, ಔಚಿತ್ಯ ಮತ್ತು ವಕ್ರತೆ. ಇವು ಭಾರತ ಜಗತ್ತಿನ ಕಾವ್ಯಮೀಮಾಂಸೆಗೆ ಕೊಟ್ಟಂತ ವೈಶ್ವಿಕವಾದ ಕೊಡುಗೆಗಳು, ವೈಶ್ವಿಕವಾದ ತತ್ವಗಳು. ನನ್ನ ಪರಿಚಯ ಮಾಡಿಕೊಡುತ್ತಾ ಸ್ವಾಗತದಲ್ಲಿ ಪ್ರೊಫೆಸರ್ ಉಪಾಧ್ಯಾಯ ಅವರು ಒಂದು ಭಾರತೀಯ ಕಾವ್ಯಮೀಮಾಂಸೆ ವಸ್ತುತಂತ್ರ ಅನ್ನುವ ಲೇಖನವನ್ನು ಕುರಿತು ಹೇಳಿದರು. ಪ್ರಾಯಶಃ ಹಿಂದಿನ ಪ್ರಾಚಾರ್ಯರಾಗಿದ್ದ ತಾಳ್ತಜಯ ವಸಂತಕುಮಾರ್ ಅವರ ಅಭಿನಂದನ ಗ್ರಂಥದಲ್ಲಿ ಅದನ್ನು ಬರೆದಿದ್ದೆ ಅಂತ ಅನ್ಸುತ್ತೆ, ಮರ್ತೋಗಿದೆ. ವಸ್ತುತಂತ್ರ ಅನ್ನುವ ಶಬ್ದ ಬಹಳ ಮುಖ್ಯವಾದದ್ದು. ತುಂಬಾ ಜನಕ್ಕೆ ಒಂದು ಅಪಕಲ್ಪನೆ ಇದೆ. ಅದೇನೆಂದ್ರೆ ಈ ರಸ, ಧ್ವನಿ, ಅಲಂಕಾರ, ಗುಣ, ಔಚಿತ್ಯ ಇಂಥದ್ದೆಲ್ಲ ಹಳೆಯ ಕಾವ್ಯಗಳಿಗೆ, ಸಂಸ್ಕೃತ ಅಥವಾ ಕನ್ನಡದ ಹಳೆಯ ಚೆಂಪು ಷಟ್ಪದಿ ಕಾವ್ಯಗಳಿಗೆ ಈ ರೀತಿಯಾದಕ್ಕೆ ಮಾತ್ರ ಅನ್ವಯಿಸುವಂಥದ್ದು. ಇವತ್ತಿನ ಕಥೆ, ಕಾದಂಬರಿ ಅಥವಾ ಪ್ರವಾಸ ಕಥನ, ಇಲ್ಲದೇ ಇದ್ರೆ ಚಿಕ್ಕ ಕಥೆಗಳು, ಹನಿಗಮನಗಳು, ಹಾಯಿತುಗಳು, ಈ ತರ ಇಷ್ಟೆಷ್ಟೋ ಪ್ರಕಾರಗಳಿವೆ, ರಚನಾ ಪ್ರಕಾರಗಳು. ಹಾಗಲ್ಲದೆ ಬೇರೆ ಬೇರೆ ದಾರಿಗಳಲ್ಲಿ ಬಂದಿವೆ. ಈಗ ನವ್ಯ, ನವ್ಯೋತ್ತರ, ದಲಿತ, ಬಂಡಾಯ, ಸ್ತ್ರೀವಾದಿ, ಈಗ ಬೇಕಾದ ರೀತಿಯಲ್ಲಿ ಇವೆ. ಇವುಗಳಿಗೆಲ್ಲ ಇವು ಪ್ರಯೋಜನಕ್ಕೆ ಬರೋಲ್ಲ ಅನ್ನುವ ಭಾವ ಇದೆ. ಇದಕ್ಕೆ ಒಂದು ಈ ಅಪಕಲ್ಪನೆ ಮೂಡುವುದಕ್ಕೆ ಒಂದು ಮಟ್ಟಿಗೆ ಕಾರಣ ಏನಂದ್ರೆ, ನಮ್ಮ ವಿಮರ್ಶಕರು ಮತ್ತು ವಿಮರ್ಶಕರು ರೂಪುಗೊಂಡಂತಹ ವಿಶ್ವವಿದ್ಯಾಲಯದ ಪಾಠ್ಯಕ್ರಮ ಅಂದ್ರೆ ತಪ್ಪಾಗಲು ಯಾರು ಅನ್ಯಥಾ ಭಾವಿಸಬಾರದು. ಯಾಕೆಂದ್ರೆ ಈ ತತ್ವಗಳನ್ನ ಬಳಸಿ ಪಾಠ ಹೇಳೋದಿಲ್ಲ. ಹಾಗೆ ಪಾಠ ಕೇಳಿ ರೂಪುಗೊಂಡ ವಿದ್ಯಾರ್ಥಿಗಳು ತಾನೇ ವಿಮರ್ಶಕರಾಗುವುದು. ಹಾಗಾಗಿ ಅವರಿಗೆ ಆ ಪಾಠದಲ್ಲಿಯೇ ಬರದೇ ಇದ್ದಾಗ ಇನ್ನು ಅವರು ವಿಮರ್ಶೆಯಲ್ಲಿ ಇವು ಹೇಗೆ ಬರೋಕ್ ಸಾಧ್ಯವಾಗುತ್ತದೆ? ಇಲ್ಲಿ ನೋಡಿ, ಭಾರತೀಯ ಸಂಗೀತವನ್ನ ಇಟ್ಟುಕೊಂಡು ನೋಡಿದ್ರೆ ಗೊತ್ತಾಗುತ್ತದೆ. ಇಲ್ಲಿ ಕೆಲವರಿಗಾದ್ರೂ ಭಾರತೀಯ ಸಂಗೀತದ
ಪರಿಚಯ ಇದೆ ಅಂತ ಭಾವಿಸಿದ್ದೀನಿ. ಉದಾಹರಣೆಗೆ ನಿಮಗೆಲ್ಲ ಎಷ್ಟೆಷ್ಟೋ ಸಿನಿಮಾ ಹಾಡುಗಳೆಲ್ಲ ಪರಿಚಯದಲ್ಲಿ ಇರಬೇಕು. ನನ್ನ ತಾಯಿ ಚಿಕ್ಕ ಹುಡುಗಿ ಆಗಿದ್ದಾಗ ಶೋಭನಾ ಸಮರ್ಥ್ ಅನ್ನುವ ಒಬ್ಬ ನಟಿ ಗಾಯಕಿ ಆಕೆ ರಾಮರಾಜ್ಯ ಅಂತ ಅನ್ನೋ ಒಂದು ಸಿನಿಮಾದಲ್ಲಿ ಬೀನಾ ಮಧುರ ಮಧುರ ಕುಚ್ಚು ಬೋಲ್ ಅಂತ ಒಂದು ಹಾಡು ಹಾಡಿದ್ರು. ಅದು ಬಹಳ ಜನಪ್ರಿಯವಾಗಿತ್ತು ಅಂತ ಹೇಳ್ತಾ ಇದ್ರು. ನನ್ನ ತಾಯಿಯ ಯೌವನ ಕಾಲದಲ್ಲಿ ನಾನು ಹುಟ್ಟಕ್ಕೂ ಮುಂಚೆ ಹುಡುಗಿಯ ಲತಾ ಮಂಗೇಶ್ಕರ್ ಅವರು ಹಾಡಿದ ಈ ಅನಾರ್ಕಲಿ ಸಿನಿಮಾದ ಜಿಂದಗಿ ಉಸೀಕಿ ಹೈ ಅನ್ನುವ ಹಾಡು ಬಹಳ ಜನಪ್ರಿಯವಾಗಿತ್ತು. ನಾನು ಆಮೇಲೆ ಆ ಹಾಡನ್ನು ಕೇಳಿ ಬೆಳೆದವನು, ತುಂಬಾ ಸಂತೋಷ ಪಟ್ಟವನು. ಆಮೇಲೆ ನನ್ನ ಬಾಲ್ಯದಲ್ಲಿ ಶರ್ಮಿಲಿ ಅನ್ನೋ ಸಿನಿಮಾದಲ್ಲಿ ಒಂದು ಕಿಲ್ ಕೆಹೆ ಗುಲಿಯಹ ಅಂತ ಒಂದು ಹಾಡು ಕಿಶೋರ್ ಕುಮಾರ್ ಮತ್ತೆ ಅಲ್ಲಿ ತಿರ್ಗಾ ಲತಾ ಮಂಗೇಶ್ಕರೇ ಹಾಡಿರುವಂಥದ್ದು, ಆ ಹಾಡು ಬಹಳ ಜನಪ್ರಿಯವಾಗಿತ್ತು. ಆಮೇಲೆ ನಾನು ಕಾಲೇಜಿನಲ್ಲಿ ಅಧ್ಯಾಪಕ ಆಗಿದ್ದಾಗ ಎಲ್ಲೆಲ್ಲೂ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಿಯವಾಗಿದ್ದು ತೂ ಚೀಜ್ ಬಡಿ ಹೈ ಮಸ್ತ್ ಮಸ್ತ್ ಅಂತ ಒಂದು ಹಾಡು. ಆಮೇಲೆ ನಾನು ಕಾಲೇಜಿನ ಅಧ್ಯಾಪನದಿಂದ ಹೊರಗೆ ಬಂದು ಬೇರೆ ಸಂಶೋಧನೆ ಇತ್ಯಾದಿ ಕೈಗೊಂಡ ಕಾಲದಲ್ಲಿ ಜನಕ ದಿಕ್ಕಲ್ ಆಜ ಅಂತ ಒಂದು ಹಾಡು ಹಿಮೇಶ್ ರೇಷಮ್ಮಿಯ ಹಾಡಿದ್ದು ಬಹಳ ಬಹಳ ಪ್ರಖ್ಯಾತವಾದ. ಹಾಗೆ ಕನ್ನಡದಲ್ಲಿ ನೋಡಿದರೆ ನಾನು ಚಿಕ್ಕ ಹುಡುಗನಾಗಿದ್ದಾಗ ಪಂಚಮ ವೇದ, ಪ್ರೇಮದನಾದ, ಗಗನವು ಎಲ್ಲೋ ಭೂಮಿ ಎಲ್ಲೋ ಈ ಹಾಡುಗಳು ತುಂಬಾ ಜನಪ್ರಿಯವಾಗಿದ್ದವು. ಆಮೇಲೆ ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದಾಗ ಬಣ್ಣ ನನ್ನ ಒಲವಿನ ಬಣ್ಣ ಅನ್ನೋ ಹಾಡು ಬಹಳ ಜನಪ್ರಿಯವಾಗಿತ್ತು. ಹೀಗೆ ಎಷ್ಟೋ ಆ ಹಾಡು ಬೇರೆ ಬೇರೆ ರೀತಿಯಲ್ಲಿ ಜನಪ್ರಿಯವಾಗಿದೆ. ಇವುಗಳು ಯಾವುದನ್ನು ಕೂಡ ನಾವು ವಿಮರ್ಶೆ ಮಾಡೋದಕ್ಕೆ ಒಂದು ಏಕಸೂತ್ರತೆಗೆ ತರಬೇಕು ಅಂದ್ರೆ ಇವೆಲ್ಲ ಸಿನಿಮಾ ಹಾಡು ಒಂದು ಹೇಳಬಹುದು. ಅದಕ್ಕೂ ಆಳಕ್ಕೆ ನೋಡಿದ್ರೆ ಇವಷ್ಟು ಅವಲಂಬಿತವಾಗಿರೋದು ಹಿಂದೂಸ್ತಾನಿಯ ಭೀಮ್ಪಲಾಸಿ ಅಥವಾ ಕರ್ನಾಟಕ ಸಂಗೀತದ ಅಭೇರಿ ಅಥವಾ ಅಭೇರಿ ಆಭೀರಿ ಅಂತ ಕರೆಯುವ ರಾಗ. ಇದು ಈ ಆರೋಹಣ ಅವರೋಹಣ. ನೀವು ಈ ಔಡವ ಸಂಪೂರ್ಣ ರಾಗ ಸಗಮ ಪನಿಸ ಸಾನಿದ ಪ ಮಗರಿಸ ಈ ಸ್ವರಗಳನ್ನ ಇಟ್ಟುಕೊಂಡ ಈ ಮೂರ್ಛನೆ ಈ ಸ್ಕೇಲ್ನ ಈ ರಾಗವನ್ನ ಹೃದ್ಗತ ಮಾಡಿಕೊಂಡ್ರೆ ಯಾವುದೇ ಭೀಮ್ಪಲಾಸಿಯ ಅಭೇರಿ ರಾಗದ ರಚನೆಗಳನ್ನಾಗ್ಲಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ಈಗ ನಮ್ಮ ಕೆ ವಿ ಸುಬ್ಬಣ್ಣ ಅವರು ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಅಂತ ಹಾಡಿದ್ದಾರೆ. ಅದು ಇದೇ ರಾಗದಲ್ಲಿ ತುಂಬಾ ಇದೆ. ಎಂ ರಂಗರಾಯರು ಎಷ್ಟೆಷ್ಟೋ ಹಾಡುಗಳನ್ನ ಈ ಭೀಮ್ಪಲಾಸಿ ರಾಗದಲ್ಲಿ ಮಾಡಿದ್ದಾರೆ. ನನ್ನ ಅಳತೆಯ ಪ್ರಕಾರ ನನಗೆ ಗೊತ್ತಿರುವ ಭಾಷೆಗಳಲ್ಲಿ ಕಡಿಮೆ ಅಂದ್ರೆ 1000ಕ್ಕೂ ಹೆಚ್ಚು ಸಿನಿಮಾ ಹಾಡುಗಳನ್ನು ಈ ರಾಗದಲ್ಲಿ ಕೇಳಿದ್ದೀವಿ. ಬೇರೆ ಬೇರೆ ಭಾಷೆಗಳಲ್ಲಿ 60-70 ವರ್ಷಗಳ ಅವಧಿಯಲ್ಲಿ ಅಷ್ಟು ಬಾರಿ ಈ ರಾಗ ಬಳಕೆಯಾಗಿದೆ. ಅಂದ್ರೆ ಈ ವಸ್ತುತಂತ್ರ ಯಾವುದು ಎಲ್ಲ ಹಾಡುಗಳಿಗೆ ಅಂದ್ರೆ ಭೀಮ್ಪಲಾಸಿ ಅಥವಾ ಅಭೀರಿ ಅಂತಕ್ಕಂಥದ್ದು. ಇದು ವಸ್ತುತಃ ಆಭೀರಿ ಆಭೀರರು ಅಂದ್ರೆ ಕಾಡು ಗೊಲ್ಲರಿಂದ ರೂಪುಗೊಂಡಂತ ರಾಗ. ಆಹಿರ್ ಅಂತ ಹಿಂದೂಸ್ತಾನಿಯಲ್ಲಿ ಕರೀತಾರೆ, ಆಹಿರ್ ಭೈರವ್ ಅಂತ ಆ ಒಂದು ರಾಗ ಇದೆ ಚಕ್ರವಾಕಕ್ಕೆ ಸಂವಾದಿ. ಆಹಿರ್ ಅನ್ನೋದೇ ಆಭೀರ ಅಂದ್ರೆ ಅದು ಕಾಡುಗುಲ್ಲರ ಜಾನಪದ ಗೀತಕ್ಕೆ ಈ ಪರಿಷ್ಕಾರ ತಂದು ಈ ರೂಪ ತಂದುಕೊಟ್ಟಿದ್ದು ಮಾಡಿದ ಸಂಗೀತ. ಆಮೇಲೆ ಅದು ಎಲ್ಲ ಕಡೆಗೂ ಬಳಕೆಯಾಗಿದೆ. ಅಂದ್ರೆ ಈ ರಾಗ ಈ ಸಿನಿಮಾ ಹಾಡುಗಳ ವಿಮರ್ಶೆಗೆ ತುಂಬಾ ಒದಗಿ ಬರುತ್ತದೆ ಹೊರತು ವಿರೋಧ ಅಲ್ಲ. ನೀವು ಏನೇನು ಮಾಡಿ ಸಂಗೀತದಲ್ಲಿ ಒಟ್ಟು ಇರತಕ್ಕಂತಹ 12 ಸ್ವರಗಳು ಹಿಂದೂಸ್ತಾನಿ ಸಂಗೀತದ ಪ್ರಕಾರ, 16 ಸ್ವರಗಳು ಕರ್ನಾಟಕ ಸಂಗೀತದ ಪ್ರಕಾರ, ಇದರ ಆಚೆಗೆ ನಿಮ್ಗೆ ಎಲ್ಲಿಗೂ ಹೋಗೋಕ್ಕಾಗಲ್ಲ. ವೆಂಕಟಮಖಿಯಿಂದ ಗೋವಿಂದಾಚಾರ್ಯರವರೆಗೆ ಬಂದಿರುವ ಆ ಸಂಗೀತ ರಾಗ ವಿಭಾಗ ಪದ್ಧತಿ ನೋಡಿದ್ರೆ 72 ಮೇಳಕರ್ತ ರಾಗಗಳ ಚೌಕಟ್ಟಿನಲ್ಲಿ ಅಡಗದೇ ಇರತಕ್ಕಂಥ ಪಾಸಿಬಲ್ ಮೆಲಡಿ ಮಾಧುರ್ಯ ಅನ್ನೋ ಸಂಗೀತ ಪ್ರಪಂಚದಲ್ಲಿ ಇಲ್ಲ. ಇದು ಸಂಗೀತದ ವಸ್ತುತಂತ್ರ. ಅಂದ್ರೆ ಈಗ ಸೋಡಿಯಂ ಮತ್ತೆ ಕ್ಲೋರಿನ್ ಒಂದು ಲೋಹ ಮತ್ತೊಂದು ಅನಿಲ ಎರಡನ್ನೂ ಸೇರಿ ಬೆರೆಸಿದ್ರೆ ಸೋಡಿಯಂ ಕ್ಲೋರೈಡ್ ಅಂತ ಆಗುತ್ತೆ. ಈ ಸೋಡಿಯಂ ಕ್ಲೋರೈಡ್ ಅಂದ್ರೆ ಕಾಮನ್ ಸಾಲ್ಟ್ ಅಂದ್ರೆ ಉಪ್ಪು. ಈ ಉಪ್ಪನ್ನ ನೀವು ಜಗತ್ತಿನಲ್ಲಿ ಎಲ್ಲಿ ಯಾವುದೇ ಪ್ರದೇಶದಲ್ಲಿ ಯಾವಾಗ ಯಾವುದೇ ಕಾಲದಲ್ಲಿ ಯಾರು ಬೇಕಾದರೂ ರುಚಿ ನೋಡಿದ್ರೋ ಅದು ಉಪ್ಪೇ ಆಗಿರುತ್ತೆ, ಬೇರೆ ಆಗಿರೋಕ್ಕೆ ಸಾಧ್ಯವಿಲ್ಲ. ಈ ಉಪ್ಪು ಜಗತ್ತಿನಲ್ಲಿ ಹುಟ್ಟಿದಾಗ್ಲಿಂದ ಹೀಗೆ ಇದೆ, ಜಗತ್ ಮುಗಿಯೋವರೆಗೂ ಹಾಗೆ. ಅಂದ್ರೆ ಇದು ಆ ಉಪ್ಪು ಅನ್ನುವ ರುಚಿ ಈ ಲವಣದ ವಸ್ತುತಂತ್ರ. ಹೀಗೆ ವಸ್ತು ಸ್ವಭಾವವನ್ನ ನಾವು ವಸ್ತುತಂತ್ರ ಅಂತೀವಿ. ನಾವು ಮಾಡಿಕೊಂಡ ವ್ಯವಸ್ಥೆಗಳನ್ನ ಕರ್ತೃತಂತ್ರ ಅಂತ ಕರಿತೀವಿ. ಇದು ಭಾರತೀಯ ದರ್ಶನಶಾಸ್ತ್ರಗಳ ಪರಿಭಾಷೆ. ಇದನ್ನು ಮೊದಲು ಕೊಟ್ಟವರು ಶಂಕರ ಭಗವತ್ಪಾದರು. ಅವರ ಬ್ರಹ್ಮಸೂತ್ರ ಭಾಷೆಯಲ್ಲಿ ಎರಡು ಪರಿಭಾಷೆಗಳನ್ನು ನೋಡ್ತೀವಿ. ಅಂದ್ರೆ ಇಂಟ್ರಿನ್ಸಿಕ್ ನೇಚರ್ ಆಫ್ ಥಿಂಗ್ಸ್ ಅಂತನ್ನೋದು
ಮತ್ತೆ ಅವರ್ ಕನ್ಸೆಪ್ಷನ್ಸ್ ನಾವು ಮಾಡ್ಕೊಂಡಿದ್ದು ಟ್ರಾಫಿಕ್ ರೂಲ್ಗಳನ್ನು ನಾವು ಮಾಡ್ಕೊಂಡಿದ್ದೀವಿ, ಇನ್ನು ಸಾಮಾಜಿಕ ಕಟ್ಟಲೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ, ಮದುವೆ ವಯಸ್ಸೆಷ್ಟು, ಎಲೆಕ್ಷನ್ ನಲ್ಲಿ ವೋಟ್ ಹಾಕುವಂತ ವಯಸ್ಸೆಷ್ಟು, ಟ್ರಾಫಿಕ್ ರೂಲ್ಗಳು ಹೀಗೆ, ಅದೇ ರೀತಿಯಾದ ಏನೇನೋ ಮಾಡ್ಕೊಂಡಿದ್ದೀವಿ. ಇವೆಲ್ಲ ನಾವು ಮಾಡ್ಕೊಂಡಿರುವಂಥದ್ದು. ಈ ಭಾಷೆಗೆ ಈ ತರದ ಲಿಪಿ ಅಂತ ನಾವು ಮಾಡ್ಕೊಂಡಿದ್ದೀವಿ. ಲಿಪಿಗೂ ಭಾಷೆಗೂ ಯಾವುದೇ ಸಂಬಂಧ ಇಲ್ಲ. ಹೀಗೆ ಈ ರೀತಿಯಾದದ್ದು ನಾವು ಮಾಡ್ಕೊಂಡಂಥದ್ದು, ಅದಕ್ಕೆ ಅದರದಾದ ಪ್ರಯೋಜನ ಇದೆ. ಈ ಭಾರತೀಯ ಕಾವ್ಯಾಂಸೆಯ ಮಟ್ಟಿಗೆ ನೋಡಿದಾಗ, ಜಗತ್ಕಾವ್ಯಾಂಸೆಯ ಮಟ್ಟಿಗೆ ನೋಡಿದಾಗ, ರಸಾಧ್ವನಿಯ ಔಚಿತ್ಯ ವಕ್ರತಾ ಅನ್ನೋದು ಅಷ್ಟು ವೈಶ್ವಿಕವಾದದ್ದು. ಇದು ಜಗತ್ತಿನ ಯಾವ ಭಾಷೆಗೂ ಯಾವ ಸಾಹಿತ್ಯಕ್ಕೂ ಕೂಡ ಯಥೋಚಿತವಾಗಿ ಅನ್ವಿತವಾಗುತ್ತದೆ. ಮತ್ತೆ ಇದಕ್ಕೆ ದೇಶ ಕಾಲಗಳ ಹಂಗಿಲ್ಲ. ದೇಶಕಾಲ ವಸ್ತು ವಸ್ತು ಅಂತಂದ್ರೆ ಆಯಾ ರೂಪಗಳಿಗೆ ಹಂಗಿಲ್ಲ, ಅವೆಲ್ಲವನ್ನು ಮೀರಿ ಅನ್ವಿತವಾಗುತ್ತದೆ. ಈಗ ನೀವು ಪಾಶ್ಚಾತ್ಯ ಸಂಗೀತದ ಯಾವುದೇ ಒಂದು ಮೆಲಡಿಯನ್ನ ನಮ್ಮ ಈ ಸಪ್ತ ಸ್ವರಗಳ, 12 ಸ್ವರಗಳ, 16 ಸ್ವರಗಳ ಮೂಲಕವಾಗಿ ವಿಮರ್ಶೆ ಮಾಡುತ್ತದೆ. ಅದೇ ರೀತಿ ಮೂಲಭೂತವಾದ 4 ಲಯಗಳು ಯಾವುದಿವೆ? ತ್ರಶ್ರ, ಚತುರಶ್ರ, ಖಂಡ, ಮಿಶ್ರ. ಅದರ ಆಚೆಗಿನ್ ಯಾವುದೂ ಇಲ್ಲ. ಹೀಗೆ ಈ ತರ ನೋಡಬಹುದಾದದ್ದು ಅಂತ ಒಂದು ಉಂಟು. ಇದು ನಾವು ಗಮನದಲ್ಲಿಟ್ಟುಕೊಳ್ಬೇಕು. ಹೇಗೆ ಗುರುತ್ವಾಕರ್ಷಣೆ ಇರುವ ಜಾಗದಲ್ಲಿ ಎಲ್ಲ ನ್ಯೂಟನ್ನ ಚಲನದ ನಿಯಮಗಳು, ಚಲನೆಯ ನಿಯಮ ಅಂತಿದಲ್ಲ, ಲಾಸ್ ಆಫ್ ಮೋಷನ್, ಎವ್ರಿ ಬಾಡಿ ಕಂಟಿನ್ಯೂಸ್ ಟು ಬಿ ಇನ್ ಸ್ಟೇಟ್ ಆಫ್ ರೆಸ್ಟ್ ಆರ್ ಆಫ್ ಯೂನಿಫಾರ್ಮ್ ಮೋಷನ್ ಅಂತಿದೆಲ್ಲ ಬರುತ್ತಲ್ಲ, ಅವಷ್ಟೂ ಕೂಡ ಅನ್ವಿತವಾಗುತ್ತದೆ. ಎಲ್ಲಿ ನಿಮಗೆ ಗುರುತ್ವಾಕರ್ಷಣೆ ಇಲ್ಲವೋ ಅಲ್ಲಿ ಆಗಲು. ಭಾರತೀಯ ಕಾವ್ಯಾಂಸೆ ತಂದುಕೊಟ್ಟಂತ ಈ ರಸಧ್ವನಿ ಔಚಿತ್ಯ ವಕ್ರತೆ ಎಲ್ಲಿ ಮಾನವ ಭಾವದಿಂದ ಸಾಹಿತ್ಯ ನಿರ್ಮಾಣವಾಗುತ್ತೋ ಅಲ್ಲೆಲ್ಲ ಇರ್ತದೆ. ನನ್ನ ಕೆಲವರು ಕೇಳ್ತಾರೆ, ರಸ ತೀರಿಗೆ ಯಾವಾಗ ಎಂಡ್ ಆಯ್ತು? ಮಾನವತೆ ಮುಗಿದ ದಿವಸ ರಸ ತೀರಿ ಮುಗಿಯುತ್ತೆ. ಎಕ್ಸ್ಪೈರಿ ಡೇಟ್ ಆಫ್ ರಸ ತೀರಿ ಇಸ್ ಎಕ್ಸ್ಪೈರಿ ಡೇಟ್ ಆಫ್ ಹ್ಯುಮ್ಯಾನಿಟಿ ಅಂತ ನಾನು. ನಮಗೆ ಸುಖ ದುಃಖಗಳು, ರಾಗದ್ವೇಷಗಳು, ಆಶೆ ನಿರಾಶೆಗಳು, ನೋವು ನೆಲುವುಗಳು, ನಗು ಪ್ರೀತಿಗಳು, ರೋಷ ಕಾಮಗಳು, ಭಯ ಜುಗುಪ್ಸೆಗಳು, ಆಶ್ಚರ್ಯ ಅಂಜಿಕೆಗಳು ಎಲ್ಲ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಇದಿರುತ್ತೆ. ಈ ಅಂಶವನ್ನ ನಮ್ಮ ಪಠ್ಯಕ್ರಮದಲ್ಲಿ ಇಟ್ಟುಕೊಂಡ್ರೆ ವಿದ್ಯಾರ್ಥಿಗಳಿಗೆ ಇವುಗಳ ವೈಶ್ವಿಕತೆ ಗೊತ್ತಾಗುತ್ತೆ. ಈಗ ಹೇಳ್ತಾರೆ IKS ಅಂತ, ಇಂಡಿಯನ್ ನಾಲೆಜ್ ಸಿಸ್ಟಮ್ಸ್ ಅಂತ. ದುರ್ದೈವ ಏನಂದ್ರೆ ಇಂಡಿಯನ್ ನಾಲೆಜ್ ಸಿಸ್ಟಮ್ಸ್ ನಲ್ಲಿ ಈ ವಿಷಯಗಳನ್ನು ಕುರಿತು ಹೆಚ್ಚು ಹೇಳ್ತಾ ಇಲ್ಲ. ನಾನು ಅದರ ಎಲ್ಲ ನಿರ್ಮಾಪಕರಿಗೂ ಚೀಮಾರಿ ಹಾಕಿ ಬಂದಿದ್ದೀನಿ. ಯಾಕೆಂದ್ರೆ ನಿಮಗೆ ಪರಪ್ರತ್ಯಯನೆಯ ಬುದ್ಧಿ, ಇಲ್ಲಿ ವಿಜ್ಞಾನವಿದೆಯಾ ಗಣಿತ ಇದೆಯಾ ಇಂಥದ್ದು ನೋಡ್ತಿದ್ದೀರಾ. ವಿಜ್ಞಾನ ಗಣಿತಗಳು ಮಾರ್ಪಡ್ತಾ ಇರುತ್ತದೆ, ಚೇಂಜ್ ಇಸ್ ದಿ ರೂಲ್ ಅಂತ. ಯೂನಿವರ್ಸಲ್ ಆಗಿರ್ತಕ್ಕಂಥದ್ದು ಮಾನವ ಸಂವೇದನೆಗೆ ಸಂಬಂಧಪಟ್ಟದ್ದು. ಸಂದರ್ಭಗಳು ವ್ಯತ್ಯಾಸ ಆಗಬಹುದು, ಆದರೆ ಮಾನವ ಸಂವೇದನೆ ಮೂಲಭೂತವಾಗಿ ಒಂದು. ಈ ದೃಷ್ಟಿಯಿಂದ ನಮ್ಮ ದೇಶ, ನಮ್ಮ ಪರಂಪರೆ ಮಾಡಿದೆ. ಇದು ನಮ್ಮ ದೇಶ ಕಂಡುಕೊಂಡಿದ್ರೂ ವೈಶ್ವಿಕ. ಒಬ್ಬ ಶ್ರದ್ಧಾಳು ಕ್ರೈಸ್ತನಾಗಿದ್ದ 17ನೇ ಶತಮಾನದ ಇಂಗ್ಲೆಂಡಿನ ಒಬ್ಬ ವಿಜ್ಞಾನಿ ಅಂದರೆ ಐಸಾಕ್ ನ್ಯೂಟನ್, ಅವನು ಕಂಡುಕೊಂಡು ಬರೆದಂತಹ ಪ್ರಿನ್ಸಿಪಿಯ ಲ್ಯಾಟಿನ್ ಭಾಷೆಯ ಗ್ರಂಥ. ಒಬ್ಬ ಕ್ರೈಸ್ತ ಐರೋಪ್ಯ ಆಂಗ್ಲೇಯ 17ನೇ ಶತಮಾನದವನು ಲ್ಯಾಟಿನ್ ಭಾಷೆಯಲ್ಲಿ ಬರೆದಂತಹ ಒಂದು ಗ್ರಂಥ. ಈ ಎಲ್ಲ ಉಪಾಧಿಗಳನ್ನು ಕಳಿಸಿಕೊಂಡು ವೈಶ್ವಿಕವಾಗಿದೆ. ನ್ಯೂಟನ್ನ ಫಿಸಿಕ್ಸ್ಗೆ ಕ್ರಿಶ್ಚಿಯಾನಿಟಿ ಇಲ್ಲ. ನ್ಯೂಟನ್ನ ಫಿಸಿಕ್ಸ್ಗೆ ಇಂಗ್ಲಿಷಿನ ಲ್ಯಾಟಿನ್ನ ಮೈಲಿಗೆಯೋ ಬಡಿಯೋ ಇಲ್ಲ. ಅದಕ್ಕೆ ಯುರೋಪಿನ ನಿರ್ಬಂಧ ಇಲ್ಲ. ಆ ನಿಯಮಗಳು ಎಲ್ಲ ಕಡೆ ಅನ್ವಯವಾಗುತ್ತೆ. ಆದರೆ ನ್ಯೂಟನ್ ಇದನ್ನು ಮೊದಲು ಕಂಡುಕೊಂಡ, ಗುರುತ್ವಾಕರ್ಷಣ ಶಕ್ತಿಯನ್ನು ಕಂಡುಕೊಂಡ ಅಂತ ಗೌರವಿಸಬೇಕಾಗುತ್ತೆ. ಐನ್ಸ್ಟೈನ್ ಥಿಯರಿ ಆಫ್ ರಿಲೇಟಿವಿಟಿ, ಜನರಲ್ ಥಿಯರಿ, ಸ್ಪೆಷಲ್ ಥಿಯರಿ ಕಂಡುಕೊಂಡ ಅಂತ ನಾವು ಗೌರವಿಸಬೇಕಾಗುತ್ತೆ. ಹಾಗೆ ಭರತ, ಅಭಿನವ್ ಗುಪ್ತ, ಆನಂದ ವರ್ಧನ, ಕುಂತಕ, ಇವರು ನಾಲ್ವರು ಇಲ್ಲಿ ಮುಖ್ಯರಾಗ್ತಾರೆ. ಭರತ ಎಲ್ಲಕ್ಕೂ ಮೂಲ, ಭರತ ಮಹರ್ಷಿ, ಆತ ರಸ ಸಿದ್ಧಾಂತದ ಪ್ರವರ್ತಕ, ಆಮೇಲೆ ಧ್ವನಿ ಸಿದ್ಧಾಂತದ ಪ್ರವರ್ತಕ ಆನಂದವರ್ಧನ. ಇವೆರಡರ ವ್ಯಾಖ್ಯಾನ ಮಾಡಿ ರಸಧ್ವನಿಗಳ ಒಂದು ಮಹತ್ವವನ್ನು ಸ್ಥಾಪಿಸಿದವನು ಅಭಿನವ ಗುಪ್ತ. ಈ ರಸಧ್ವನಿಗಳ ಜೊತೆಗೆ ಔಚಿತ್ಯ ಅಭಿನಾಭಾವದಿಂದ ಇರುತ್ತೆ ಅಂತ ಆನಂದವರ್ಧನನೇ ಹೇಳ್ದ, ಅಭಿನವ ಗುಪ್ತನು ವಿವರಿಸಿದ, ಅದನ್ನ ಇನ್ನಷ್ಟು ವಿಸ್ತರಿಸಿ ಅವನ ಶಿಷ್ಯ ಕ್ಷೇಮೇಂದ್ರ ಮಾಡಿದ್ದಾನೆ. ಅದು ಮೈನರ್, ಅದು ಅಷ್ಟು ಮುಖ್ಯ ಅಂತ ಅಲ್ಲ. ಇಲ್ಲಿಗೆ ಬಂದಿದೆ,
ಕುಂತಕ ಮತ್ತೊಂದು ದೃಷ್ಟಿಯಿಂದ ಇದನ್ನು ಹೇಳಿದ, ಅದು ವಕ್ರತೆ. ವಸ್ತುತ ಆನಂದವರ್ಧನ, ಅಭಿನವ್ ಗುಪ್ತ, ಭರತ ಇವರು ಮೂವರಿಗೆ ಸಾಕಾಗುತ್ತೆ, ಇಲ್ಲಿಯೇ ವಕ್ರತೆಯ ವಿಷಯವೂ ಬರುತ್ತದೆ. ಆದರೆ ಅದನ್ನು ಸ್ಪಷ್ಟೀಕರಿಸೋದಕ್ಕೋಸ್ಕರ ಪ್ರತ್ಯೇಕವಾಗಿ ಹೇಳಿದ್ದೀನಿ. ಧ್ವನಿ ಅಂತ ಹೇಳುವಲ್ಲಿಯೇ ವಕ್ರತೆಯೂ ಕೂಡ ಇರುತ್ತದೆ, ಆದರೆ ಅದಕ್ಕೆ ಒಂದು ಪ್ರತ್ಯೇಕವಾದ ಅಸ್ತಿತ್ವ ಕೊಟ್ಟರೆ ಅನುಕೂಲತೆ ಹೆಚ್ಚು, ಸ್ಪಷ್ಟತೆ ಹೆಚ್ಚು ಅನ್ನೋ ಕಾರಣದಿಂದ ಹೇಳಿದ್ದೀನಿ. ಹೀಗೆ ವಸ್ತು ತಂತ್ರತೆ. ಮತ್ತೆ ಇದನ್ನ ನಾನು ನಮ್ಮ ಪರಂಪರೆಯೂ ಹೇಳುವುದಿಲ್ಲ, ಬೇರೆಯವರು ವಿದೇಶ ವಿದ್ವಾಂಸರು ತಟಸ್ಥರು ಭಾರತೀಯತೆಯನ್ನ ಸುಮ್ಮನೆ ಅಭಿಮಾನದಿಂದ ಒಪ್ಪಿಕೊಳ್ಳದೆ ಇರತಕ್ಕಂಥವರು ಗಮನಿಸಿಕೊಂಡಿದ್ದಾರೆ. ಉದಾಹರಣೆಗೆ ಈಗಲೂ ಜೀವಂತನಾಗಿರ್ತಕ್ಕಂಥ ತುಂಬಾ ವಯಸ್ಸಾಗಿರುವ ಅಮೆರಿಕದ ಅತ್ಯಂತ ಪ್ರಖ್ಯಾತ ವಿದ್ವತ್ ವಿಮರ್ಶಕರಲ್ಲಿ ಒಬ್ಬ ಹ್ಯಾರಲ್ಡ್ ಬ್ಲೂಮ್. ಆ ಹ್ಯಾರಲ್ಡ್ ಬ್ಲೂಮ್ ಹೇಳುವ ಎಷ್ಟೋ ವಿಷಯಗಳು ಇದಕ್ಕೆ ಬದ್ಧವಾಗಿರುವಂಥದ್ದು ಅಂತ ಗೊತ್ತಾಗುತ್ತದೆ. ಆಸಕ್ತರ ಒಂದು ಬರವಣಿಗೆಗಳನ್ನ ನೋಡಬಹುದು. ಇನ್ನೊಬ್ಬ ಎ.ಕೆ. ವಾರ್ಡರ್ ಅಂತ ದೊಡ್ಡ ವಿದ್ವಾಂಸರು, ಅವರು ಬದುಕಿಲ್ಲ, ಕೆನಡಾದಲ್ಲಿ ಟೊರೆಂಟೋ ವಿಶ್ವವಿದ್ಯಾಲಯದಲ್ಲಿ ಇದ್ರು. ಅವರು ಸಂಸ್ಕೃತ ವಿದ್ವಾಂಸರಾಗಿದ್ರು. ಇಂಡಿಯನ್ ಕಾವ್ಯ ಲಿಟ್ರೇಚರ್ ಅಂತ ಅನೇಕ ಸಂಪುಟಗಳಲ್ಲಿ ಸಂಸ್ಕೃತ ಕಾವ್ಯ ಪರಂಪರೆಯ ಬಗ್ಗೆ ಬರೆದಿದ್ದಾರೆ. ಬೌದ್ಧ ದರ್ಶನದ ಬಗ್ಗೆ ತುಂಬಾ ವಿಶೇಷವಾಗಿ ಕೆಲಸ ಮಾಡಿದ್ದಾರೆ. ಅವರು ದಿ ಸೈನ್ಸ್ ಆಫ್ ಕ್ರಿಟಿಸಮ್ ಇನ್ ಇಂಡಿಯಾ ಅನ್ನುವ ವಿಷಯದಲ್ಲಿ ಒಂದು ಪುಸ್ತಿಕೆ ಬರೆದಿದ್ದಾರೆ. ಆ ಶೀರ್ಷಿಕೆ ಒಂದು ಪ್ಯಾರಾಗ್ರಾಫ್, ಒಂದು ಖಂಡಿಕೆ ಓದ್ತೀನಿ. ಲಿಟ್ರರಿ ಕ್ರಿಟಿಸಮ್ ಇನ್ ಇಂಡಿಯಾ ಇಸ್ ಅನ್ ಅಟಾನಮಸ್ ಇಂಡಿಪೆಂಡೆಂಟ್ ಸೈನ್ಸ್. ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ರಿಲಿಜನ್ ಆರ್ ಆನ್ ಎನಿ ಅದರ್ ಎಕ್ಸ್ಟ್ರೇನಿಯಸ್ ಅಥಾರಿಟಿ. ಇನ್ಸಿಡೆಂಟಲಿ ಇಟ್ ಈಸ್ ದಸ್ ಆಲ್ಸೋ ಸೆಕ್ಯುಲರ್. ದ ರಿಕ್ವೈರ್ಮೆಂಟ್ ದಟ್ ಕ್ರಿಟಿಸಮ್ ಶುಡ್ ಬಿ ಎ ಸೈನ್ಸ್ ಸೀಮ್ಸ್ ದಸ್ ಟು ಬಿ ಸ್ಯಾಟಿಸ್ಫೈಡ್ ಬೈ ಇಂಡಿಯನ್ ಕ್ರಿಟಿಸಮ್. Criticism should be an empirical science following from the investigation and analysis of literature describing this, finding out why it is enjoyed or regarded as beautiful, and then formulating general principles. In India, the main tradition is empiricist. Criticism in India has not been just a matter of saying, I like this, but of finding out why people enjoy something and what it is objectively that they enjoy. ಇದು ವಾರ್ಡರ್ ಹೇಳುವ ಮಾತು. ಅಂದರೆ ಇದು ಒಂದು ಜಾತಿಯಿಂದಲೋ, ಮತದಿಂದಲೋ, ಪ್ರಾಂತದಿಂದಲೋ, ಭಾಷೆಯಿಂದಲೋ ಆಗ್ರಹಗೊಂಡಿಲ್ಲ. ಈಚೆಗೆಲ್ಲ ಇವುಗಳು ತುಂಬಾ ಮುನ್ನೆಲೆಗೆ ಬಂದಿವೆ. ಯಾವಾಗ ಇವೆಲ್ಲ ಇದೆ ಅಂತ ನಾವು ಭಾವಿಸಿದ್ವೋ ಅವು ಇರಲಿಲ್ಲ, ಯಾವಾಗ ಇವೆಲ್ಲ ಇಲ್ಲ ಅಂತ ಭಾವಿಸಿದ್ವೋ ಆಗ ಇವು ಕೆರಳಿವೆ. ಭಾಷೆಗೊಂದು ಕಾವ್ಯ ಮೀಮಾಂಸೆ ಇಲ್ಲ, ದೇಶಕ್ಕೊಂದು ಫಿಸಿಕ್ಸ್ ಇಲ್ಲ, ದೇಶಕ್ಕೊಂದು ಕೆಮಿಸ್ಟ್ರಿ ಇಲ್ಲ, ಭಾಷೆಗೊಂದು ಕಾವ್ಯಮೀಮಾಂಸೆ ಇಲ್ಲ. ತಮಿಳು ಕಾವ್ಯ ಮೀಮಾಂಸೆ ಅಂತ ಕೆಲವರು ಬರೆದಿದ್ದಾರೆ, ಕಾರ್ಲೋಸ್ ಅವರಿಂದ ಮೊದಲುಗೊಂಡು. ತಪ್ಪು, ಸ್ಪಷ್ಟವಾಗಿ ಹೇಳ್ತೀನಿ, ತಮಿಳು ಚೆನ್ನಾಗಿ ಬಲ್ಲವನಾಗಿ, ತಮಿಳಿನ ಮೂಲ ಆಕರಗಳನ್ನು ಓದಿಕೊಂಡವನಾಗಿ ಹೇಳ್ತೀನಿ. ಹಾಗೆಯೇ ಹಿಂದಿ ಕಾವ್ಯಮೀಮಾಂಸೆ, ಮರಾಠಿ ಕಾವ್ಯಮೀಮಾಂಸೆ, ತೆಲುಗು ಕಾವ್ಯಮೀಮಾಂಸೆಗಳು ಇಲ್ಲ. ತೆಲುಗು ಸಾಹಿತ್ಯ ಇದೆ, ತಮಿಳು ಸಾಹಿತ್ಯ ಇದೆ, ಹಿಂದಿ ಸಾಹಿತ್ಯ ಇದೆ. ಅಂದ್ರೆ ಭಾರತೀಯರು ನಿರ್ಮಾಣ ಮಾಡತಕ್ಕಂತ ಕಾರ್ಗಳು, ಟ್ಯಾಕ್ಸಿಗಳೋ, ಮತ್ತೊಂದೋ ಇರಬಹುದು. ಭಾರತೀಯರು ನಿರ್ಮಾಣ ಮಾಡೋ ಮಿಕ್ಸರ್ಗಳೋ, ಫ್ರಿಡ್ಜ್ಗಳೋ, ಟಿವಿಗಳೋ ಇರಬಹುದು. ಜಪಾನ್ನವ್ರು ಮಾಡೋದೋ ಇರಬಹುದು. ಅರೆ, ಜಪಾನಿ ಕರೆಂಟ್ ಅಲ್ಲಿ ಹರಿಯೋಲ್ಲ, ಇಸ್ರೇಲಿ ಕರೆಂಟ್ ಹರಿಯೋಲ್ಲ, ಅಮೆರಿಕದ ಕರೆಂಟ್ ಹರಿಯೋಲ್ಲ, ಹರಿಯೋ ಕರೆಂಟ್ ಒಂದೇ. ವಿಜ್ಞಾನ ತಂತ್ರಜ್ಞಾನಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ, ದರ್ಶನಶಾಸ್ತ್ರಗಳು ಫಿಲಾಸಫಿಯನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ, ಸಾಹಿತ್ಯ ವಿದ್ಯೆಗೆ ಯಾವ ಒಂದು ಪರ್ಸ್ಪೆಕ್ಟಿವ್ ಬೇಕೋ ಅದು ಸಿಗುತ್ತದೆ. ದುರ್ದೈವಿ ಇದನ್ನು ಶಾಸ್ತ್ರಾಧ್ಯಯನ ಅಂತ ಕರೀತಾರೆ. ಶಾಸ್ತ್ರಾಧ್ಯಯನ ಅಂತಂದ್ರೆ ಗಣಿಶಾಸ್ತ್ರ ನೋಡೋದು, ವಾಸ್ತು ನೋಡ್ಕೊಂಡು ಬರೋದು, ಜಾತಕ ನೋಡಿ ಕುಂಡಲಿ ಗುಣಿಸೋದು ಅಂತ ಅಲ್ಲ ಅರ್ಥ. ಶಾಸ್ತ್ರ ಅಂತಂದ್ರೆ ವ್ಯವಸ್ಥಿತವಾದ, ನಿರಾಗ್ರಹವಾದ ಅಧ್ಯಯನ, ತರ್ಕಶುದ್ಧವಾದ, ಪ್ರಮಾಣ ಪ್ರಮೇಯ ಪುರಸ್ಸರವಾದ ಅಧ್ಯಯನ. ಇದನ್ನು ಮಾಡಿದ್ರೆ ಗೊತ್ತಾಗುತ್ತದೆ. ಮತ್ತೆ ಈಗ ಇನ್ನೊಂದು ಏನಾಗಿದೆ, ಸಾಹಿತ್ಯವನ್ನ ಬೇರೆ ಬೇರೆ ಡಿಸಿಪ್ಲಿನ್ಸ್, ಶಾಖೆಗಳಿಗೆ, ಅಧ್ಯಯನದ ಶಿಸ್ತುಗಳಿಗೆ ದಾಸಿಯನ್ನಾಗಿ ಮಾಡುವ ಕೆಲಸ ನಡೀತಾ ಇದೆ. ಮುಂಚೆ ಸಾಹಿತ್ಯವನ್ನ ರಾಜರ ಸ್ಥಾನಕ್ಕೆ ದಾಸಿಯನ್ನಾಗಿ ಮಾಡಿ ಆಯ್ತು, ಪುರೋಹಿತ ಶಾಹಿಗೆ ಮಾಡಿದ್ದಾಯ್ತು, ಮತಕ್ಕೆ ಮಾಡಿದ್ದಾಯ್ತು ಅಂತ ನಾವು ಕೇಳ್ತೀವಿ. ಒಂದು ಮಟ್ಟಿಗೆ ಸತ್ಯವೂ ಹೌದು. ಆದರೆ ಈ ಹೊತ್ತು ಅದನ್ನ ಸೋಷಿಯಾಲಜಿಗೆ ಮಾಡ್ತಾ ಇದ್ದೀವಿ, ಸೈಕಾಲಜಿಗೆ ಮಾಡ್ತಾ ಇದ್ದೀವಿ, ಮತ್ತೆ ಈಗ ಸೋಷಿಯಲ್ ಜಸ್ಟಿಸ್ಗೆ ಮಾಡ್ತಾ ಇದ್ದೀವಿ, ಜಾತಿಗಳಿಗೆ ಮಾಡ್ತಾ ಇದ್ದೀವಿ, ಭಾಷಾ ರಾಜಕೀಯಗಳಿಗೆ ಮಾಡ್ತಾ ಇದ್ದೀವಿ, ಇದಕ್ಕೆ ಮಾಡ್ತಾ ಇದ್ದೀವಿ. ಇದು ಎಲ್ಲರಿಗೂ ಗೊತ್ತು, ಆದ್ರೆ ಯಾರು ಹೇಳೋದಿಲ್ಲ, ನನಗೆ ಯಾವ ದಾಕ್ಷಿಣ್ಯವೂ ಇಲ್ಲ ಹೇಳಿ. ಏನಂತಂದ್ರೆ, ಸಾಹಿತ್ಯವನ್ನ ಸಾಹಿತ್ಯೇತರವಾದ ಮೌಲ್ಯಗಳಿಗೆ ಅಧೀನ ಮಾಡೋದು ತಪ್ಪು. ಈಗ ಫಿಸಿಕ್ಸ್ ಅನ್ನ
ಯಾವ್ದಾದ್ರು ಬೇರೆ ಈ ತರದ ಕಠಿಣ ಮಾಡಿದ್ರೆ ಫಿಸಿಕ್ಸ್ ನ ವ್ಯಭಿಚಾರ ಅಂತ. ಈಗ ರಾಜಕೀಯಕ್ಕಾಗಿ ತಂತ್ರಜ್ಞಾನವನ್ನ, ರಾಜಕೀಯಕ್ಕಾಗಿ ವೈದ್ಯಕೀಯವನ್ನ ಇವನ್ನೆಲ್ಲ ಅಧ್ಯಯನ ಮಾಡಿದ್ರೆ ಆ ಮಟ್ಟಿಗೆ ಆ ಶಾಸ್ತ್ರಗಳ ವ್ಯಭಿಚಾರ. ವ್ಯಭಿಚಾರ ಅಂದ್ರೆ ಇಷ್ಟೇನೆ ಕರಪ್ಷನ್ ಅಂತ. ಹಾಗೆ ಸಾಹಿತ್ಯವನ್ನ ಸಾಹಿತ್ಯದ ಮೌಲ್ಯಗಳಿಗಿಂತ ಮಿಗಿಲಾಗಿ ಯಾವುದೋ ಒಂದು ಸೋಷಿಯಲ್ ಜಸ್ಟಿಸ್ ತರ್ತೀನಿ, ಜೆಂಡರ್ ಜಸ್ಟಿಸ್ ತರ್ತೀನಿ, ಇದಕ್ಕೆಲ್ಲ ಹೋದ್ರೆ ಆಯಾ ಶಾಸ್ತ್ರಗಳಿಗೆ ಅಧೀನ ಮಾಡಿದ್ದಾಯ್ತು. ಹಾಗಿದ್ರೆ ಅದು ಎಲ್ಲಾ ಸಾಹಿತ್ಯದ ಡಿಪಾರ್ಟ್ಮೆಂಟ್ಗಳನ್ನು ಮುಚ್ಚಿ ಸೋಷಿಯಾಲಜಿ ಡಿಪಾರ್ಟ್ಮೆಂಟ್, ಸೈಕಾಲಜಿ ಡಿಪಾರ್ಟ್ಮೆಂಟ್, ಪ್ಯಾರಾಸೈಕಾಲಜಿ ಡಿಪಾರ್ಟ್ಮೆಂಟ್ ಇಡ್ಬೋದಲ್ವಾ? ಅದಕ್ಕೆ ಯಾಕೆ ಒಪ್ಪುತ್ತಾ ಇಲ್ಲ? ಇದನ್ನ ನೋಡದೆ ಗೊತ್ತಾಗುತ್ತೆ ಈ ವಿಷಯದಲ್ಲಿ ಎಷ್ಟು ಮಟ್ಟಿಗೆ ಪ್ರಾಮಾಣಿಕತೆ ಇದೆ ಅಂತ ಗೊತ್ತಾಗುತ್ತದೆ. ಹೀಗಾಗಿ ಸಾಹಿತ್ಯದ ಸಾರ್ವಭೌಮ ತತ್ವಗಳನ್ನ ಇಟ್ಟುಕೊಂಡು ಇವನ್ನ ಯಾವ ಮಟ್ಟಕ್ಕೆ ತರಬೇಕು ಆ ಮಟ್ಟಕ್ಕೆ ತರಬೇಕು. ಬೇರೆ ಶಿಸ್ತುಗಳು ಬೇಕು, ಬೇರೆ ಅಧ್ಯಯನಗಳು ಬೇಕು. ಆದರೆ ಅವೆಲ್ಲವೂ ಸಾಹಿತ್ಯದ ಮೂಲಭೂತವಾದ ವಾದರ್ಥ ಅಂತ ಯಾವುದಿದೆ, ಸೌಂಡ್ ಅಂಡ್ ಸೆನ್ಸ್, ಫಾರ್ಮ್ ಅಂಡ್ ಕಂಟೆಂಟ್, ನುಡಿ ಮತ್ತು ಹುರುಳು, ಅದಕ್ಕೆ ಅಧೀನವಾಗಿರಬೇಕು. ಹಾಗಿಲ್ಲದೆ ಇದ್ರೆ ಈ ವಿದ್ಯೆ ಬೇಕಾಗಿಲ್ಲ. ಇದು ಆ ಮಟ್ಟಕ್ಕೆ ಆಯಾ ವಿದ್ಯೆಗಳ ಸ್ವತಂತ್ರತೆಯನ್ನ ಇಟ್ಕೊಳ್ಳದೇ ಇದ್ರೆ ಅವು ಬೆಳೆಯೋದಿಲ್ಲ. ಈಚೆಗೆ ನಮ್ಮಲ್ಲಿ ದೊಡ್ಡ ಕಾದಂಬರಿಕಾರರಿಲ್ಲ, ದೊಡ್ಡ ಕವಿಗಳಿಲ್ಲ, ನವೋದಯದಲ್ಲಿ ಬೆಳೆದಂತದ್ದು ಬೆಳೀತಿಲ್ಲ ಅಂತ ನಾವು ಹೇಳ್ತೀವಿ. ಯಾಕೆ? ಆಗ ಸಾಹಿತ್ಯ ಸಾರ್ವಭೌಮವಾಗಿತ್ತು, ಈಗ ಇಲ್ಲ. ಅದು ಬದ್ಬಿರೋದು. ಒಂದು ಕಡೆ ಕುವೆಂಪು ಹೇಳ್ತಾರೆ, ನಾನು ಅವ್ರು ಹೇಳ್ತಾರೆ ಇಂಗ್ಲಿಷಿಗೆ ಮೊದಲು ನಾನು ವಿರೋಧಿ ಆಗಿದ್ದೆ, ಗಾಂಧಿಯನ್ನು ಕೊಂದು ನಾನು ಇಂಗ್ಲಿಷಿಗೆ ದಾಸಿ ಆದೆ. ಹಾಗೆ ನಾವು ನಮ್ಮ ಸ್ವಾತಂತ್ರ್ಯವನ್ನು ಸಾಹಿತ್ಯದ ಮಟ್ಟಿಗೆ ಕೊಂದುಕೊಂಡು ಅನ್ಯ ಶಿಸ್ತುಗಳಿಗೆ ದಾಸರಾಗ್ಬಿಟ್ಟಿದ್ದೀವಿ. ಆ ಅನ್ಯ ಶಿಸ್ತುಗಳಲ್ಲೂ ಪಾಂಡಿತ್ಯ ಪಡೆಯಲಿಲ್ಲ, ಅವುಗಳ ಇತಿ ಮಿತಿ ಏನು ಅಂತ ತಿಳ್ಕೊಳ್ಳಿಲ್ಲ. ಈ ಕಾರಣದಿಂದ ಸಾಹಿತ್ಯದ ಪ್ರತ್ಯಭಿಜ್ಞಾನ, ರೆಕಾಗ್ನಿಷನ್ ಆಗಬೇಕು, ಸ್ವಸ್ವರೂಪದ ಅಭಿಜ್ಞಾನ, ತಿಳುವಳಿಕೆ ಬರಬೇಕು ಅಂದ್ರೆ ಈ ಮೂಲ ತತ್ವಗಳಿಗೆ ಬರಬೇಕು. ಯಾವುದೇ ಒಂದು ಚರ್ಚೆ ನಡೆಸಬೇಕು ಅಂದ್ರೆ ನಮ್ಮಲ್ಲಿ ಮೊದಲು ಪ್ರಮಾಣ ನಿರ್ಧಾರ ಮಾಡಬೇಕು. ಯಾವುದನ್ನ ನೀವು ವ್ಯಾಲಿಡೇಷನ್ಗೆ ಪ್ರೂಫ್ ಅಂತ ಇಟ್ಕೋತೀರಾ ಅಂತ ನೋಡ್ಬೇಕಾಗುತ್ತದೆ. ಅಂದ್ರೆ ಯಾವ ಕೋಆರ್ಡಿನೇಟ್ಸ್ ಒಳಗಡೆ ಇದು ನಡೆಯುತ್ತದೆ ಅಂತ ತಿಳ್ಕೊಳ್ಬೇಕಾಗುತ್ತದೆ. ಈಗ ಉದಾಹರಣೆಗೆ ಫಿಸಿಕ್ಸ್ಗೆ ಪ್ರಮಾಣ ಯಾವುದು ಅಂದ್ರೆ ಅವರು ಇಟ್ಕೊಳ್ತಕ್ಕಂಥ ಡೈರೆಕ್ಟ್ ಪರ್ಸೆಪ್ಷನ್ ಅಂಡ್ ಇನ್ಫರೆನ್ಸ್, ನೇರವಾದ ಒಂದು ಇಂದ್ರಿಯಗಳ ಜ್ಞಾನ ಮತ್ತು ಅನುಮಾನ ಅಂತ ಹಾಗೆಲ್ಲ ಮಾಡ್ಕೋತಾರೆ. ಈ ರೀತಿ ಸಾಹಿತ್ಯಕ್ಕೂ ಒಂದು ಪ್ರಮಾಣ, ಸಂಗೀತಕ್ಕೆ ಶ್ರುತಿ ಲಯ ಪ್ರಮಾಣವಾಗಿ ಇಟ್ಕೋತೀವಿ. ಹೀಗೆ ಈ ತರ ಇಟ್ಕೊಂಡಾಗ ಸಾಹಿತ್ಯಕ್ಕೆ ಯಾವುದು ಪ್ರಮಾಣ ಅಂತಂದ್ರೆ ನಮ್ಮ ಭಾವನೆಗಳು ನಮಗೆ ಮೂಲಭೂತವಾದ ಪ್ರಮಾಣ. ಮತ್ತೆ ಈ ಭಾವನೆಗಳು ಬೆಳೆಯೋದಿಕ್ಕೋ ಅಳೆಯೋದಿಕ್ಕೋ ಪ್ರತಿಕೂಲವಾಗಿ ಅನುಕೂಲವಾಗಿ ಎಲ್ಲ ಕಾರಣವಾಗುವ ಸುತ್ತಲಿನ ಜಗತ್ತು, ಅದರ ಜೊತೆಗೆ ನಾವು ಬೆಳೆಸ್ಕೊಂಡಂತ ಸಂಬಂಧ, ಇವೆರಡರ ಮೂಲಕವಾಗಿ ಒಂದಿಷ್ಟು ವಿಚಾರ, ಸಂಶೋಧನೆ, ಬರವಣಿಗೆ, ಅಧ್ಯಯನ ನಡೆದಿರುತ್ತೆ. ಹೀಗೆ ಒಂದು ವಾಂಗ್ಮಯ, ಒಂದು ರಾಶಿ, ಸಾಹಿತ್ಯದ ರಾಶಿ ನಿರ್ಮಾಣ ಆಗಿರುತ್ತದೆ. ಸ್ವಸಂವೇದನೆ, ಸುತ್ತಲಿನ ಜಗತ್ತು ಮತ್ತು ಬಹುಕಾಲದಿಂದ ನಿರ್ಮಾಣವಾದಂತ ಈ ಎಲ್ಲ ಅಧ್ಯಯನದ ಆಧಾರದ ಮೇಲೆ ಬಂದ ಸಾಹಿತ್ಯ, ಇದು ಪ್ರಮಾಣ. ಇದನ್ನು ಯಾರೂ ನಿರಾಕರಿಸಲಾರ. ಈಗ ಆ ಸ್ವಸಂವೇದನೆಯಿಂದಲೇ ರಥವನ್ನು ನೋಡ್ಕೊಳ್ಳೋದಾಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ತಾವು ಚೆನ್ನಾಗಿರಬೇಕು ಅಂತಿರು, ಪ್ರತಿಯೊಬ್ಬರಿಗೂ ಇದ್ದಿದ್ರಲ್ಲ ನಾವಾಗಿ ನಮ್ಮಷ್ಟೇ ತಾಯಾಗಿ ಅಂತ ರಾಜರತ್ನ ಹೇಳ್ತಾರಲ್ಲ, ಹಾಗೆ ಇರಬೇಕು ಅಂತ ಅನ್ಸುತ್ತೆ. ಈ ನೆಮ್ಮದಿಯನ್ನ ಪಡೆಯಬೇಕು ಅನ್ನುವ ಒಂದು ಭಾವ ಇರುತ್ತೆ. ಅದಕ್ಕಾಗಿ ಬಹಳ ಪ್ರಯತ್ನ ಪಡ್ತೀವಿ. ಈ ನೆಮ್ಮದಿಯನ್ನ ಪಡೆಯುವ ಪ್ರಯತ್ನವೇ ನಮ್ಮ ಬದುಕಾಗಿರುತ್ತೆ. ಎಲ್ಲ ನೆಮ್ಮದಿಯ ಕಡೆಗೆ ಓಡುವ ಪ್ರಯತ್ನ, ನೆಮ್ಮದಿಗಾಗಿ ಹವಣಿಸುವ, ಹಪಹಪಿಸುವ ಪ್ರಯತ್ನ ಆಗಿದೆ. ಇಲ್ಲಿ ನಮ್ಮ ನೆಮ್ಮದಿ ಎಲ್ಲಿ ನಾವು ಕಾಣ್ತೀವಿ? ನಮ್ಮೊಳಗೆ ನಾವು ಕಾಣ್ತೀವಿ. ಆ ಒಳಗೆ ಹೊರಗೂ ಬೇಕಾಗುತ್ತೆ. ಆದರೆ ನಾವು ಸಾಹಿತ್ಯವನ್ನು ಪ್ರಧಾನವಾಗಿ ಬಯಸೋದು ನಮ್ಮ ಒಳಗಿನ ಸಂತೋಷ, ನೆಮ್ಮದಿಗೆ ಹೊರತು ಹೊರಗಲ್ಲ. ಈಗ ಚಳಿ ಆಗ್ತಾ ಇದೆ ಅಂದ್ರೆ ಯಾರು ಒಂದು ವೀರೋಚಿತವಾದ ಕವಿತೆಯನ್ನು ಓದ್ಬಿಡೋಣ ಅವಾಗ ಚಳಿ ಹೋಗುತ್ತೆ ಅಂದ್ಕೊಳ್ಳೋದು, ಚಳಿ ಹೋದಂಗೆ ಅನ್ಸುತ್ತೆ, ಅರೆ ಮೈ ನಡುಗ್ತಾ ಇರುತ್ತೆ. ತುಂಬಾ ಶೆಕೆ ಆಗಿದೆ ಅಂತಂದ್ರೆ ಈ ಯಾರಾದ್ರೂ ಬೆಳದಿಂಗಳ ಬಗ್ಗೆ ವರ್ಣನೆ ಬಂದಿದೆಯೋ, ಅಥವಾ ತಂಗಾಳಿ ಬಗ್ಗೆ ವರ್ಣನೆ ಬಂದಿದೆಯೋ, ಆ ನಾಲ್ಕು ಪದ್ಯ ಓದಿದ್ರೆ ಸಾಕು. ಅಥವಾ ಹಶುವು ಅಂತಂದ್ರೆ ಕುಮಾರವ್ಯಾಸ ಭಾರತದಲ್ಲಿ ಭೀಮ ಬಕಾಸುರನ ಕೊಲ್ಲೋದಿಕ್ಕೆ ಮುನ್ನ ಹೆಡಿಗೆಗಳನ್ನು ಖಾಲಿ ಮಾಡ್ತಾ ಹೋಗ್ತಾನಲ್ಲ, ಎಡೆಯಲೇ ಭಕ್ಷ ಆದಿಗಳ ಹೆಡಿಗೆಗಳನ್ನು ಬರಿ ಮಾಡುತ್ತಲೇ ಆ ಮಾರುತಿ ತುತ್ತುಗಳ ತೂಗುತ್ತಾ ಅಂತ ಆ ಪದ್ಯ ಓದಿದ್ರೆ ಹೊಟ್ಟೆ ತುಂಬಲು. ಹೀಗಾಗಿ ಸಾಹಿತ್ಯ ಮನಸ್ಸಿಗೆ, ಭಾವನೆಗೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಾಗುತ್ತದೆ. ಈ ಜಗತ್ತನ್ನ ಭವ ಅಂತ ಕರಿತೀವಿ, ಇರುವಿಕೆ ಆಗುವಿಕೆ ಭವ.
ಈ ಭಾವಕ್ಕೆ ಈ ಬದುಕಿಗೆ ಸಂಬಂಧಪಟ್ಟಿದ್ದು ಭಾವ. ಭಾವ ಅನ್ನೋದು ಈ ಜಗತ್ತು, ಜಗತ್ತನ್ನ ನಮ್ಮ ದೈಹಿಕ ಭೌತಿಕ ಅಸ್ತಿತ್ವ ಆದ್ರೆ ಆ ಅಸ್ತಿತ್ವದೊಳಗಿನ ಸಂವೇದನೆ ಭಾವ. ಈ ಭಾವದಲ್ಲಿ ಕೆಲವು ನಮಗೆ ಹಿತವೂ ಅನ್ಸುತ್ತೆ, ಕೆಲವು ಅಹಿತವೂ ಅನ್ಸುತ್ತೆ. ಉದಾಹರಣೆಗೆ ದುಃಖ ಶೋಕ ನಮಗೆ ಯಾವತ್ತು ಹಿತ ಅನ್ಸಲ್ಲ, ಭಯ ನಮಗೆ ಹಿತ ಅಂತ ಅನ್ಸಲ್ಲ. ಒಂದನ್ನು ಕಂಡ್ರೆ ವಾಕರಿಕೆ ಬರೋದು, ಜುಗುಪ್ಸೆ ಆಗೋದು, ಮುಜುಗರ ಆಗೋದು, ಆ ರೀತಿಯಾದದ್ದು ನಮ್ಗೆ ಹಿತ ಅನ್ಸಲ್ಲ. ಆದರೆ ನಮಗೆ ಪ್ರೀತಿ ಇಷ್ಟ ಆಗುತ್ತೆ, ಮತ್ತೆ ಹಾಸ್ಯ ಇಷ್ಟ ಆಗುತ್ತೆ, ಉತ್ಸಾಹ ಇಷ್ಟ ಆಗುತ್ತೆ. ಈ ಕೆಲವು ಭಾವಗಳು ನಮ್ಗೆ ಇಷ್ಟ ಆಗುತ್ತೆ. ಅಂದ್ರೆ ಕೆಲವು ಇಷ್ಟವಾದದ್ದು, ಕೆಲವು ಅನಿಷ್ಟವಾದದ್ದು ಅಂತ ಎರಡು ತರಹ ಇರುತ್ತೆ. ಆದರೆ ಕಲೆಯ ಸ್ವಾರಸ್ಯ ಏನಂದ್ರೆ ಇಷ್ಟ ಅನಿಷ್ಟ ಎಲ್ಲವೂ ಇಷ್ಟವಾದ ಬಿಡೋದ್ರೊಳಗೆ ಇದು ಭಾವ ರಸವಾಗುವುದು. ಅದು ಹೇಗೆ ಅಂತಂದ್ರೆ ಅದು ನೇರವಾಗಿ ನಮಗೆ ಸಂಬಂಧಿಸಿಲ್ಲ ಅನ್ನೋ ಕಾರಣದಿಂದ, ನಮ್ಮದಾಗಿದ್ರೂ ನಮ್ಮದಾಗಿಲ್ದೇ ಇರೋದ್ರಿಂದ. ಅಂದ್ರೆ ಹೇಗೆ, ಒಂದು ಹುಲಿಯನ್ನು ನಾವು ಕಾಡಿನಲ್ಲಿ ಏಕಾಂಗಿಯಾಗಿ ನಡ್ಕೊಂಡು ಹೋಗ್ತಿದ್ದಾಗ ನೋಡಿದ್ರೆ ನಮಗೆ ಹುಲಿಯ ಸೌಂದರ್ಯ ಎಲ್ಲ ಗೊತ್ತಾಗುತ್ತೆ, ಹುಲಿ ನಮ್ಮನ್ನ ಏನು ಮಾಡುತ್ತೋ ಅನ್ನೋ ಭಯ. ಅದೇ ಆ ಹುಲಿಯನ್ನ ಬೋಲಿನಲ್ಲಿಯೋ ಒಂದು ಸಫಾರಿನಲ್ಲಿಯೋ ನಾವು ಕ್ಷೇಮವಾಗಿ ನೋಡಿದೆ, ಆಹಾ ಅದ್ರ ನಡಿಗೆ ಯಾವ ಕಿವಿ, ಅದರ ಬಾಲ ಬೀಸುವ ರೀತಿ ಎಂಥದ್ದು, ಅದರ ಪಠ್ಯಗಳು ಹೇಗೆ, ಅದರ ರಾಜಗಾಂಭೀರ್ಯ ಅಂತೆಲ್ಲ ನಾವಂತೀವಿ. ಅಂದ್ರೆ ಒಂದು ಸೇಫ್ ಡಿಸ್ಟೆನ್ಸ್ ಅಂತೀವಲ್ಲ, ಒಂದು ಕ್ಷೇಮವಾದ ಅಂತರ ಇದ್ದಾಗ ನಮಗೆ ಅಹಿತವೂ ಹಿತವಾಗುತ್ತದೆ. ಇದನ್ನ ಈ ರಸ ಸಿದ್ಧಾಂತದಲ್ಲಿ ನೋಡ್ತೀವಿ. ಅಂದ್ರೆ ಭಾವಗಳನ್ನ ಒಂದು ಅಂತರದಲ್ಲಿ ಇಟ್ಟುಕೊಂಡಾಗ ನಮಗೆ ಅವುಗಳ ಕ್ಷೋಭೆಯನ್ನು ಉಂಟು ಮಾಡಲು. ಹಾಗಿದ್ರೆ ನಮ್ಗೆ ಇಷ್ಟವಾಗುವುದು, ನಮಗೆ ಇಷ್ಟವಾಗುವುದು ಅಷ್ಟೇನೆ. ಈಗ ಪ್ರೀತಿ ನಮಗೆ ತುಂಬಾ ಇಷ್ಟ, ಪ್ರೀತಿಪಾತ್ರವಾದ ವ್ಯಕ್ತಿಗಳಿಂದ ತಾನೇ ಪ್ರೀತಿ ಸಿಗೋದು. ಆ ವ್ಯಕ್ತಿ ಇರ್ಬೋದು, ಪ್ರಾಣಿ ಇರ್ಬೋದು, ಯಾವ್ದರಿಂದ ನಮಗೆ ಸಿಗುತ್ತದೆ. ಆದರೆ ಪ್ರೀತಿಸುವ ಕಾಲದಲ್ಲಿ ಪ್ರಣಯಗಳಿಗೆ ನಮ್ಮ ಬಾಯ್ ಫ್ರೆಂಡೋ ಗರ್ಲ್ ಫ್ರೆಂಡೋ ಕೈ ಕೊಟ್ಟು ಬಿಡ್ತಾರೆ ಅನ್ನೋ ಭಯ ಇದ್ರೆ ಅಪ್ಪಿಕೊಂಡಿದ್ದಾಗಲೂ ಅನುಮಾನ ಇರುತ್ತೆ. ಎಷ್ಟೋ ಬಾರಿ ಅಪ್ಪಿಕೊಂಡಿದ್ದಾಗಲೂ ಕೈನಲ್ಲಿ ಸೆಲ್ ಫೋನ್ ಮೂಲಕ ಮತ್ತೊಬ್ಬರಿಗೆ ಮೆಸೇಜ್ ಕಳಿಸೋದುಂಟು ಅಂತ ವ್ಯಂಗ್ಯ ಚಿತ್ರಗಳನ್ನು ನೋಡಿದ್ದೀನಿ. ಅಂದ್ರೆ ಏನರ್ಥ, ಸಮಾಗಮದಲ್ಲಿಯೂ ಶೃಂಗಾರದ ಮಧ್ಯದಲ್ಲಿ ಭಯ ಅಂತ ಗೊತ್ತಾಗುತ್ತದೆ. ಹೀಗಾಗಿ ನಮಗೆ ಇರುವ ಪ್ರೀತಿಪಾತ್ರವಾದದ್ದು ಇಷ್ಟ ನಾಶವಾಗಬಹುದು, ಅನಿಷ್ಟ ಬಂದು ಬೀಳಬಹುದು. ಇದನ್ನ ಟೆಕ್ನಿಕಲ್ ಆಗಿ ಇಷ್ಟ ನಾಶ ಅನಿಷ್ಟ ಪ್ರಾಪ್ತಿ ಅಂತಂತೀವಿ. ಇದೆರಡೂ ನಮಗೆ ಭಯ ತಂದುಕೊಡುತ್ತದೆ. ಆದರೆ ಕಲೆಯಲ್ಲಿ ಈ ಇಷ್ಟ ನಾಶಕ್ಕೆ ಮತ್ತು ಅನಿಷ್ಟ ಪ್ರಾಪ್ತಿಗೆ ಅವಕಾಶವಿಲ್ಲದಂತ ಒಂದು ಅಂತರ ಕೊಡ್ತೀವಿ. ಈ ಅಂತರ ಕೊಡುವ ಮೂಲಕ ಇಷ್ಟವಾದದ್ದು ಅನಿಷ್ಟವಾದದ್ದನ್ನು ಒಂದು ದೂರದಲ್ಲಿ ಇರಿಸ್ತೀವಿ. ಈ ದೂರದಲ್ಲಿ ಇರಿಸುವ ಮೂಲಕ ಒಂದು ಬಗೆಯ ತಟಸ್ಥತೆ ಬರುತ್ತದೆ. ಆ ತಟಸ್ಥತೆ ಬಂದಾಗ ತನ್ಮಯತೆ ಹೇಗೆ ಸಾಧ್ಯ ಅಂತ ಒಂದು ಪ್ರಶ್ನೆ. ಈಗ ನಾಲಿಗೆ ಜ್ವರ ಬಂದು ಜಡ್ಡು ಹಿಡಿದಿದ್ದಾಗ ಯಾವ ರುಚಿಯೂ ಗೊತ್ತಾಗಲ್ವಾ? ಇಲ್ಲ, ಎಷ್ಟೋ ಬಾರಿ ತಟಸ್ಥತೆಯಿಂದ ಸವಿ ಉಂಟಾಗೋದಿಲ್ವಲ್ಲ, ಹೇಗೆ ಅಂತ ಪ್ರಶ್ನೆ ಬರುತ್ತದೆ. ಅದಕ್ಕೆ ಹೇಳ್ತಾರೆ, ಅದು ಇನ್ವಾಲ್ವಿಂಗ್ ವಿತೌಟ್ ಇನ್ವಾಲ್ವ್ಮೆಂಟ್, ಇದ್ದೂ ಇಲ್ಲದಿರುವಿಕೆ. ಅದು ಹೇಗಾಗುತ್ತದೆ? ಅದಕ್ಕೆ ನಮಗೆ ಇದ್ದೇ ಇದೆ. ಉದಾಹರಣೆಗೆ ನಾವು ದಪ್ಪ ಕೋಟನ್ನ ಕೈಗೋಸನ್ನ ಎಲ್ಲ ಹಾಕಿಕೊಂಡು ಚಳಿಯಲ್ಲಿ ಓಡಾಡಿದಾಗ ಚಳಿ ಆಗೋದು, ಚಳಿಯಲ್ಲಿ ಓಡಾಡಿದ್ದೀವಿ, ಚಳಿಯಲ್ಲಿ ಓಡಾಡಿದ ಸಂತೋಷ ಪಟ್ಟಿದ್ದೀವಿ, ಅರೆ ಚಳಿ ಆಗ್ತಾ ಇದೆ. ಈ ರೀತಿಯಾದ ಒಂದು ಇನ್ಸುಲೇಷನ್ ವಿತ್ ಅನ್ ಅಕಾಮಡೇಷನ್, ಅಂದ್ರೆ ಆ ಚಳಿ ಅನ್ನೋದು ಹಿಮ, ಆ ಕುಳಿರ್ಗಾಳಿ, ಇದು ಒಂದು ಮಟ್ಟಕ್ಕೆ ನಮಗೆ ಒಪ್ಪಾಗುತ್ತದೆ. ನಾವು ಚಳಿಯಿಂದ ಮೈಗಷ್ಟು ಕಬ್ಬಿಣದ ಕವಚ ಹಾಕ್ಕೊಂಡು ಹಿಮಾಲಯಕ್ಕೆ ಹೋಗಲ್ಲ. ಹಿಮಾಲಯಕ್ಕೆ ಹೋಗುವಾಗಲೂ ನಾವು ಕಣ್ಣು ಬಿಟ್ಕೊಂಡಿರ್ತೀವಿ, ಮೂಗು ತೆರೆಕೊಂಡಿರ್ತೀವಿ, ಆ ಮುಖಕ್ಕೆ ಚಳಿಗಾಳಿ ಬೀಸ್ತಾ ಇರುತ್ತೆ. ಆದ್ರೆ ಅದು ಮೈಯನ್ನೆಲ್ಲ ಕೊರೆದು ಮೂಳೆವರೆಗೂ ಹೋಗೋಲ್ಲ, ಫ್ರಾಸ್ಟ್ ಬೈಟ್ ಅಂತೀವಲ್ಲ ಆ ಥರದ್ದೇನು ಆಗೋಲ್ಲ. ಹೀಗೆ ಈ ಒಂದು ಅಂತರವನ್ನು ಕಾದುಕೊಳ್ಳೋದಾಗುತ್ತೆ. ಈ ಅಂತರ ಕಾದುಕೊಳ್ಳುವಂತಹ ರೀತಿಯನ್ನ ಪಾಶ್ಚಾತ್ಯರು ಸೈಕಿಕ್ ಡಿಸ್ಟೆನ್ಸ್ ಅಂತಾರೆ, ನಮ್ಮಲ್ಲಿ ಅದನ್ನ ಸಾಧಾರಣೀಕರಣ ಅಂತೀವಿ. ಎಷ್ಟೋ ಬಾರಿ ನಮ್ಮ ಶಬ್ದಗಳಿಗೆ ತಪ್ಪಾದ ಅರ್ಥ ಆಗ್ಬಿಡುತ್ತೆ. ಸಾಧಾರಣೀಕರಣ ಅಂದ್ರೆ ಜನರಲೈಸೇಷನ್ ಅಂತ ಅನುವಾದ ಅಲ್ಲ, ಯೂನಿವರ್ಸಲೈಸೇಷನ್ ಅಂತ ಅನುವಾದ. ಯೂನಿವರ್ಸಲೈಸ್ ಮಾಡಿದಾಗ ನಮಗೆ ಕ್ಷೋಭೆ ಇಲ್ಲ. ಒಂದು ಉದಾಹರಣೆ ಕೊಡೋದಿದ್ರೆ, ನೀರಿನೊಳಗೆ ಒಂದು ಕಬ್ಬಿಣದ ಗುಂಡನ್ನ ಹಾಕಿದ್ರೆ ದಡಕ್ಕನೆ ಮುಳುಗೋಗುತ್ತೆ. ಅದೇ
ಆ ಕಬ್ಬಿಣದ ಗುಂಡನ್ನ ತೆಳ್ಳಗೆ ಒಂದು ತಗಡಾಗಿ ತಟ್ಟಿ ನೀರಿನ ಮೇಲೆ ತೇಲುಬಿಟ್ರೆ ಅದು ಮುಳುಗದೆ ತೇಲುತ್ತೆ. ಅಷ್ಟು ಮಾತ್ರವಲ್ಲ, ಅದು ಸಾಕಷ್ಟು ದೊಡ್ಡದಾಗಿದ್ದರೆ ನಾವು ಕೂತರೂ ಅದು ಮುಳುಗಲ್ಲ. ಹಡಗುಗಳು ನಿರ್ಮಾಣ ಆಗಿದ್ದ ಹಾಗೆ ತಾನೆ. ಅಂದ್ರೆ ಏನರ್ಥ, ವಿಸ್ತೃತಿ ಬಂದ ತಕ್ಷಣ ಮುಳುಗುವಿಕೆ ಹೊರಟೋಗುತ್ತೆ. ಅಂದ್ರೆ ಓವರ್ ಇನ್ವಾಲ್ವ್ಮೆಂಟ್ ಆಗಿ ಬೀಯಿಂಗ್ ಲಾಸ್ಟ್ ಇನ್ ಎಮೋಷನ್ಸ್, ಅಂದ್ರೆ ಭಾವೋದ್ರೇಕದಲ್ಲಿ ಕೊಚ್ಚಿ ಹೋಗೋದು, ಭಯದಲ್ಲಿಯೋ ಶೋಕದಲ್ಲಿಯೋ ಮೋಹದಲ್ಲಿಯೋ ತಪ್ಪಿ ಭಾವದ ಮೇಲೆ ತೇಲತಿ. ಆ ತೇಲದಾಗ ಉಸಿರಾಡ್ತಾ ಇರ್ತೀವಿ, ಮುಳುಗದಾಗ ಅಲ್ಲಿ ತೇಲತಾ ಬಾಳ್ತಾ ಹೋಗ್ತೀವಿ. ಹೀಗೆ ಆ ರಸ ಅನ್ನೋದು ಭಾವದ ಉನ್ನತೀಕರಣ ಅಂತ ಗೊತ್ತಾಗ್ತದೆ. ಹೀಗಾಗಿನೇ ಭರತ ಮಹರ್ಷಿ ಒಂದು ಸೂತ್ರವನ್ನ ಮಾಡಿದ್ದಾನೆ, ತತ್ರ ವಿಭಾವಾನುಭಾವ ವ್ಯಭಿಚಾರಿ ಸಂಯೋಗ ಪ್ರಸನಿಷ್ಪತ್ತಿ. ನಾನು ಹೆಚ್ಚಿನ ಶ್ಲೋಕಗಳನ್ನ ಉದ್ಧರಣೆಗಳನ್ನ ಮಾಡೋಲ್ಲ, ಸಮಯವೂ ಇಲ್ಲ ಮತ್ತೆ ಸುಮ್ಮನೆ ಆಡಂಬರ ಆಗುತ್ತೆ. ವಿಷಯ ಸ್ಪಷ್ಟೀಕರಣಕ್ಕೆ ಸಾರಾಂಶ ಮಾತ್ರ ಹೇಳ್ತೀನಿ. ಅಲ್ಲಿ ವಿಭಾವ ಅನುಭಾವ ವ್ಯಭಿಚಾರಿ ಭಾವ ಅನ್ನುವ ಮೂರು ಪದಗಳನ್ನು ಬಳಸಿದ್ದಾನೆ. ಭಾವಕ್ಕೆ ಸಂಬಂಧಪಟ್ಟವೆಲ್ಲ ಅವುಗಳ ಸಂಯೋಗದಿಂದ ರಸ ಉಂಟಾಗುತ್ತೆ. ಒಟ್ಟು ನಾಲ್ಕೈದು ಉಂಟು ಭಾವಗಳು. ಭಾವಗಳನ್ನ ನಮ್ಮೆಲ್ಲರ ಒಳಗೆ ಇರತಕ್ಕಂಥ ಮೂಲಭೂತವಾದ ಭಾವಗಳು, ನಾನು ಮೊದಲೇ ಹೇಳಿದ್ನಲ್ಲ, ಪ್ರೀತಿ, ದ್ವೇಷ, ಭಯ, ಉತ್ಸಾಹ, ರೋಷ ಅಂತೆಲ್ಲ. ಅದನ್ನೇ ಭರತ ಪ್ರತಿ ಅಂದ್ರೆ ಪ್ರೀತಿಗೆ ಮೂಲವಾದದ್ದು, ಹಾಸ ನಗೆ ಹಾಸ್ಯಕ್ಕೆ ಮೂಲವಾದದ್ದು, ಶೋಕ ದುಃಖಕ್ಕೆ ಮೂಲವಾದದ್ದು, ಉತ್ಸಾಹ ವೀರಕ್ಕೆ ಮೂಲವಾದದ್ದು, ಭಯ ಭಯಾನಕಕ್ಕೆ ಮೂಲವಾದದ್ದು, ಬೀಭತ್ಸ ಜುಗುಪ್ಸೆ ಅಂದ್ರೆ ಅಸಹ್ಯ ಪಡುವಿಕೆ ಅದಕ್ಕೆ ಮೂಲವಾದದ್ದು, ವಿಸ್ಮಯ ಬೆರಗು ಅದು ಆಶ್ಚರ್ಯಕ್ಕೆ ಮೂಲವಾದದ್ದು, ಆಮೇಲೆ ಕೋಪಕ್ಕೆ ಕ್ರೋಧ ಮೂಲವಾದದ್ದು ಕ್ರೋಧ. ಹೀಗೆಲ್ಲ ಹೇಳಿದ್ದಾನೆ. ಇವುಗಳ ಸಂಖ್ಯೆ ಎಂಟು ಅಂತ ಹೇಳಿದ, ಎಂಟಿಲ್ದೇ ಹತ್ತಿರ್ಬೋದು ಹನ್ನೆರಡು ಇರ್ಬೋದು, ಸಂಖ್ಯೆ ದೊಡ್ಡ ವಿಷಯ ಅಲ್ಲ, ಅದು ಮೂಲಭೂತವಾಗಿ ಮುಖ್ಯವಾದದ್ದು. ಈ ಕೆಲವೊಂದು ಮೂಲಭೂತವಾದದ್ದು ಹೇಗೆ ಪ್ರೈಮರಿ ಕಲರ್ಸ್ ಅಂತ ಹೇಳ್ತೀವೋ ಆ ತರ. ಪ್ರೈಮರಿ ಕಲರ್ಸ್ ಕೆನಾಟ್ ಬಿ 20 or 30 or 40, ದೇ ಕೆನ್ ಹಾರ್ಡ್ಲಿ ಬಿ 5 or 6, 4 or 5 ಅಷ್ಟೇ. ಹಾಗೆ ಆ ರೀತಿಯ ಸ್ಥಾಯಿ ಭಾವ ಇವುಗಳಲ್ಲದೆ ಇವು ಹೀಗೆ ಬಂದು ಹಾಗೆ ಹೋಗ್ತಾ ಇರುತ್ತೆ. ಕೆಲವು ಭಾವಗಳಿವೆ ಅವನು ವ್ಯಭಿಚಾರಿ ಅಂತ. ವ್ಯಭಿಚಾರಿ ಅಂದ್ರೆ ಆಗ ಈಗ ಬಂದು ಹೋಗತಕ್ಕಂಥವು, ಅವು ಸದಾ ಇರುತ್ತವೆ, ಅಂದ್ರೆ ಕಾಣಿಸ್ಕೊಳ್ಳೋದು ಕೆಲವೊಮ್ಮೆ ಮಾತ್ರ. ಅದಕ್ಕೆ ಸಂಚಾರಿ ಅಂತಲೂ ಕೆಲವರು ಹೇಳ್ತಾರೆ. ವ್ಯಭಿಚಾರಿ ಭಾವ ಅಂತ ಮೂಲದಲ್ಲಿ ಇದೆ. ಈಗ ಉದಾಹರಣೆಗೆ ಹರ್ಷ ಮತ್ತೆ ತಂದ್ರ. ತಂದ್ರ ಅಂತಂದ್ರೆ ಸೋಮಾರಿತನ, ಮಂಕುತನ, ಶ್ರಮ, ಆಲಸ್ಯ, ನಿದ್ರೆ, ಜಡತ್ವ, ಈ ತರ ಬೇರೆ 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 ಭಾವಗಳನ್ನ ವ್ಯಭಿಚಾರಿ ಅಂತ ಹೇಳ್ತಾರೆ. ಅವುಗಳ ಸಂಖ್ಯೆ 33 ಅಂತ. ಅದು ಅಷ್ಟೇ, ಅಷ್ಟು ಸಂಖ್ಯೆ ಮುಖ್ಯವಲ್ಲ, ಹೆಚ್ಚು ಕಡಿಮೆ ಆಗ್ಬೋದು. ಈಗ ಕನ್ನಡದಲ್ಲಿ ಯಾವ ಎಷ್ಟು ಅಕ್ಷರಗಳು ಅಂತ ಕೇಶರಾಜರಿಂದ ಚರ್ಚೆ ನಡೀತಾ ಬಂದಿದೆ. ಕೆಲವು ಮಹಾಪ್ರಾಣಗಳು ಸಂಸ್ಕೃತದಿಂದ ಬಂತು, ಕೆಲವು ನಮ್ಮಲ್ಲೇ ಇದ್ದಂತ ಮೂಲಭೂತವಾದದ್ದು ಅಂತೆಲ್ಲ. ಆದ್ರೆ ಭಾಷೆ ಬೆಳೆದಂತೆ ಕೆಲವೊಂದು ಮಾಡ್ಕೋತೀವಿ. ಈಗ ಕಾಫಿ ಬೇಕಾದ್ರೆ ಫಾ ಕೆಳಗಡೆಗೆ ಎರಡು ಚುಕ್ಕಿ ಇಡ್ತೀವಿ, ಬಜಾರ್ ಅನ್ನುವಾಗ ಜಾ ಕೆಳಗಡೆ ಎರಡು ಚುಕ್ಕಿ ಇಡ್ತೀವಿ, ಇಲ್ಲ ಹೊಸ ಅಕ್ಷರ ಮಾಡ್ಕೊಂಡಿದ್ವಿ. ಮುಂಚೆ ಇದ್ವು ಶಕಟರೇಫ ಇತ್ತು, ಳ ಅನ್ನುವುದಿತ್ತು, ಅಂದ್ರೆ ರಳ ಅಂತ ಸಿಡಿಯ ಕಷ್ಟಪಟ್ಟು ಕರೀತಾರಲ್ಲ, ಅದು ಹೋಗಿದೆ. ಈಗ ಭಾಷೆಯ ಉಚ್ಚಾರಣೆಯಲ್ಲಿ ಇಲ್ಲ, ಈಗ ಆಗ್ತಾ ಇರುತ್ತೆ. ಅರೆ ಕೆಲವೊಂದು ವರ್ಣಗಳು ಇದ್ದೇ ಇರುತ್ತವೆ. ಈ ತರ ಇವುಗಳೆಲ್ಲ ಈ ನಂಬರ್ ಗೇಮ್ ಮುಖ್ಯ ಅಲ್ಲ, ಅದು ರಾಜಕಾರಣದಲ್ಲಿ ಮಾತ್ರ ಮುಖ್ಯ. ಯಾರು ಸಿಎಂ ಆಗ್ಬೇಕು, ಪಿ ಎಂ ಆಗ್ಬೇಕು, ಗೌರ್ಮೆಂಟ್ ಫಾರ್ಮ್ ಮಾಡಬೇಕು ಅಂತ. ಆಮೇಲೆ ಸಾತ್ವಿಕ ಭಾವಗಳು ಅಂತ ಎಂಟನ್ನು ಹೇಳ್ತಾರೆ. ಅವು ನಮ್ಮ ಅಧೀನದಲ್ಲಿ ಇವೆ. ಅಂದ್ರೆ ಈಗ ನನಗೆ ಕೋಪ ಬಂದರೂ ನಾನು ಹೇಗೋ ಕಷ್ಟಪಟ್ಟು ಅದುಮ್ಕೋಬಹುದು, ನನಗೆ ನಗೆ ಬಂದರೂ ಹೇಗೋ ಬಾಯಿ ಹಿಂಗೆ ಅವ್ಕೊಂಡು ಇರಬಹುದು, ನನಗೆ ಅಸಹ್ಯ ಆಗ್ತಾ ಇದ್ರು ಬೇರೆಯವರ ಎದುರು ನನ್ನ ಅಸಹ್ಯ ತೋರಿಸಬಾರದು ಅಂತ ನಾನು ಸ್ವಲ್ಪ ಬಿಂಕದಿಂದ ಗಂಭೀರವಾದ ಮುಖ ಹಾಕ್ಬೋದು, ಭಯ ಆದರೂ ತೋರಿಸ್ಕೊಳ್ಳದೆ ಇರ್ಬೋದು. ಆದರೆ ಮೈ ನಡುಕ ಬಂದ್ರೆ, ಕಣ್ಣೀರು ಬಂದ್ರೆ, ರೋಮಾಂಚನ ಆದರೆ, ಕೆನ್ನೆ ಕೆಂಪ ಆಗೋದಾದ್ರೆ ಇದು ತಡ್ಕೊಳ್ಳೋದು ಹೇಗೆ? ಇದು ನಮ್ಮನ್ನು ಕೇಳಿ ಬರೋದಿಲ್ಲ, ಇನ್ವಾಲೆಂಟ್ರಿ ಅಂತ ತಾನಾಗಿ ಬರುತ್ತೆ. ಇದನ್ನ ಸಾತ್ವಿಕ ಭಾವ ಅಂತಂದ್ರು. ಅಂದ್ರೆ ನಮ್ಮ ಸತ್ವ ಅಂದ್ರೆ ನಮ್ಮ ಅಂತರಂಗದ ಅಸ್ತಿತ್ವ, ಅದು ನೇರವಾಗಿ ತೋರ್ಕೊಳ್ತಕ್ಕಂಥದ್ದು ಸಾತ್ವಿಕ ಭಾವ ಅಂತ ಕರೆದು. ಹೀಗೆ ಒಟ್ಟು 49 ಭರತ ಹೇಳ್ದ. ಮತ್ತೆ ಅದೇ ಸಂಖ್ಯೆ ಮುಖ್ಯ ಅಲ್ಲ, ಇವೆಲ್ಲ ಭಾವದಿಂದಾನೇ ಬಂದಂತದ್ದು. ಭಾವ ಅನ್ನೋದು ನಮ್ಮ ಇರುವಿಕೆಯ ಒಂದು ಪ್ರಮಾಣ. ಐ ಥಿಂಕ್ ದಟ್ಸ್ ವೈ ಐ ಆಮ್ ಅಂತ ಹೇಳ್ತಾರಲ್ಲ ಪಾಶ್ಚಾತ್ಯರಲ್ಲಿ,
ಹಾಗೆ ಆ ರೀತಿಯಾದ ಇಲ್ಲಿ ನಾನಿದ್ದೀನಿ ಎನ್ನುವ ಭಾವದಿಂದಲೇ ನಮಗ್ ಗೊತ್ತಾಗ್ತಾ ಇದೆ. ನಿದ್ರೆಯಲ್ಲಿ ನಾನಿದ್ದೀನಿ ಎನ್ನುವ ಭಾವ ಕೂಡ ನಮ್ಗಿರ್ಲಿಲ್ಲ. ಎಚ್ಚರದಲ್ಲಿದ್ದಾಗ ಮನಸ್ಸು ಎಚ್ಚೆತ್ತಾಗ ನಾವು ಎಚ್ಚರದಲ್ಲಿರ್ತೀವಿ. ಆಗ ನಾನಿದ್ದೀನಿ ಅನ್ನೋದು ನಮ್ಮ ಮನಸ್ಸಿನಿಂದಲೇ ಗೊತ್ತಾಗ್ತಾ ಇದೆ. ಹೀಗೆ ಭಾವ ಅಷ್ಟು ಮುಖ್ಯವಾದದ್ದು. ಇನ್ನ ಈ ಅಷ್ಟು ಭಾವಗಳು ಸೇರಿ ರಸ ಅಂತ ಅಂದ ಭರತ ಮಹರ್ಷಿ. ಅಲ್ಲಿ ಆ ಸೂತ್ರದಲ್ಲಿ ಸ್ಥಾಯಿ ಭಾವದ ಹೆಸರಾಗ್ತಿಲ್ಲ. ವಿಭಾವ ಅನುಭಾವ ವ್ಯಭಿಚಾರಿ ಸನಿಗ ರಸಪತಿ. ವಿಭಾವ ಅಂದ್ರೆ ಏನು? ಅದು ಯಾವುದೇ ಹೊರಗಿನ ಚೋದನೆ. ನಮ್ಮ ಮೂಲಭೂತ ಭಾವಗಳಿಗೆ ಸ್ಥಾಯಿ ವ್ಯಭಿಚಾರಿ ಸಾತ್ವಿಕ ಅನ್ನುವ ಮೂರು ಭಾವಗಳಿಗೆ ಪ್ರಚೋದನೆ ಕೊಡುವಂಥದ್ದು ಯಾವುದೇ ಇದೆ ಅದು ವಿಭಾವ. ಆ ಪ್ರಚೋದನೆ ಕೊಟ್ಟ ತಕ್ಷಣ ಅದು ದೇಹದಲ್ಲಿ ತೋರಿಕೊಳ್ಳೋದನ್ನ ಅನುಭಾವ ಅಂತ ಕರೆದು. ನೋಡಿ, ನಮ್ಮೊಳಗಿರತಕ್ಕಂಥವು ಸ್ಥಾಯಿ ಭಾವ, ವ್ಯಭಿಚಾರಿ ಭಾವ, ಸಾತ್ವಿಕ ಭಾವ. ಆದರೆ ನಮ್ಮಿಂದ ತೋರ್ಪಡುವಂಥದ್ದು ತೋರಲ್ಪಡುವಂಥದ್ದು ಅದು ಅನುಭಾವ. ಅವೆಲ್ಲಕ್ಕೆ ಕಾರಣ ಆಗುವುದು ಹೊರಗಿನ ಪ್ರೇರಣೆ. ಉದಾಹರಣೆಗೆ, ಒಬ್ಬ ಕಾಲೇಜ್ ಹುಡುಗನಿಗೆ ಒಬ್ಬ ಸುಂದರಿಯಾದ ಹುಡುಗಿ ಕಾಣಿಸ್ಕೊಂಡ್ಲು ಅಂದ್ರೆ ಆ ಹುಡುಗಿ ವಿಭಾವ. ತಕ್ಷಣವೇನೆ ಇವನ ಅವಳ ಕಡೆ ನೋಡ್ತಾನೆ, ಒಳಗಡೆ ಏನೋ ಆಗುತ್ತೆ ಅನಿಸುತ್ತದೆ, ಯಾಕೋ ಇಂದು ಅಂತ ಶುರು ಮಾಡ್ಕೊತಾನೆ ಕೀರವಾಣಿ ರಾಗದಲ್ಲಿ. ಜಯಂತ ಕಾಯ್ಕಿಣಿ ಇವರು ಲಿರಿಕ್ಸ್ ಬರ್ಕೊಡ್ತಾರೆ, ಮನೋಮೂರ್ತಿ ಟ್ಯೂನ್ ಮಾಡ್ತಾರೆ, ಆಗುತ್ತೆ. ಅಂದ್ರೆ ಏನು, ಅವ್ರಿಗೇನೋ ಅನ್ನಿಸ್ತು, ಅದು ಅವನ ರತಿ ಎನ್ನುವ ಸ್ಥಾಯಿ ಭಾವ ಮೇಲಕ್ಕೆ ಬರ್ತಾ ಇದೆ. ಹಾಗೆ ಬಂದಾಗ ಅವನ ಕಣ್ಣರಳುತ್ತೆ, ಮತ್ತೆ ಕುತ್ತಿಗೆ ಎಲ್ಲೋ ತಿರುಗುತ್ತಾ ಇದ್ರೆ ಆ ಕಡೆ ತಿರುಗಿಬಿಡುತ್ತೆ, ಮತ್ತೆ ಆ ಕಡೆ ಹೋಗ್ಬೇಕು ಅಂತ ಕಾಲು ತಪ್ಪಿಸ್ತಾ ಇರತ್ತೆ. ಹೀಗಾಗುತ್ತೆ. ಹುಡುಗರು ನಾಚ್ಕೋಬಹುದು, ನಾಚ್ಕೋಬಾರ್ದು ಅಂತ ಏನು ಇಲ್ಲ, ಹುಡುಗಿಯರಿಗೆ ನಾಚ್ಕೊಳ್ಳೋದು ಅಂತ ಏನು ಗುತ್ತಿಗೆ ಇಲ್ಲ ಪಾಪ. ಹೀಗಾಗಿ ಅವನು ಏನಾದ್ರೂ ಸ್ವಲ್ಪ ಮೃದುವಾದ ಹುಡುಗ ಆಗಿದ್ದು, ಆ ಹುಡುಗಿ ಸ್ವಲ್ಪ ಫಾಸ್ಟ್ ಆಗಿದ್ದಾನೆ, ಅವಳು ನೋಡ್ಬಿಟ್ಟು ಅವನಿಗೆ ಪ್ರತಿಕ್ರಿಯೆ ಕೊಟ್ಟಾಗ ಇವನು ನಾಚಿಕೆಯಾಗಿ ಇವನ ಮುಖದಲ್ಲಿ ಕೆಂಪು ಬಣ್ಣ ಅದು ಬಂದು ಸಾತ್ವಿಕ ಭಾವನೂ ಬರಬಹುದು. ಇವೆಲ್ಲ ಸೇರಿದಾಗ ನೋಡುವ ನಮಗೆ ಶೃಂಗಾರ ರಸ ಆಗುತ್ತೆ. ಅದು ಎಲ್ಲಿ? ತಲೆಯಲ್ಲಿ. ಆ ಹುಡುಗಿ ನಮ್ಮ ತಂಗಿನೋ ಮಗಳೋ ಆಗಿದ್ದಲ್ಲಿ, ಈ ಹುಡುಗ ನಮ್ಮ ಮಗನೋ ತಮ್ಮನೋ ಆಗಿದ್ದಲ್ಲಿ, ಇವರಿಬ್ಬರು ಪ್ರೀತಿ ಬೆಳೆಯಬಾರದು ಅನ್ನೋದು ನಮ್ಮ ಉದ್ದೇಶ ಇದ್ದಲ್ಲಿ, ಅವರಿಬ್ಬರ ಆ ಒಂದು ಸಮಾಗಮವನ್ನ ಮೊದಲ ನೋಟವನ್ನ ನೋಡಿದಾಗ ನಮಗೆ ಆಗ್ತಕ್ಕಂಥದ್ದು ಕೋಪ. ಈಕ್ವೇಷನ್ ಪ್ರಕಾರ ಶೃಂಗಾರ ಬರಬೇಕಾಗಿದ್ದು ಬರೋಲ್ಲ. ಯಾಕೆ? ನಮ್ಮ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಇದೆ, ನಮ್ಮದಾದ ಒಂದು ಪ್ರೆಜಡೈಸ್ ಇದ್ದಾಗ ಬರೋಲ್ಲ. ಲೋಕದಲ್ಲಿ ಸದಾ ನಮಗೆ ಪ್ರೆಜಡೈಸ್ ಇರುತ್ತೆ. ಕಲೆಯಲ್ಲಿ ಅದು ಇಲ್ಲದೆ ಇದ್ದಾಗ ಕಲೆ, ಕಲೆನಲ್ಲೂ ಬಂತಂದ್ರೆ ಆ ಮಟ್ಟಕ್ಕೆ ನಾವು ಕಲಾಸ್ವಾದ ಮಾಡ್ತಾ ಇದ್ವಿ. ನಾನು ಚಿಕ್ಕ ವಯಸ್ಸಿನಲ್ಲಿ ಕೆಲವು MGR ಸಿನಿಮಾಗಳಿಗೆ ಜನ ಹೋಗೋ ರೀತಿಯನ್ನು ಗಮನಿಸ್ತಾ ಇದ್ದೆ. ಎಲ್ಲ MGR ಭಕ್ತರು, ರಾಜ್ಕುಮಾರ್ ಭಕ್ತರಲ್ಲೂ ಹಾಗಾಗ್ಬಹುದು, ಯಾವುದೇ ಒಂದು ಫ್ಯಾನ್ ಫೇರ್ ಅಲ್ಲಿ ಆಗಿರುತ್ತೆ. MGR ಯಾವುದೋ ಒಂದು ಸಿನಿಮಾದಲ್ಲಿ ಪ್ರಜೆಗಳ ಕ್ಷೇಮಕ್ಕಾಗಿ ಹೋರಾಟ ಮಾಡಿ ಜೈಲಿಗೆ ಹೋಗ್ತಾರೆ ಅಂದ್ರೆ ಆಡಿಯನ್ಸ್ ಅಲ್ಲಿ ಇರ್ತಕ್ಕಂಥ ಜನ ಎಲ್ಲ, ಅಣ್ಣ ನೀ ಹೋಗಾದೆ ಅಣ್ಣ ಹೋಗಾದೆ ಅಂತ ಕೂಗ್ತಾರೆ, ಅಣ್ಣ ನೀನ್ ಜೈಲಿಗೆ ಹೋಗ್ಬೇಡ. ಅವ್ರಿಗೆ ಆತ ನಟ ಅಲ್ಲಿ ನಟನೆ ನಡೀತಾ ಇರೋದು, ಕಲೆ ಅನ್ನೋದು ಮರ್ತು ಹೋಗ್ಬಿಟ್ಟು ಅವ್ರದ್ದು ನಿಜ ಜೀವನ ಅಂತ ಭಾವಿಸಿ ಕೂಗ್ತಾ ಇದ್ದಾರೆ. ಅವ್ರಿಗೆ ರಸ ಅಲ್ಲ ಸಿಗ್ತಾ ಇರೋದು, ಭಾವೋದ್ರೇಕ. ಆ ಭಾವೋದ್ರೇಕದಿಂದ ಅವ್ರಿಗೆ ಸಂತೋಷ ಆಗ್ಬೋದು ಅದನ್ನು ಇಲ್ಲ ಅನ್ನೋಲ್ಲ, ಆದ್ರೆ ಅದನ್ನ ರಸಾನಂದ ಅಂತ ಕರೆಯೋದು. ಹೇಗೆ? ಈಗ ಯಾವ್ಯಾವುದೋ ರೀತಿಯಿಂದ ಆರೋಗ್ಯ ಬಂದ್ಬಿಡ್ಬಹುದು, ಆದ್ರೆ ಅದನ್ನ ಮೆಡಿಕೇಶನ್ ಅಂತ ಕರೆಯೋಲ್ಲ. ಮೆಡಿಕಲ್ ಎಕ್ಸಾಮಿನೇಷನ್, ಮೆಡಿಕಲ್ ಟ್ರೀಟ್ಮೆಂಟ್ ಅಂತೆಲ್ಲ ಒಂದು ಉಂಟಲ್ವಾ, ಹಾಗೆ ನೀವು ಹೇಗೋ ಡಿಗ್ರಿ ತಗೊಂಡ್ಬಿಡ್ಬಹುದು, ಆದರೆ ಜ್ಞಾನ ಬಂತು ಅಂತ ಆಗೋದಿಲ್ಲ. ಅಥವಾ ನೀವೆಲ್ಲೋ ಪುಸ್ತಕ ಓದ್ಕೊಂಡ್ಬಿಡ್ಬಹುದು, ಅರೆ ಡಿಗ್ರಿ ಬಂದಿಲ್ಲ. ಪುಸ್ತಕ ಓದಿ ಡಿಗ್ರಿ ಬಂದ್ರೆ ಟೀಚ್ ಮಾಡ್ಬೋದು ಕಾಲೇಜಲ್ಲಿ, ಯೂನಿವರ್ಸಿಟಿನಲ್ಲಿ, ಹಾಗೆಂದ್ರೆ ಟ್ಯೂಷನ್ ಮಾಡ್ಬೋದು ಪ್ರೈವೇಟ್ ಆಗಿ, ಈಗ ನಾನು ಮಾತಾಡುವಂತೆ ಲೆಕ್ಚರ್ಸ್ ಮಾಡ್ಬೋದು. ಈ ರೀತಿಯಾದ ಒಂದು ಕಲೆಯ ವ್ಯವಸ್ಥೆ ಅಂತ ಮುಂದೆ. ಹೀಗೆ ಆ ಕಲಾಕೃತಿಯಲ್ಲಿ ಈಗ ಉದಾಹರಣೆಗೆ ರಾಧೆ ಕೃಷ್ಣ, ಕೃಷ್ಣನಿಗೆ ರಾಧೆ ವಿಭಾವ, ರಾಧೆಗೆ ಕೃಷ್ಣ ವಿಭಾವ. ಕೃಷ್ಣನ ನೋಡಿ ರಾಧೆಗೆ ಸಂತೋಷ, ನಾಚಿಕೆ, ಮುಖ ಕೆಂಪಾಗುತ್ತೆ. ಅದೇ ಕೃಷ್ಣ ಮತ್ತೊಬ್ಬ ಗೋಪಿ ಜೊತೆ ಇದ್ದಾನೆ, ಅದನ್ನ ರಾಧೆ ನೋಡ್ಬಿಟ್ಟು ಕೃಷ್ಣನ ಕಪ್ಪು ಮುಖವು ಬಿಳುಪಾಗ್ಬಿಡುತ್ತೆ, ಬಿಳಿಸ್ಕೊಳ್ಳುತ್ತೆ, ಸಾತ್ವಿಕ ಭಾವ ಬಂತು. ಆ ಕೃಷ್ಣನ ಅಂತರಂಗದಲ್ಲಿ ಭಯ ಬಂತು, ರಾಧೆಯ ಅಂತರಂಗದಲ್ಲಿ ಕೋಪ ಬಂತು. ಅರೆ, ಈ ಭಯವನ್ನ ಈ ಕೋಪವನ್ನ ಮೀರುವಷ್ಟು ಅವರ ಪ್ರೀತಿ ಇದೆ. ಹೀಗಾಗಿ ಆ ಪ್ರೀತಿಯನ್ನು ಸಿಹಿಯ
ಮಧ್ಯೆ ಈ ಹುಳಿ ಈ ಮೆಣಸು ಇದೆರಡು ಸೇರಿ ಒಂದು ವಿಶೇಷವಾದ ರುಚಿ ಕೊಡುತ್ತೆ. ಹೀಗಾಗಿ ಶೃಂಗಾರದಲ್ಲಿ ಬೇರೆ ಶೇಡ್ಸ್ ಬರುತ್ತೆ. ಅದಕ್ಕೆ ಎಲ್ಲಾ ಸ್ವೀಟು ಒಂದೇ ಅಲ್ಲ, ಎಲ್ಲಾ ಸ್ವೀಟು ಒಂದೇ ಆಗಿದೆ ಗ್ಲೂಕೋಸ್ ಒಂದು ತಿಂದು ಸುಮ್ಮನೆ ಆಗ್ಬೋದಾಗಿತ್ತು. ಬೆಲ್ಲದ ಸಿಹಿನೇ ಬೇರೆ, ಜೇನಿನ ಸಿಹಿನೇ ಬೇರೆ, ಬೆಲ್ಲ ಹಾಕಿ ಮಾಡಿದ ಹೋಳಿಗೆ ಸಿಹಿನೇ ಬೇರೆ, ಬೆಲ್ಲ ಹಾಕಿ ಮಾಡಿದಂತ ಸಜ್ಜಪ್ಪದ ಸಿಹಿನೇ ಬೇರೆ, ಅದು ಕಡಲೆಬೇಳೆ ಹಾಕಿ ಮಾಡಿದ ಪಾಯಸದ ಸಿಹಿನೇ ಬೇರೆ. ಹೀಗೆ ಉಂಟು. ಹೀಗೆ ಆ ಪಾತ್ರಗಳಿಂದ, ಸನ್ನಿವೇಶದಿಂದ, ಕಥಾನಕದಿಂದ ಆ ಶೃಂಗಾರದ ಫ್ಲೇವರ್, ಆ ವೈವಿಧ್ಯ ವ್ಯತ್ಯಾಸವಾಗ್ತಾ ಹೋಗುತ್ತೆ. ಹಾಗಾಗಿ ಒಂದೇ ಅಭೇರಿ ರಸದ ರಾಗದಲ್ಲಿ ಅನೇಕ ಹಾಡುಗಳಿದ್ದು ಎಲ್ಲ ಅಷ್ಟಿಷ್ಟಷ್ಟಿಷ್ಟು ಬೇರೆಯಾಗಿ ಇರುತ್ತೆ. ಹೀಗಾಗಿ ಅಲ್ಲಿ ವೆರೈಟಿನೂ ಬರುತ್ತೆ. ಇದು ರಸದ ಮೂಲ ಸ್ವರೂಪ. ಮತ್ತೆ ಇಲ್ಲಿ ವಿಭಾವ ಅಂದ್ರೆ ಕಾರಣ, ಅನುಭಾವ ಅಂದ್ರೆ ಕಾರ್ಯ, ಕಾಸ್ ಅಂಡ್ ಎಫೆಕ್ಟ್. ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಒಬ್ಬ ವೀರ ಯೋಧ ತನ್ನ ಎದುರಾಳಿಯನ್ನ ಯುದ್ಧಕ್ಕೆ ಬಾ ಅಂತ ಕರೆದಾಗ ಎದುರಾಳಿ ಕೆರಳುತ್ತೆ, ಒಂದು ತಕ್ಷಣ ಯುದ್ಧಕ್ಕೆ ಹೋಗ್ತಾನೆ. ಅಲ್ಲಿ ನಿಜವಾದ ಜೀವನದಲ್ಲಿರೋದು ಕಾಸ್ ಅಂಡ್ ಎಫೆಕ್ಟ್. ಆದ್ರೆ ಬಬ್ರುವಾನ ಸಿನಿಮಾ ನೋಡಿದಾಗ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಅಂತ ಆ ಬಬ್ರುವಾನ ಹೇಳಿದಾಗ ಅಸಹಾಯ ಶೂರನ ಅಕ್ಷೀಣ ಬಲನು ಅಂತ ಆ ಅರ್ಜುನನ ಪಾತ್ರಧಾರಿ ಅದೇ ರಾಜ್ಕುಮಾರಿ PBS ಧ್ವನಿ ಮೂಲಕ ಹೇಳಿದಾಗ ಆಗ ನಮಗೆ ಉಂಟಾಗುವುದು ವೀರರಸ. ಯಾಕೆಂದ್ರೆ ನಾವು ಬಬ್ರುವಾನನ್ ಪಾರ್ಥಿನಲ್ಲೂ ಯುದ್ಧ ಮಾಡ್ತಿಲ್ಲ, ಅರ್ಜುನನ್ ಪಾರ್ಥಿನಲ್ಲೂ ಯುದ್ಧ ಮಾಡ್ತಾ ಇಲ್ಲ, ಯಾರು ಬಾಣವೋ ನಮ್ ಮೇಲೆ ಬೀಳೋದು. ಹಾಗಂತ ನಮ್ಗೆ ಸಂಬಂಧಪಟ್ಟಿಲ್ಲ ಅಂತ ಇದೇಟ್ರಿಂದ ಆಚೆಗೂ ಹೋದ್ವಿ. ಮತ್ತೆ ಅವ ಯುದ್ಧದಲ್ಲಿ ಏನು ನೋವು ನಷ್ಟಾನು ನಮಗ್ ಆಗೋಲ್ಲ, ಲಾಭ ಕೂಡ ಆಗೋಲ್ಲ. ಅರೆ ನೋಡುವುದ್ರೊಳಗೆ ಒಂದು ಸಂತೋಷ, ಅಂದ್ರೆ ಪ್ರೋಸೆಸ್ ಪ್ರಕ್ರಿಯೆ ಒಂದು ಸಂತೋಷ. ಮಿಕ್ಕಿದ್ರೊಳಗೆಲ್ಲ ಲೋಕ ವ್ಯವಹಾರದಲ್ಲಿ ಪ್ರಾಡಕ್ಟ್ ನಮಗೆ ಸಂತೋಷ. ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕು, ಪುಣೆಯಿಂದ ಮುಂಬೈಗೆ ಹೋಗ್ಬೇಕು ಅಂದ್ರೆ ಎಷ್ಟು ಬೇಗ ಹೋದ್ರೆ ಅಷ್ಟು ಮೇಲು ಅಂತ ನಮಗಿರುತ್ತೆ. ಫಾಸ್ಟೆಸ್ಟ್ ಟ್ರೈನು, ಫಾಸ್ಟೆಸ್ಟ್ ಫ್ಲೈಟ್ ಅಂತೀವಿ. ಆದರೆ ದಾರಿನೇ ನೋಡೋದು ನಮಗೂ ಇಷ್ಟವಾಗಿದ್ದಾಗ ನಡ್ಕೊಂಡು ಹೋದ್ರೇನೆ ಚೆನ್ನ ಅಂತ ಅಂದ್ರೆ ಆ ಪ್ರೋಸೆಸ್ ಅನ್ನ ಎಂಜಾಯ್ ಮಾಡಬೇಕು ಅಂದ್ರೆ ಅದು ಬೇರೆಯೇ ಆಗುತ್ತೆ. ಪ್ರಾಡಕ್ಟ್ ಅಂದ್ರೆ ಎಂಡ್ ಪ್ರಾಡಕ್ಟ್. ನಿತ್ಯ ವ್ಯವಹಾರ ಫಲ ಕೃಪಣ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಕೃಪಣ ಫಲ ಹೇತವಹ, ಫಲವನ್ನೇ ಅಂಟಿಕೊಂಡಿರುತ್ತೆ ಅಂತ. ಆದರೆ ಇದು ಆಗಲ್ಲ, ಇದು ಪ್ರಕ್ರಿಯೆಯನ್ನ ಆಸ್ವಾದಿಸ್ತಕ್ಕಂಥದ್ದಾಗಿರುತ್ತದೆ. ಕಲೆಯ ಸ್ವಾರಸ್ಯವೇ ಇದು. ಅದರಿಂದಲೇ ನೀವು ಒಂದು ಹಾಡನ್ನ ಕೇಳಿ ಆಸ್ವಾದ ಮಾಡಬೇಕು ಅಂತಿದ್ರೆ ಫಾಸ್ಟ್ ಫಾರ್ವರ್ಡ್ ಮಾಡಿದ್ರೆ ಆಗಲ್ಲ, ಸ್ಲೋ ಮಾಡಿದ್ರೆ ಆಗಲ್ಲ, ಕರ್ಕಶವಾಗಿರುತ್ತೆ. ಅದನ್ನ ಯಾವ ಸ್ಪೀಡಲ್ಲಿ ಕೇಳಬೇಕು ಅದೇ ಸ್ಪೀಡಲ್ಲಿ ಕೇಳಬೇಕು. ಅಂದ್ರೆ ರಿಯಾಲಿಟಿ ಸ್ಪೀಡ್ ಅಂತದಲ್ಲ ಅದು, ಹಾಗೆ ಕಲಾಸ್ವಾದ ಅದು ರಸ ಅಂತ ಗೊತ್ತಾಗುತ್ತದೆ. ನಾನಿನ್ನ ರಸದ ಪ್ರಭೇದಗಳು ಮತ್ತೊಂದು ಅದರ ಬಗ್ಗೆ ಎಲ್ಲ ಹೇಳೋದಿಲ್ಲ, ಏಕೆಂದ್ರೆ ಅದು ಸುಲಭವಾಗಿ ತಿಳ್ಕೋಬಹುದು, ಸಮಯವೂ ಇಲ್ಲ. ಆದರೆ ಅಭಿನವ ಗುಪ್ತ ರಸ ವಿಘ್ನಗಳು ಅಂತ ಹೇಳ್ತಾನೆ. ಯಾವಾಗ ನಮಗೆ ರಸಾಸ್ವಾದ ಆಗೋಲ್ಲ ಅಂದ್ರೆ ನಾವು ಆ ಕಲೆಯಿಂದ ಕಟ್ ಆಫ್ ಆಗ್ಬಿಟ್ರೆ ಆಗೋಲ್ಲ. ಆ ಕಟ್ ಆಫ್ ಆಗೋದು ಯಾವಾಗ, ನಮ್ಮದೇ ಗೋಳ ನಮಗೆ ಜಾಸ್ತಿ ಆಗಿದ್ದಾಗ. ತಾಯಿ ಮಗುವನ್ನು ಕಳ್ಕೊಂಡಿದ್ದಾಳೆ, ಅವಳು ಎದುರಿಗೆ ಎಷ್ಟು ಕಾಮಿಡಿ ಶೋ ಮಾಡಿದ್ರೆ ತಾನೇ ಅವಳಿಗೆ ಇಷ್ಟ ಆಗುತ್ತೆ ಆಗೋದು. ಪತ್ನಿಯನ್ನ ಕಳ್ಕೊಂಡಿದ್ದಾನೆ ಗಂಡ, ಅವಳಿಗೆ ಏನ್ ಇಷ್ಟವಾಗದೆ ಹೋಗ್ಬೋದು. ಎಲ್ಲ ದೃಷ್ಟಿಯಿಂದ ನಮ್ಮ ಸುಖ ದುಃಖಗಳೇ ಹೆಚ್ಚಾಗಿದ್ದಾಗ ನಮಗೆ ರಸಾಸ್ವಾದ ಮಾಡೋಕ್ಕಾಗೋದು. ಅದೇ ತರಹ ಆ ಕಲೆಯಲ್ಲಿಯೇ ಈ ವಿಭಾವ ಅನುಭವ ಸಾಮಗ್ರಿ ಅಂತೀವಲ್ಲ, ಕಾಸ್ ಅಂಡ್ ಎಫೆಕ್ಟ್ ಸಾಮಗ್ರಿನ ಪುಷ್ಟವಾಗಿ ಮಾಡದೇ ಇದ್ದಾಗಲೂ ಆಗೋಲ್ಲ. ಅಂದ್ರೆ ಈಗ ಹೀರೋ ಭಯದಿಂದ ನೋಡ್ತಾ ಇದ್ದಾನ ಹೀರೋಯಿನ್ನ, ಪ್ರೀತಿಯಿಂದ ನೋಡ್ತಾ ಇದ್ದಾನ ಅಂತ ಗೊತ್ತಾಗದೇ ಅಷ್ಟು ಮಟ್ಟಿಗೆ ಹೀರೋ ಮುಖದಲ್ಲಿ ಎಕ್ಸ್ಪ್ರೆಷನ್ ಇಲ್ಲದೆ ಇದ್ರೆ ಅಥವಾ ರಾಂಗ್ ಎಕ್ಸ್ಪ್ರೆಷನ್ ಇದ್ರೆ ನಮಗ್ ಕಮ್ಯುನಿಕೇಟ್ ಆಗೋಲ್ಲ. ಬರವಣಿಗೆನಲ್ಲೂ ಅಷ್ಟೇ, ಅಸ್ಪಷ್ಟತೆ ಇದ್ದಾಗ ನಮಗ್ ಗೊತ್ತಾಗಲ್ಲ. ಮತ್ತೆ ವಿವರಗಳು ಸಂಪೂರ್ಣವಾಗಿ ಕೊಡಬೇಕು, ಕಣ್ಣಿಗೆ ಕಟ್ಟುವಂತೆ ಇರಬೇಕು, ಆಗ ನಮಗೆ ಮನಸ್ಸಿಗೆ ಮುಟ್ಟುತ್ತದೆ. ಆ ರೀತಿಯಾಗಿ ಕಣ್ಣಿಗೆ ಕಟ್ಟುವಂತೆ ಮಾಡುವುದು ಈ ಕುವೆಂಪು ಅವರು ಕಾದಂಬರಿಯನ್ನ ಕರಕಲ ರಂಗಭೂಮಿ ಅಂತದ್ದು. ಹಾಗೆ ಸನ್ನಿವೇಶವನ್ನ ಅಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿಕೊಡದೆ ಎಂದು ಆಗೋಲ್ಲ. ಅಂದ್ರೆ ನಮಗೆ ಜ್ವರ ಬಂದು ನಾಲಿಗೆ ರುಚಿ ಹೋಗಿದ್ರೆ ರುಚಿ ಗೊತ್ತಾಗೋಲ್ಲ. ಅಡುಗೆ ಮಾಡೋರು ಹಾಕಬೇಕಾದ ಪದಾರ್ಥಗಳನ್ನು ಸರಿಯಾಗಿ ಹಾಕದೆ ಮಾಡಿದಾಗಲೂ ರುಚಿ ಇರೋಲ್ಲ. ಒಂದು ಸಹೃದಯನ ಅಂದ್ರೆ ಕಲೆಯನ್ನ ಆಸ್ವಾದ ಮಾಡುವನ, ಸಾಹಿತ್ಯವನ್ನ ಆಸ್ವಾದ ಮಾಡುವನ ಕೊರತೆ ಆದ್ರೆ ಮತ್ತೊಂದು ಕಲಾ ನಿರ್ಮಾಣ ಮಾಡುವವನ, ಕವಿಯ ಲೇಖಕನ ಸಾಹಿತ್ಯ ಕೊರತೆ. ಹೀಗೆ ಈ ಕೆಲವೆಲ್ಲ ಇದ್ದಾಗ ರಸ ಸೃಷ್ಟಿ ಆಗುವುದಿಲ್ಲ ಅಂತ ಒಂದು 7 ಕಂಡೀಷನ್ಸ್ ಕೊಡ್ತಾನೆ.
ಆ ವಿವರಗಳನ್ನ ನಾನು ಹೆಚ್ಚಾಗಿ ಹೋಗೋಲ್ಲ, ಈಗಾಗಲೇ ಸಮಯ ಮೀರ್ತಾ ಇರೋದ್ರಿಂದ ಇನ್ನ ಧ್ವನಿಯ ಕಡೆಗೆ ಬರ್ತೀನಿ. ಈ ರಸ ನಮಗೆ ಉಂಟಾಗುವುದು ಧ್ವನಿಯಿಂದಲೇ. ಯಾಕೆ ಅಂದ್ರೆ ರಸ ಒಂದು ಅನುಭವ, ಅನುಭವವನ್ನ ನಾವು ಯಾವತ್ತೂ ನೇರವಾಗಿ ಹೇಳೋಕ್ಕಾಗುತ್ತೆ, ಮಾಹಿತಿಯನ್ನ ನೇರವಾಗಿ ಹೇಳಬಹುದು, ಇನ್ಫಾರ್ಮೇಶನ್ ಅನ್ನು ನೇರವಾಗಿ ಹೇಳಬಹುದು, ಆದರೆ ಅನುಭವವನ್ನ ನಮ್ಗೆ ಖಂಡಿತ ಕೊಡಕ್ಕಾಗುವುದು. ತುಳಸಿದಾಸರ ಒಂದು ರಾಮಚರಿತ ಮಾನಸದಲ್ಲಿ ಒಂದು ಸನ್ನಿವೇಶ ಬರುತ್ತೆ. ರಾಮ ಲಕ್ಷ್ಮಣರು ಮಿಥಿಲಾ ನಗರಕ್ಕೆ ಬರ್ತಾ ಇದ್ದಾರೆ, ಅದು ಉದ್ಯಾನದ ಮೂಲಕ ಹಾದು ಹೋಗ್ತಾರೆ. ಆ ಉದ್ಯಾನಕ್ಕೆ ಹೂ ಬಿಡಿಸಿ ದೇವತೆಗೆ ಪೂಜೆ ಮಾಡೋಕ್ಕೆ ಗೌರಿಗೆ ಅಂತ ಸೀತೆ ಅವಳ ಸಖಿಯರು ಬಂದಿದ್ದಾರೆ. ಸಖಿಯೊಬ್ಬಳು ರಾಮ ಲಕ್ಷ್ಮಣರನ್ನು ನೋಡ್ತಾಳೆ, ನೋಡ್ಬಿಟ್ಟು ಸೀತೆಗೆ ಅವರು ನೋಡದೆ ಅಂತ ಹೇಳ್ತಾಳೆ. ಇದು ಆ ಸನ್ನಿವೇಶ. ರಾಮ ಲಕ್ಷ್ಮಣರ ಸೌಂದರ್ಯವನ್ನ ಹೇಳಬೇಕು. ರಾಮ ಲಕ್ಷ್ಮಣರು ತುಂಬಾ ಚೆನ್ನಾಗಿದ್ದಾರೆ ಅಂದ್ರೆ ನಮಗೇನು ಗೊತ್ತಾಗ, ನಾವೇ ರವಿವರ್ಮನ್ ಪೇಂಟಿಂಗ್ ನೋಡಿದ್ವಿ ಹೇಗೆ ಮಾಡ್ಕೋಬೇಕೆ, ಆ ಕಾಲದಲ್ಲಿ ಅದು ಇರಲಿಲ್ಲ ತುಳಸಿದಾಸರ ಕಾಲದಲ್ಲಿ. ಹೇಗೆ ಹೇಳಬೇಕು, ಅನುಭವವನ್ನ ಮತ್ತೊಬ್ಬರು ವರ್ಗೀಕರಿಸೋದು ಹೇಗೆ? ಒಳ್ಳೆ ಕಾಫಿ ಕುಡಿದ್ವಿ ಅಂತಂದ್ರೆ ಏನೋ ಒಳ್ಳೆ ಕಾಫಿ ಕುಡಿದ್ರು, ಒಳ್ಳೆಯ ಕಾಫಿ ಕುಡಿದ್ರು ಅನ್ನೋ ಪದ ಪದಗಳಿಗೆ ಅರ್ಥ ಗೊತ್ತಾಯ್ತು. ಆ ಒಳ್ಳೆ ಕಾಫಿಯ ರುಚಿ ನಮಗೆ ಹೇಗೆ ಗೊತ್ತಾಗುದು? ನಾವೇ ಕುಡಿಯಬೇಕು. ಅದಕ್ಕಾಗಿ ಆ ಅನುಭವವನ್ನು ನಾವು ಪಡೆಯಬೇಕು. ಅವರು ನಮಗೆ ಕೊಡೋದು ಕಾಫಿ ಕೊಡಿಸ್ಬಹುದು, ಆದರೆ ಕಾಫಿ ರುಚಿ ನಾವೇ ಅನುಭವಿಸ್ಬೇಕು. ಈ ರೀತಿಯಾದ ಅನುಭವಕ್ಕೆ ಅನನ್ಯತೆಯ ಒಂದು ಸ್ಥಿತಿ ಉಂಟು. ಅದರಿಂದ ನಮಗೆ ಏನಾಗುತ್ತೆ, ಕಲೆ ಪರ್ಯಾಯ ರೂಪದಿಂದ ಪ್ರಕಾರಾಂತರವಾಗಿ ಡಿಟೂರ್ ಅಂತೀವಲ್ಲ ಹಾಗೆ ಸುತ್ತು ಬಳಸಾಗಿ ಹೇಳುತ್ತದೆ. ಅದು ಹೇಗೆ ಹೇಳುತ್ತೆ ನೋಡಿ, ಅದು ಒಂದು ದಾರಿ. ಆ ಸೀತೆಯ ಸಖಿ ರಾಮ ಲಕ್ಷ್ಮಣರನ್ನ ನೋಡಿ ಓಡೋಡಿ ಬಂದು ಸೀತೆ ಹತ್ರ ಹೇಳ್ತಾಳೆ, ಶ್ಯಾಮ ಗೌರ ಕಿಮಿ ಕಾಯಂ ಬಖಾನಿ ಗಿರಾ ಆ ನಯನ ನಯನ ಬಿನು ಬಾನಿ ಅಂತಾಳೆ. ಇದೆ ಆ ರಾಜಕುಮಾರನ್ನ ಕಪ್ಪು ಬಿಳುಪು ಏನಂತ ಹೇಳದಿ ಗೊತ್ತಾಗ್ತಾ ಇಲ್ಲ, ನೋಡಿದ ಕಣ್ಣಿಗೆ ಬಾಯಿಲ್ಲ ಕೇಳುವ ಬಾಯಿಗೆ ಕಣ್ಣಿಲ್ಲ. ಅಂದ್ರೆ ನೋಡಿದ ಕಣ್ಣು ತನ್ನ ಅನುಭವವನ್ನ ಬಾಯಿ ಮೂಲಕ ಹೇಳಕ್ ಆಗ್ತಿಲ್ಲ, ಯಾಕೆಂದ್ರೆ ಕಣ್ಣಿಗೆ ಬಾಯಿ ಅನುಭವ ಹೇಳಬೇಕಾದ ಬಾಯಿಗೆ ಕಣ್ಣಿಲ್ಲವಾದ್ರಿಂದ ಅನುಭವ ಆಗ್ತಾ ಇಲ್ಲ. ಹೀಗೆ ತನ್ನ ಅಸಹಾಯಕತೆಯನ್ನ ಆ ಸೀತೆಯ ಸಖಿ ಹೇಳ್ಕೊಳ್ಳೋ ಮೂಲಕವಾಗಿಯೇ ರಾಮ ಲಕ್ಷ್ಮಣರು ಅಸಾಮಾನ್ಯ ಸುಂದರರು ಅಂತ ಗೊತ್ತಾಯ್ತು. ಒಬ್ಬ ಇಂಗ್ಲಿಷ್ ಕವಿ ಕ್ರಿಸ್ತ ನೀರನ್ನ ವೈನ್ ಆಗಿ ಬದಲಾವಣೆ ಮಾಡಿದ ಪವಾಡವನ್ನು ಕುರಿತು ಹೇಳ್ತಾರೆ. ನೀರನ್ನು ವೈನ್ ಆಗಿ ಮಾಡಿದ್ವಿ, ಅವನನ್ನು ನೇರವಾಗಿ ಹೇಳಲ್ಲ. ದಿ ವಾಟರ್ ಸಾಹರ್ ಲಾರ್ಡ್ ಅಂಡ್ ಇಟ್ ಗಾಟ್ ಬ್ಲಷ್ ಅಂತ, ನೀರು ತನ್ನ ಸ್ವಾಮಿಯನ್ನು ನೋಡಿ ನಾಚಿಕೊಳ್ಳುತ್ತು. ವೈನ್ ಕೆಂಪಿಗಿರುತ್ತೆ, ನೀರು ನಾಚಿಕೊಳ್ಳೋದು ಅಂದ್ರೆ ನೀರು ಕೆಂಪಾಯಿತು. ಆ ವೈನ್ ಆಗಿದ್ದನ್ನ ಹೇಳದ ರೀತಿಯಲ್ಲೇನೆ ಹೇಳಿದ್ದಾರೆ. ಖಲೀಲ್ ಜಿಬ್ರಾನ್ ಒಂದು ಕಡೆ ಹೇಳ್ತಾನೆ, ವಾಟ್ ಈಸ್ ರೂಟ್, ಇಟ್ ಈಸ್ ದಿ ಫ್ಲವರ್ ದಟ್ ಡಿನೈಡ್ ಫೇಮ್. ಮರದ ಬೇರು ಏನು, ಪ್ರಸಿದ್ಧಿಯನ್ನು ನಿರಾಕರಿಸಿದ ಹೂವೇ ಮರದ ಬೇರು. ಅಂದ್ರೆ ಇಲ್ಲಿ ಪ್ರಸಿದ್ಧಿಯನ್ನ ನಿರಾಕರಿಸಿದ ಹೊರತು ಮರಕ್ಕೆ ಆಧಾರವಾಗುವ ಯೋಗ್ಯತೆ ಬರೋಲ್ಲ ಅಂತ ಸೂಚನೆ ಬರುತ್ತೆ. ಅಂದ್ರೆ ಬೇರು ಇಷ್ಟು ದೊಡ್ಡದು ಅನ್ನೋ ಭಾವ ನಮಗ್ ಬರುತ್ತೆ. ಬೇರು ಎಷ್ಟು ದೊಡ್ಡದು ಅಂತ ಹೇಳಿಲ್ಲ, ಹೇಳದ ಮೂಲಕವೇನೆ ಅದನ್ನು ತಿಳಿಸಿರುವಂತದ್ದು ಗೊತ್ತಾಗುತ್ತೆ. ಹೀಗೆ ಹೇಳದೇ ಇರುವಂತದ್ದನ್ನ ಹೇಳುವ ಮೂಲಕವಾಗಿಯೇ ನಮಗೆ ಅನುಭವ ಉಂಟಾಗುತ್ತೆ. ಇದು ಬಹಳ ಮುಖ್ಯ. ಈ ಧ್ವನಿ ಅಂತನ್ನೋದು ಪರ್ಯಾಯ ಮಾರ್ಗದಲ್ಲಿ ಹೇಳತಕ್ಕಂಥದ್ದು, ಬೇರೊಂದು ರೀತಿಯಿಂದ ಹೇಳತಕ್ಕಂಥದ್ದು. ಆ ಬೇರೊಂದು ರೀತಿಯಿಂದ ಹೇಳುವುದೊಳಗೆ ಆ ಬೇರೊಂದು ರೀತಿಯ ಹೇಳಿಕೆ ಅನ್ನೋಕ್ಕಿಂತ ಆ ಭಾವವೇ ದೊಡ್ಡದಾದಾಗ ಧ್ವನಿ, ಆ ಬೇರೊಂದು ರೀತಿಯ ಹೇಳಿಕೆನೇ ದೊಡ್ಡದಾದಾಗ ಅದು ಅಲಂಕಾರ. ಧ್ವನಿಯ ಅಲಂಕಾರಗಳಿಗಿರುವ ವ್ಯತ್ಯಾಸ ಸ್ವಲ್ಪ ಮಾತ್ರದ್ದು, ಹೇಳುವ ರೀತಿ ಮುಖ್ಯವಾದಾಗ ಅಲಂಕಾರ, ಹೇಳಿದ್ದೇ ಮುಖ್ಯವಾದಾಗ ಧ್ವನಿ ಅಂತ ಗೊತ್ತಾಗುತ್ತದೆ. ಇವು ತುಂಬಾ ಚಂದ್ರ ಮತ್ತು ಬೆಳದಿಂಗಳು ಹೇಗೂ ಕಾದಂಬರಿಯಲ್ಲಿ ಶ್ರೋತ್ರ ಇರಕೋಸೆ ವಿಧವೆ ಅಲ್ಲಿ ತೋಟದಲ್ಲಿ ಒಂದು ಕೊಂಡ ಮಾವು ಅಂತ ಒಂದು ಮರದ ಕೊಂಬೆಯಲ್ಲಿ ಇಟ್ಟಿರ್ತಾರೆ, ಅದು ಗೆದ್ದಲು ಬಂದಿರುತ್ತೆ. ಹಾಗೆ ಗೆದ್ದಲು ಬಂದಿದ್ದಾಗ ಶ್ರೋತ್ರಿಯರು ಆ ಕೆಲಸದವನಿಗೆ ಹೇಳ್ತಾ ಇರ್ತಾರೆ, ತೋಟದ ಕೆಲಸದವನಿಗೆ ಮಾಲಿಗೆ, ಇನ್ನೊಂದು ಕೊಂಬೆಯನ್ನು ಇಡು. ಈ ಮೂಲಕ ಏನಾಗುತ್ತೆ, ಒಂದು ಬಳ್ಳಿ ಕುಸಿದಾಗ ಆಸರ ಇಲ್ಲದೆ ತೋಟದಲ್ಲಿ ಅದಕ್ಕೆ ಒಂದು ಮರವನ್ನ ಇಡುವುದು ಉಂಟು. ಆದರೆ ಕಾತ್ಯಾಯಿನಿ ಎನ್ನುವ ಬಳ್ಳಿಗೆ ಆಸರಿಯಾಗಿದ್ದ ನಂಜುಂಡ ಶ್ರೋತ್ರಿ ನೀರಿನಲ್ಲಿ ಮುಳುಗಿದಾಗ
ಮತ್ತೊಂದು ಆಸರಿಯನ್ನ ಕೊಡೋದಕ್ಕೆ ಸಮಾಜ ಒಪ್ತಾ ಇಲ್ಲ ಅನ್ನುವ ಧ್ವನಿ ಬರುತ್ತೆ. ಈ ಹೇಳುವ ರೀತಿಗಿಂತ ಈ ಭಾವ ನಮ್ಮನ್ನ ಮುಖ್ಯವಾಗಿ ಮನಸ್ಸಲ್ಲಿ ಕಾಡ್ತಾ ಬರುತ್ತೆ, ಇದು ಧ್ವನಿ ಆಗುತ್ತೆ. ಅಂದ್ರೆ ನೋಡಿ, ನಾನು ಉದಾಹರಣೆಗಳ ಮೂಲಕವೇ ಒಂದು ಸಾಮಾಜಿಕ ಕಾದಂಬರಿ, ಒಂದು ಇಂಗ್ಲಿಷ್ ಕಾವ್ಯ, ಅಲ್ಲೆಲ್ಲ ಇರತಕ್ಕಂತ ಧ್ವನಿಯ ರಸ ಅವುಗಳ ಕುರಿತು ಹೇಳ್ತಾ ಇದ್ದೀನಿ. ನಿಮಗೆ ತನ್ನಂತೆಯೇ ಇದರ ವೈಶ್ವಿಕ ಸ್ವರೂಪ ಗೊತ್ತಾಗ್ತಾ ಬರುತ್ತೆ ಅಂತ ಅನ್ಸುತ್ತೆ. ಹೀಗೆ ಧ್ವನಿ ಹೇಳದೆಯೇ ಹೇಳುವಂಥದ್ದು. ಅದಕ್ಕೆ ಹಿರಿಯಣ್ಣನವರು ಧ್ವನಿ ಇಸ್ ದಿ ಫೇಲ್ಯೂರ್ ದಟ್ ಸಕ್ಸೀಡ್ಸ್ ಅಂತ ಹೇಳ್ತಾರೆ. ಮೌನದಿಂದ ಕೂಡ ಆಗುತ್ತೆ. ಭಾಸನ ಪ್ರತಿಮಾ ನಾಟಕದಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಸುಮಂತ ರಾಮ ಲಕ್ಷ್ಮಣ ಸೀತೆಯನ್ನ ಕಾಡಿಗೆ ಬಿಟ್ಟು ಬಂದಿರ್ತಾನೆ. ದಶರಥ ಮರಣಶಯ್ಯನಲ್ಲಿರ್ತಾನೆ. ದಶರಥ ಕೇಳ್ತಾನೆ, ರಾಮ ಲಕ್ಷ್ಮಣ ಸೀತೆಯರು ಏನಾದ್ರೂ ಹೇಳಿದ್ರ ಕೊನೆಗಾದ್ರು, ಅವನಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಇವ್ರನ್ನ ಕಾಡುಗಟ್ಟುಬಿಟ್ಟೆ ಅಂತ ದುಃಖ. ಆಗ ಅವನು ಏನು ಹೇಳಲಿಲ್ಲ, ಏನೋ ಹೇಳಬೇಕು ಅಂತ ಬಾಯಿ ಬಿಟ್ಟಂತೆ ಆಯಿತು, ಹಾಗೆ ತುಟಿ ಕಂಪಿಸಿ ಮುಚ್ಚಿಕೊಳ್ತಾನೆ. ಅಂದ್ರೆ ರಾಮ ಸೀತೆ ಲಕ್ಷ್ಮಣ ಏನಾದ್ರು ಹೇಳಿದ್ರೆ ಯಾವ ಪರಿಣಾಮ ಬರ್ತಾ ಇತ್ತು, ಅದಕ್ಕಿಂತ ಹೆಚ್ಚು ಹೇಳದೇ ಇದ್ದ ಕಾರಣ ಬಂತು, ಹೇಳಲಾಗದ ಯಾವುದೋ ಪರಿಣಾಮ. ಈ ರೀತಿ ಧ್ವನಿಯ ವೈಶಿಷ್ಟ್ಯ ತುಂಬಾ ಮುಖ್ಯವಾದದ್ದು. ಇದನ್ನ ಎಲ್ಲ ಕಲಾ ಮಾಧ್ಯಮಗಳಲ್ಲಿ ನಾವು ನೋಡ್ತೀವಿ. ರಸ ಧ್ವನಿಯ ಔಚಿತ್ಯ ವಕ್ರತಾ ಬರೀ ಸಾಹಿತ್ಯಿಕ ಅಲ್ಲ, ಸಂಗೀತ, ನೃತ್ಯ, ಚಿತ್ರ, ಶಿಲ್ಪ ಮೊದಲಾದ ಎಲ್ಲ ಭಾವಾಶ್ರಿತವಾದ ಕಲೆಗಳನ್ನು ಇರುವಂತಹದ್ದು ಅಂತ ಗೊತ್ತಾಗುತ್ತದೆ. ಇನ್ನು ನಾನು ಔಚಿತ್ಯಕ್ಕೆ ಬರ್ತದೆ, ಯಾಕೆಂದ್ರೆ ಒಂದಕ್ಕೊಂದಕ್ಕೆ ತುಂಬಾ ಹತ್ತತ್ರ ಸೇರಿರತಕ್ಕಂಥವು, ಒಂದಿಲ್ಲದೆ ಮತ್ತೊಂದಿಲ್ಲ. ರಸವನ್ನ ಅನುಭವ, ಎಕ್ಸ್ಪೀರಿಯನ್ಸ್ ಅಥವಾ ಇಂಪ್ರೆಷನ್ ಅಂತ ಅನ್ನೋದಿದ್ರೆ, ಧ್ವನಿಯನ್ನ ಸಜೆಷನ್ ಅಥವಾ ಸೂಚನೆ ಅಂತ ಅನ್ಬಹುದು. ಈ ಸೂಚನೆ ನಮಗೆ ಒಪ್ಪಿಗೆ ಆಗಬೇಕು, ಆದಾಗ ಮಾತ್ರ ಅದು ರಸದ ಕಡೆ ಹೋಗುತ್ತೆ. ಒಪ್ಪಿಗೆ ಆಗದೆ ಇರುವ ಸೂಚನೆ ನಮಗೆ ರಸದ ಕಡೆ ಹೋಗೋಲ್ಲ, ನಮ್ಮನ್ನು ವಿಮುಖರನ್ನಾಗಿ ಮಾಡುತ್ತದೆ. ಉದಾಹರಣೆಗೆ ಬಾಣಭಟ್ಟನ ಕಾದಂಬರಿಯಲ್ಲಿ ಒಂದು ಸನ್ನಿವೇಶ ಬರುತ್ತೆ. ನಾಗವರ್ಮನ ಕರ್ನಾಟಕ ಕಾದಂಬರಿಯಲ್ಲೂ ಕೂಡ ಅದಿದೆ. ಒಂದು ಗಿಣಿ ಒಬ್ಬ ರಾಜನ ಆಸ್ಥಾನಕ್ಕೆ ಬಂದು, ಮಹಾರಾಜ, ನಿನ್ನ ವೈರಿ ಪತ್ನಿಯರೆಲ್ಲ ಕಣ್ಣೀರಿಡ್ತಾ ಇದ್ದು, ಅವರ ಕಣ್ಣೀರಿನ ಹನಿಗಳು ಅವರ ಎದೆಯ ಮೇಲೆ ಒಂದು ಹಾರದಂತೆ ಇದೆ. ಅಂದ್ರೆ ಏನು, ನಿನ್ನ ವೈರಿಗಳೆಲ್ಲ ಸತ್ತೋಗಿದ್ದಾರೆ ಅಂತ, ನೀನ್ ಮಹಾಪರಾಕ್ರಮಿ ಅಂತ ತಾತ್ಪರ್ಯ. ಇದನ್ನ ಕುರಿತು ವಿ ಸೀತಾರಾಮಯ್ಯನವರು ಬರೀತಾರೆ, ಈ ಮರಿಗಿಣಿ ಎಷ್ಟು ಬರ್ಬರವಾದದ್ದು, ನಿನ್ನ ವೈರಿಗಳ ಪತ್ನಿಯರು ವಿಧವೆಯರಾಗಿ ಕಣ್ಣೀರು ಹೊರತಾ ಅವರ ಕಣ್ಣೀರಿನ ಹನಿಗಳೇ ಮಾಲೆಯಾಗಿ ಕೊರಳಲ್ಲಿ ಬೀಳಿದೆ ಅಂತ ಹಾರೈಸುತ್ತಲ್ಲ. ಇದು ತಂದೆಯನ್ನು ಕಳ್ಕೊಂಡಿದೆ, ತಾಯಿನ ಕಳ್ಕೊಂಡಿದೆ, ಸಾವಿನ ಬಾಯಿಗೆ ಹೋಗಿ ಬಂದಿದೆ, ಸಾವು ನೋವು ಅಂದ್ರೆ ಏನಂತ ಗೊತ್ತಿದೆ, ಅಷ್ಟಿದ್ರು ಇದಿಷ್ಟು ಹೀಗೆಲ್ಲ ದೊಡ್ಡ ಬಾಯಿ ಮಾಡ್ತಾ ಇದೆಯಲ್ಲ ಅಂತ ಬೈತಾರೆ. ಅಂದ್ರೆ ಈ ನಮ್ಮ ಕಾಲದ ಸಂವೇದನೆಗೆ ಇದು ಚೆನ್ನಾಗಲ್ಲ, ನಮಗೆ ಮುಜುಗರ ತರುತ್ತೆ. ಇಲ್ಲಿ ಧ್ವನಿ ಇದ್ರೂ ನಮಗೆ ಒಪ್ಪಿಗೆ ಆಗ್ತಾ ಇಲ್ಲ, ಅನೌಚಿತ್ಯ ಇದೆ ಅನ್ಸುತ್ತೆ. ಇದು ಬಹಳ ಮುಖ್ಯ. ಯಾರೋ ಒಬ್ರು ಒಮ್ಮೆ ಅಂಗಡಿಗೆ ಬಂದಿದ್ರಂತೆ. ಆಗ ಯಾವುದು ವ್ಯಾಪಾರ ಮಾಡಿದ್ರು, ಆಗ ಬಂದ ಅಂತೀವಲ್ಲ ಫುಲ್ ನೋಟ್ ಕೊಟ್ಟಾಗ, ಅವರು ಮೋರ್ ದ್ಯಾನ್ ದಿಸ್ ಫುಲ್ ಕರೆನ್ಸಿ ಐ ಪ್ರಿಫರ್ ಚೇಂಜ್ ಅಂತ ಅಂದ್ರಂತೆ. ಚೇಂಜ್ ಅಂತಂದ್ರೆ ಚಿಲ್ಲರೆ. ಅದನ್ನ ಅವರು ಯಾವ ಸನ್ನಿವೇಶದಲ್ಲಿ ಹೇಳಿದ್ರು ಅಂತಂದ್ರೆ, ಅವ್ರ ಗೆಳೆಯರ ಜೊತೆ ಮಾತಾಡುವಾಗ, ಊರಿನಲ್ಲಿ ಹೆಂಡತಿ ಇದ್ದಾಳೆ, ನಾನಿಲ್ಲಿ ಚೇಂಜಿಗೆ ಬಂದಿದ್ದೀನಿ. ಆ ಚೇಂಜ್ ಅನ್ನುವ ಶಬ್ದಕ್ಕೆ ಎಷ್ಟು ಅಶ್ಲೀಲ ಅರ್ಥ ಬಂದ್ಬಿಡುತ್ತೆ ಅನ್ಬಿಟ್ಟು. ಇಲ್ಲಿ ಧ್ವನಿ ಇದ್ರು ನಾವು ಅವ್ರ ವರ್ತನೆ ಮೆಚ್ಚಲಾರೆ. ಹೀಗಾಗಿ ಔಚಿತ್ಯ ಇಲ್ಲ ಅಂತ ಗೊತ್ತಾಗುತ್ತದೆ, ತತ್ಕ್ಷಣ ನಮ್ಮ ಮನಸ್ಸು ವಿಮುಖವಾಗಿ ಬಿಡುತ್ತದೆ. ಹೀಗೆ ವಿಮುಖವಾದ ತಕ್ಷಣ ರಸ ಹೊರತೋಗುತ್ತೆ. ಧ್ವನಿ ಸೂಚನೆ, ಔಚಿತ್ಯ ಆ ಸೂಚನೆಯ ಒಪ್ಪಿಗೆ, ರಸ ಆ ಒಪ್ಪಿಗೆಯಿಂದ ಉಂಟಾಗುವಂತಹ ಒಂದು ಅನುಭವ. ಇದು ಕ್ರಮ. ಇನ್ನ ಆ ಒಂದು ಕ್ರಮ ಆಗೋದಿಕ್ಕೆ ಒಂದು ನಿರ್ಮಾಣ ಆಗಬೇಕಲ್ಲ, ವಿಭಾವ ಅನುಭವ ಸಾಮಗ್ರಿ ಅಂತ ನಾನು ಅದೇ ಹೇಳಿದೆ. ಕಾಸ್ ಅಂಡ್ ಎಫೆಕ್ಟ್ ನಿರ್ಮಾಣ ಮಾಡಿಕೊಡಬೇಕು, ಅದನ್ನ ವಕ್ರತೆ ಅಂತ ಕರಿತೀವಿ. ಈಗ ಉದಾಹರಣೆಗೆ ಎಲ್ಲರಿಗೂ ಗೊತ್ತಿರುವ ಕಥೆ ಅಂತ ರಾಮಾಯಣ ತಗೊಂಡ್ರೆ, ಒಂದೊಂದು ಹಂತದಲ್ಲೂ ಕಾಸ್ ಅಂಡ್ ಎಫೆಕ್ಟ್ ಇದೆ. ಕೈಕೇಯಿ ವರ ಕೇಳಿದ್ರು, ವರ ಕೇಳುವುದಕ್ಕೆ ಕಾರಣ ದಶರಥ ರಾಮನ ಪಟ್ಟಾಭಿಷೇಕ ಮಾಡಿದ್ರು. ಈ ಕೈಕೇಯಿ ವರ ಕೇಳಿದ ಕಾರಣ ರಾಮ ಕಾಡಬಹುದ, ರಾಮ ಕಾಡಬಹುದ ಕಾರಣದಿಂದ ರಾವಣನ ಕಣ್ಣಿಗೆ ಸೀತೆ ಬಿದ್ದಳು, ಸೀತೆ ಅಪರತಳಾದ ಕಾರಣ ರಾಮ ಅವಳನ್ನು ಹುಡುಕದ,
ಅವಳನ್ನು ಹುಡುಕಿದ ಕಾರಣ ರಾವಣನ ರಾವಣ ಯುದ್ಧ ಆಯಿತು. ಹೀಗೆ ನೋಡಿದ್ರೆ ಇಡೀ ಕಾವ್ಯ, ಇಡೀ ಕಲೆ ಒಂದು ಕಾಸ್ ಅಂಡ್ ಎಫೆಕ್ಟ್ನ ಸರಣಿ. ಇದನ್ನ ಕಲಾತ್ಮಕವಾಗಿ ವಿಭಾವ ಅನುಭಾವ ಸಾಮಗ್ರಿ ಅಂತ ಕರೀತಾರೆ. ಇದನ್ನು ಕಾರ್ಯಕಾರಣ ಅಂತ ಯಾಕೆ ಕರೆಯೋಲ್ಲ ಅಂದ್ರೆ ಇದು ನಿತ್ಯ ಜೀವನದ್ದಲ್ಲ. ನಿತ್ಯ ಜೀವನದಲ್ಲಿ ಕಾರ್ಯಕಾರಣದಿಂದ ನಮಗೆ ಬರುವ ರಿಸಲ್ಟ್ಸ್ ಬೇರೆ, ಕಲಾ ಜೀವನದಲ್ಲಿ ಬೇರೆ. ನಿತ್ಯ ಜೀವನದಲ್ಲಿ ಇಷ್ಟಾನಿಷ್ಟಗಳೇ ಬೆಳೀತಾ ಹೋಗುತ್ತದೆ, ಕಲೆಯಲ್ಲಿ ಎಲ್ಲ ಅಸ್ವಾಧ್ಯವಾಗುತ್ತದೆ. ಅದು ಹೇಗೆ, ನಮಗೆ ಕಹಿ ಒಂದು ಔಷಧವಾಗಿ ಚೆನ್ನಾಗಲ್ಲ, ಕಾಫಿಯಾಗಿ ಇಷ್ಟ ಆಗ್ಬೋದು, ಕೆಲವರಿಗೆ ವಿಸ್ಕಿಯಾಗಿ ಇಷ್ಟ ಆಗ್ಬೋದು, ಇನ್ನು ಕೆಲವರಿಗೆ ಹಾಗಲಕಾಯಿ ಗೊಜ್ಜಾಗಿ ಇಷ್ಟ ಆಗ್ಬೋದು, ಇನ್ನು ಕೆಲವರಿಗೆ ಮೆಂತೆ ಸೊಪ್ಪಿನ ಪಲ್ಯವಾಗಿ ಇಷ್ಟ ಆಗ್ಬೋದು. ಹೀಗೆ ಅಂದ್ರೆ ಕಹಿಗೆ ಒಂದು ಪಾಕ ಬರುತ್ತದೆ, ಆಗ ಅದು ರುಚಿ ಅಂತ ಅನಿಸ್ಕೊಳ್ಳುತ್ತೆ. ಈ ತರ ಉಂಟು. ಬರೀ ಸಿಹಿ ಯಾರು ಇಷ್ಟಪಡೋಲ್ಲ. ಫಸ್ಟ್ ಕ್ಲಾಸ್ ಬಂದಿಲ್ಲ ಸ್ವೀಟ್ ಕೊಡು ಅಂದ್ರೆ ಒಂದು ಚಮಚ ಸಕ್ಕರೆ ಕೊಟ್ರೆ ಏ ಇದೆಲ್ಲ ಸ್ವೀಟ್ ಅಂತಾರೆ. ಯಾಕೆಂದ್ರೆ ಆ ಸ್ವೀಟು ಲೋಕ ವ್ಯವಹಾರದ್ದು ಸಕ್ಕರೆ. ಅದನ್ನ ಒಂದ್ ಮೈಸೂರು ಪಾಕೋ, ಒಂದ್ ಜಾಮೂನೋ, ಒಂದ್ ಜಹಾಂಗೀರೋ, ಒಂದ್ ಜಿಲೇಬಿನೋ ಅದು ಮಾಡಿದಾಗ ಅದಕ್ಕೆ ಕಲಾತ್ಮಕತೆ, ಭಕ್ಷ್ಯ ಪ್ರಪಂಚದ ಕಲಾತ್ಮಕತೆ ಬಂತು. ಅಲ್ಲಿರೋ ಒಂದು ಸ್ವೀಟೆ ಅರೆ ಇದೇನೇನೋ ಬೇರೆ ಸೇರತ್ತೆ, ಈ ರೀತಿಯಾದದ್ದು ಅಂತ ಗೊತ್ತಾಗ್ತದೆ. ಅದಕ್ಕಾಗಿ ಈ ಕಾಸ್ ಅಂಡ್ ಎಫೆಕ್ಟ್ ನಿರ್ಮಾಣ ಮಾಡಿಕೊಡೋದು ಬಹಳ ಮುಖ್ಯ. ಅಲ್ಲಿ ಕವಿಯ ಕೆಲಸ ಬರುತ್ತದೆ. ವಕ್ರತ ಅಂದ್ರೆ ಅದು, ವಕ್ರತ ಅಂದ್ರೆ ಪರ್ಯಾಯವಾಗಿ ಹೇಳತಕ್ಕಂಥದ್ದು, ಬೇರೊಂದು ರೂಪದಿಂದ ಹೇಳತಕ್ಕಂಥದ್ದು. ಇಲ್ಲಿಯೇ ನಮ್ಮ ಎಲ್ಲ ಅಲಂಕಾರಗಳು ಬರುತ್ತೆ. ಒಂದು ಸಣ್ಣ ಉದಾಹರಣೆ ನೋಡಿ, ಅಲಂಕಾರ ಇಲ್ಲದೆ ಯಾವುದೇ ಆಕರ್ಷಕವಾದ ಮಾತಿಲ್ಲ. ನಾನು ಕೆಲವು ಸಿನಿಮಾ ಹಾಡುಗಳು ಎಲ್ಲ ಹೆಚ್ಚಾಗಿ ಜಯಂತ್ ಕಾಯ್ಪಿನಿ ಬರೆದಿರೋದು, ನಿಮ್ಗೆ ಓದಿ ಅದರ ಅಲಂಕಾರ ಹೇಳ್ತೀನಿ. ಮುಂಗಾರು ಮಳೆ ಸಿನಿಮಾದ ಒಂದು ಹಾಡು, ಪೂರ್ಣಚಂದಿರ ರಜಾ ಹಾಕಿದ ನಿನ್ನಯ್ಯ ಮೊಗವನ್ನು ಕಂಡ ಕ್ಷಣ. ಪೂರ್ಣಚಂದ್ರ ಯಾವ ಆಫೀಸಲ್ಲಿ ಕೆಲಸ ಮಾಡ್ತಾನೆ, ಯಾವ ಕಾಲೇಜ್ ವಿದ್ಯಾರ್ಥಿ ಆಗಿದ್ದಾರೆ ರಜೆ ಹಾಕೋದು, ಇದು ಒಂದು ಅಧ್ಯವಸಾಯ ಅಂತ ಮಾಡಿದ್ರಿಂದ ಅತಿಶಯೋಕ್ತಿ ಬಂತು. ಪೂರ್ಣಚಂದ್ರ ರಜಾ ಹಾಕಿದ ಅಂತ ಅನ್ನುವುದನ್ನ ಚಂದ್ರನಿಗೆ ಒಂದು ಎಂಪ್ಲಾಯಿತ್ವವನ್ನೋ ಒಂದು ಸ್ಟೂಡೆಂಟ್ ಫುಡ್ ಅನ್ನೋ ಸ್ಟೂಡೆಂಟ್ಶಿಪ್ ಅನ್ನೋ ಕೊಟ್ಟಿದ್ರಿಂದ ಬಂದದ್ದು. ಆ ಫ್ಯಾನ್ಸಿ ಮಾಡಿದ ತಕ್ಷಣ ಅತಿಶಯೋಕ್ತಿ ಅಲಂಕಾರದಿಂದ ಆಕರ್ಷಕ ಆಯಿತು. ಇದ್ರ ಮೂಲಕ ಕವಿ ಹೇಳಕ್ ಕೊಟ್ಟಿರೋದು ಏನು, ನಿನ್ನ ಮುಖ ಇದ್ದಲ್ಲಿ ಚಂದ್ರ ಇರೋಲ್ಲ ಅವ್ರು ಹೊರಟೋಗ್ತಾರೆ. ಅಂದ್ರೆ ನಿನ್ನ ಮುಖ ಚಂದ್ರನಿಗಿಂತ ಚೆನ್ನಾಗಿದೆ, ನಿನ್ನ ಮುಖ ಚಂದ್ರನಿಗಿಂತ ಚೆನ್ನಾಗಿದೆ ಅಂದ್ರೆ ಅವಳು ಚಪ್ಪಲಿ ನುಡಿತಾಳೆ. ಇದು 1008 ಜನ ಬಾಯ್ ಫ್ರೆಂಡ್ಗಳು ನನಗೆ ಈಗಾಗಲೇ ಹೇಳಿದ್ದಾರೆ, ಅದು 25,000 ವರ್ಷದಿಂದ ಹೇಳ್ತಾ ಇರೋದು. ಪೂರ್ಣಚಂದ್ರ ರಜಾ ಹಾಕಿದ ಈಗ ಹೇಳಿರೋ ಮಾತು, ಫ್ರೆಶ್ನೆಸ್ ಇದೆ, ಹೊಸತನ ಇದೆ. ಇನ್ನೊಂದು ರಮ್ಯ ಚೈತ್ರಕಾಲ ಸಿನಿಮಾ ಅದು, ಅಲೆಗಳ ಮಣಿತಕ್ಕೆ ಗಾಳಿಯ ಹೆಜ್ಜೆ, ಎಲೆಗಳ ಕುಣಿತಕ್ಕೆ ಹೂವಿನ ಗೆಜ್ಜೆ. ಇಲ್ಲಿ ಒಂದು ವಕ್ರತೆ ಇದೆ, ಉಪಚಾರ ವಕ್ರತ. ಉಪಚಾರ ವಕ್ರತ ಅಂದ್ರೆ ಜಡದ ಮೇಲೆ ಚೈತನ್ಯದ, ಚೈತನ್ಯದ ಮೇಲೆ ಜಡದ ಆರೋಪ. ಹೀಗೆ ಯಾವುದರ ಮೇಲೆ ಯಾವುದನ್ನು ಆರೋಪಿಸುವಂಥದ್ದು. ಗಾಳಿಗೆ ಹೆಜ್ಜೆ ಇಲ್ಲಿದೆ, ಕಾಲಿಲ್ಲಿದೆ. ಗಾಳಿಗೆ ಇಲ್ಲದ ಕಾಲನ್ನ ಕಲ್ಪಿಸುವ ಮೂಲಕ, ಹೂವಿಗೆ ಇಲ್ಲದ ಗೆಜ್ಜೆಯನ್ನು ಕಲ್ಪಿಸುವ ಮೂಲಕ ಈ ತರಹ ಮಾಡಿದಾಗ ಅಲೆಗಳ ಮಣಿತಕ್ಕೆ ಗಾಳಿಯ ಹೆಜ್ಜೆ, ಎಲೆಗಳ ಕುಣಿತಕ್ಕೆ ಹೂವಿನ ಗೆಜ್ಜೆ. ಅಂದ್ರೆ ಕಡಲಿನ ಮೇಲೆ ಕುಣಿಯುವ ಅಲೆಗಳು ಗಾಳಿಯಿಂದ ಕುಣಿತಾ ಇವೆ, ಗಾಳಿಯ ಹೆಜ್ಜೆಗಳು ಆ ಕಡಲಿನ ಅಲೆಗಳ ಮೇಲೆ ಓಡಾಡ್ತಾ ಇವೆ ಅಂತ. ಎಲೆಗಳ ಚಲನ ಅನ್ನೋದು, ಎಲೆಗಳೇ ಗಿಡದ ಕೈಕಾಲುಗಳಾದ್ರೆ ಅಲ್ಲಿ ಹೂಗಳು ಗೆಜ್ಜೆಗಳ ತರ ಕಾಣಿಸುತ್ತೆ ಅನ್ನೋದು ಈ ಮೂಲಕ ಉಪಚಾರ ವಕ್ರತೆ ಬರುತ್ತೆ. ಇನ್ನೊಂದು ಕಡೆ ಪಯಣ ಅನ್ನೋ ಸಿನಿಮಾದಲ್ಲಿ ದೀಪದ ಮಾತನ್ನು ಗಾಳಿಯೇ ಕೇಳು. ಗಾಳಿಗೇನು ಮನಸ್ಸಿದ್ಯಾ, ಕಿವಿ ಇದೆಯಾ, ದೀಪಕ್ಕೇನು ಬಾಯಿ ಇದೆಯಾ, ನಾಲಿಗೆ ಇದೆಯಾ? ಅರೆ ದೀಪಕ್ಕೆ ಇಲ್ಲದ ಗುಣ, ಗಾಳಿಗೆ ಇಲ್ಲದ ಗುಣ ಆರೋಪ ಮಾಡಿದಾಗ ನಾನು ಈಗಲೇ ಹೇಳಿದ ಉಪಚಾರ ವಕ್ರತ ಬಂತು. ಇನ್ನೊಂದು ಕಡೆ ಜಾನು ಅನ್ನೋ ಸಿನಿಮಾದಲ್ಲಿ ಅಂದವಾದ ಅನಾಹುತ ಅಂತ. ಅನಾಹುತ ಅಂದವಾಗಿರೋದು ಹೇಗೆ, ಅಂದ ಅನಾಹುತ ಆಗೋದು ಹೇಗೆ? ವಿರೋಧ ಅಲಂಕಾರ, ಆ ವಿರೋಧಾಭಾಸ. ಅನಾಹುತದಲ್ಲಿ ನಮಗೆ ಯಾವ ಶಾಕ್ ಆಗತ್ತೆ ಅದು ಹಿತವಾದ ರೀತಿ ಆದ್ರೆ ಎಷ್ಟು ಚೆನ್ನ ಅನ್ನೋದು ಭಾವ. ಅಂದ್ರೆ ನೋಡಿ, ನೀವು ಯಾವ್ದು ಬಂದರೂ ಕೂಡ ಆಕರ್ಷಕವಾಗಿರೋದು, ನೀವು ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ ನೋಡಿ ಎಲ್ಲ ಅಲಂಕಾರಗಳು ಬರುತ್ತೆ. ಎನಿ ಅಟ್ರಾಕ್ಟಿವ್ ಸ್ಟೇಟ್ಮೆಂಟ್ ಇಸ್ ಅಲಂಕಾರ. ಅಂತಂದ್ರೆ ನೀವು ಪಂಪನ ಆದಿಪುರಾಣದಲ್ಲಿಯೋ, ವಿಕ್ರಮಾರ್ಜುನ ವಿಜಯದಲ್ಲಿಯೋ, ಕುಮಾರವ್ಯಾಸ ಭಾರತದಲ್ಲಿಯೋ ನೋಡ್ಬೇಕಾದ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತೆಲ್ಲ ಅನ್ನೋದು, ಇದೆಲ್ಲ ಅಲ್ಲಿಗೆ ಮಾತ್ರ ಅಂತೆಲ್ಲ ಎಲ್ಲಿಯೂ ಇದೆ ಅಂತ ಗೊತ್ತಾಗುತ್ತೆ. ನಾವು ನಿತ್ಯ ಜೀವನದಲ್ಲಿ ಮಾತನಾಡುವಾಗಲೂ ಮಾತು ಆಕರ್ಷಕವಾಗಿದ್ರೆ ಬರುತ್ತದೆ. ಜನಪದ ಗೀತೆಗಳಲ್ಲಿ ಇದು ಉಂಟು. ನಾನು ಅದರ ಬಗ್ಗೆ ವಿಸ್ತಾರವಾದ ಲೇಖನಗಳು ಬರೆದಿದ್ದೀನಿ.
ಹಾಗಾಗಿ ಅದನ್ನ ವಿಸ್ತರಿಸಕ್ ಹೋಗಲ್ಲ. ಒಂದು ಉದಾಹರಣೆ ಕೊಟ್ರೆ ಸಾಕಾಗುತ್ತೆ. ಬಡವರು ಸತ್ತರೆ ಸುಡಲಿಕ್ಕೆ ಬೆಂಕಿಲ್ಲ, ಬಡಲ ಕಿಚ್ಚಿಗೆ ಹೆಣಬೆಂತೋ, ಬಡಲ ಕಿಚ್ಚಿಗೆ ಹೆಣಬೆಂತೋ ಶಿವಶಿವ ಬಡವರ್ಗೆ ಸಾವು ಕೊಡಬೇಡ. ಇಷ್ಟು ಮಾರ್ಮಿಕವಾದಂತಹ ಜನಪದ ಗೀತ. ಬಡವರು ಸತ್ತರೆ ಸುಡೋದಕ್ಕೆ ಬೆಂಕಿ ಬೇಕಿಲ್ಲ, ಅವರ ಒಡಲಿನ ಕಿಚ್ಚಿನಲ್ಲಿಯೇ ಹೆಣ ಸುಟ್ಟೋಗುತ್ತೆ, ದೇವಾ ಬಡವರಿಗೆ ಸಾವು ಕೊಡಬೇಡ. ಅಂದ್ರೆ ಅವರ ಅಸಹಾಯಕತೆಯ ಅವಮಾನದ ನೋವಿನ ಬೆಂಕಿ ಅವ್ರ ಶರೀರವನ್ನ ಸುಟ್ಟು ಬಿಡುತ್ತದೆ. ಸಾವು ಬಂದ್ರೆ ಶರೀರ ಉಳಿಯೋದು, ಸಾವು ಬರೋವರೆಗೂ ಅದು ಹೇಗೋ ತಾಳ್ಕೊಂಡಿದೆ. ಎಲ್ಲಾ ಧ್ವನಿಗಳನ್ನು ಒಡಲಿನ ಕಿಚ್ಚು ಅನ್ನುವ ಅತಿಶಯೋಕ್ತಿ ಕೊಡ್ತಾ ಇದೆ, ಪುಷ್ಟಿ ಕೊಡ್ತಾ ಇದೆ. ಇನ್ನೊಂದು ಕಡೆ ಹೇಳ್ತಾಳೆ ಒಬ್ರು, ಅಂಗಿ ಮೇಲಂಗಿ ಚಂದೇನೋ ಸರದಾರ, ರಂಬಿ ಮೇಲೆ ರಂಬಿ ಚಂದೇನೋ. ಅಂಗಿ ಮೇಲೆ ಅಂಗಿ ಹಾಕೊಂಡ್ರೆ ಏನ್ ಚಂದವೋ ನನ್ನ ಗಂಡ, ಹೆಣ್ಣಿನ ಮೇಲೆ ಹೆಣ್ಣನ್ನು ಕಟ್ಕೊಂಡ್ರೆ ಏನು. ಇದು ದೃಷ್ಟಾಂತ ಅಲಂಕಾರ. ಒಬ್ಬ ಚಳಿ ಇಲ್ಲದೆ ಇದ್ದಾಗ ಎರಡು ಶರ್ಟ್ ಅನ್ನು ಹಾಕೊಂಡ್ರೆ ನಗುತ್ತೀವಿ, ಹಾಗೆ ಇಬ್ಬರು ಹೆಣ್ಣನ್ನು ಕಟ್ಕೊಂಡಾಗ ನಗೋದಾಗತ್ತೆ ಅಂತ. ಎರಡು ಬಿಂಬ ಪ್ರತಿಬಿಂಬ ಭಾವ ಇದ್ದಾಗ ದೃಷ್ಟಾಂತ ಅಲಂಕಾರ ಅಂತ ಗೊತ್ತಾಗುತ್ತೆ. ಸರ್, ಎಲ್ಲಿ ನೋಡಿದ್ರು ನಮಗೆ ಈ ಮುಕ್ತಿ ವೈಚಿತ್ರ್ಯ ಕಾಣುತ್ತೆ. ಅದನ್ನ ನಾವು ವಿಶೇಷತಃ ಈ ವಕ್ರತಾ ವ್ಯಾಪಾರ ಅಂತ ಕರಿತೀವಿ. ಎಷ್ಟು ಅದಕ್ಕೆ ಉದಾಹರಣೆಗಳು ಕೊಡಬಹುದು, ಮಾತಿನ ರೀತಿಗಳು ಅಂತ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಔಚಿತ್ಯ ಇರಬೇಕು. ಈ ಒಂದು ವಕ್ರತೆಯಲ್ಲಿ ಔಚಿತ್ಯ ಇದ್ರೆ ಧ್ವನಿಯನ್ನ ಒಪ್ಕೊಳ್ಳೋದಾಗುತ್ತೆ. ಉದಾಹರಣೆಗೆ ನೋಡಿ, ಅದು ವರ್ಣಗಳಲ್ಲಿ ಬರ್ಬೋದು, ಅಕ್ಷರಗಳಲ್ಲಿ ಬರ್ಬೋದು, ಪದಗಳಲ್ಲಿ ಬರ್ಬೋದು, ವಾಕ್ಯದಲ್ಲಿ ಬರ್ಬೋದು. ಒಂದೊಂದು ಪದದಲ್ಲೂ ಇಂಪು ಪ್ರಾಸ ಹಿತ ಇದ್ದಾಗ ನೋಡಿ, ನರಸಿಂಹಸ್ವಾಮಿಯವರ ಐರಾವತ ಕವನ ಸಂಕಲನದ ಒಂದು ಸಾಲು, ಕಲ್ಪನಾ ಸುಂದರಿ ಅಂತ ಬರೆದಿದ್ದು, ಇವಳು ಯಾರು ಬಲ್ಲೆ ಏನು, ಬಹಳ ಪ್ರಸಿದ್ಧವಾದ ಹಾಡು. ಅಂಗಾಲಿನ ಸಂಜೆಗೆಂಪು, ಕಾಲಂಬುಗೆ ಗೆಜ್ಜೆ ಇಂಪು, ಮೋಹದ ಮಲ್ಲಿಗೆಯ ತಂಪು, ಕರವುವೆನ್ನನು ನಾನು ಹಿಡಿಯೇ ಹೋದೆನು. ಇಲ್ಲಿ ಪದಗಳು ನೋಡಿ, ಅಂಗಾಲಿನ ಸಂಜೆಗೆಂಪು, ಕಾಲಂಬುಗೆ ಗೆಜ್ಜೆ ಇಂಪು, ಮೋಹದ ಮಲ್ಲಿಗೆಯ ತಂಪು. ಇಲ್ಲಿ ಗುಣ ಅಂತ ಹೇಳ್ತೀವಿ, ವಕ್ರತೆಯಲ್ಲಿ ಬರತಕ್ಕಂಥ ಒಂದು ವರ್ಣ ವಕ್ರತ ಅಂತ. ಒಂದೊಂದು ಅಕ್ಷರದಲ್ಲಿಯೂ ಇಂಪು ಸೊಗಸು. ಗೋವಿಂದ ಪೈಗಳ ಪ್ರಭಾಸ ಅನ್ನೋ ಒಂದು ಅಪೂರ್ಣ ಖಂಡಕಾವ್ಯ, ಕೃಷ್ಣನ ಕೊನೆಯ ದಿನದ ಬಗ್ಗೆ ಅವರು ಬರಿತಾ ಇದ್ರು. ಅಲ್ಲಿ ಸಮುದ್ರದ ವರ್ಣನೆ ಬರುತ್ತೆ. ಅಲ್ಲಿ ಪದ ಪದ್ಧತಿಯಿಂದಲೇ ನಿಮಗೆ ಸಮುದ್ರದ ಅನುಭವ ಆಗ್ತಾ ಬರುತ್ತೆ. ಉರುಳುರುಳು ಹೊರಳು ಹೊರಳಾಡು ನೀಲಾಂಬೋದಿ, ಗುಡುಗಂತೆ ಗುಡುಗಾಡು ಸಿಡಿಲಂತೆ ಸಿಡಿದಾಡು, ಜಗವ ನದ್ದಿಸಲೆದ್ದು ಬಾರ ಅದ್ದದೆ ಜಾರ, ಶಾಂತನು ಸಮುಲ್ಲಾಸ ಭ್ರಾಂತನು ಮಹಾತ್ರಾಸ, ನೀರ ಸಾಗರವು ನಿರ್ಘೋಷದಾಗರವು, ಮಂದರಂ ನಿನ್ನ ಕಡೆದುದಕ್ಕೆ ಕೆರಳುವೆಯು, ಹದಿನಾಲ್ಕು ರತ್ತವ ಸುರರು ಕಸಿದುದಕ್ಕೆ ಮರಳುವೆಯು, ಕಾಲ ನಿನ್ನಯ ಬಳಿಗೆ ಕಾಲ ನೂರಂ. ಇಲ್ಲಿ ನೋಡಿ, ಮೊದಲು ಪೂರ್ತಿ ಲಘುಗಳೇ ಇವೆ. ಉರುಳುರುಳು ಹೊರಳು ಹೊರಳಾಡು ನೀಲಾಂಬೋದಿ, ಗೋವಿಂದ ಪೈಗಳ ಮನೆ ಪಕ್ಕದಲ್ಲೇ ಸಮುದ್ರ ಇತ್ತು ಮಂಜೇಶ್ವರದಲ್ಲಿ. ಉರುಳುರುಳು ಹೊರಳು, ಉರುಳು ಹೊರಳು, ಲಘುವಾಗಿ ಉರುಳ್ತಾ ಇದೆ ಅಲೆಗಳು, ಹೊರಡ್ತಾ ಇದೆ. ಹೊರಳಾಡು ಹೊರಳಿ ಆ ಕಡೆ ಉರುಳು ಬೀಳು ನೀಲಾಂಬೋದಿ. ಆಗ ಸಮುದ್ರದ ಘನತೆ ಆ ಗುರುಗಳಿಂದ ಗೊತ್ತಾಗುತ್ತೆ. ಗುಡುಗಂತೆ ಗುಡುಗಾಡು, ಇಲ್ಲಿ ಡಕಾರುಗಳು ನೋಡಿ ಹೇಗೆ ಬಂದಿದೆ. ಗುಡುಗಂತೆ ಗುಡುಗಾಡು ಸಿಡಿಲಂತೆ ಸಿಡಿದಾಡು. ಕಂಪನ ಭೀಮ ಹೇಳ್ತಾನೆ, ಎನ್ನ ನುಡಿ ಟಾಟಾ ಡಾಡಣಂ ಅಂತ, ಎಲ್ಲರಿಗೂ ಗೊತ್ತಿರುವುದೇ ಆ ಕರ್ಕಶತೆ, ಆ ಸಮುದ್ರದ ಕೆಚ್ಚು, ಆ ಸಿಡಿಲು ಗುಡುಗು. ಜಗವ ನದ್ದಿಸಲೆದ್ದು ಬಾರ ಅದ್ದದೆ ಜಾರ, ನೀನು ಅಲೆಗಳಲ್ಲಿ ಎದ್ದು ಬಾ ಜಗತ್ತನ್ನ ಒದ್ದೆ ಮಾಡೋದಕ್ಕೆ, ಹಾಗೆ ದಡದ ಬದುಕು ಬಂದು ಮತ್ತೆ ಹಂಗೆ ಹಿಂದಕ್ಕೆ ಜಾರು. ಶಾಂತನು ಸಮುಲ್ಲಾಸ, ಈ ಸಮುಲ್ಲಾಸ ಅಂತ ಒಂದು ಲಘು ಆದ್ಮೇಲೆ ಒಂದು ಗುರು ಬಂದಿದೆ. ಸಮುಲ್ಲಾಸ ನನಾನಾನ, ಆಗ ಕುಣಿತಾ ಬರುತ್ತೆ. ಭಾರತೀ ಕಾವ್ಯಾಂಶದಲ್ಲಿ 3 ನಿಮಿಷ ಉದಾಹರಣೆ ಕೊಡ್ತಾರೆ ಪಂಜೆಯವರ ತೆಂಕಣ ಗಾಳಿಯಾಟ ಪದ್ಯವನ್ನು. ಬಬ್ಬುಳಿ ತೆರೆಯನ್ನು ದಡಕ್ಕೆ ಚಿಮ್ಮಿಸಿ, ಕುವೆಂಪು ಒಂದು ಕಡೆ ಫುಲ್ಲ ಕುಸುಮ ಲತಾ ನಟಿ, ಪವನ ಲೀಲಾ ದೋಲ ಕಟಿ ಅಂತ ಮಾಡ್ತಾರೆ. ಒಂದು ಬಳ್ಳಿ ಹೇಗೆ ನರ್ತಿಸ್ತಾ ಇದೆ ಅಂತ ಫುಲ್ಲ ಕುಸುಮ ಲತಾ ನಟಿ ಒಂದು ರೂಪಕ ಮಾಡ್ತಾರೆ, ಲತೆಯೇ ನಟಿ ಅಂತ. ಪವನ ಲೀಲಾಂ ದೋಲ ಕಟಿ, ಪವನ ಲೀಲಾಂ ದೋಲ ಕಟಿ, ಆ ಪದಗಳಿಂದಲೇ ಒಂದು ಕುಣಿತ ಬರುವಂತೆ ಮಾಡ್ತಾರೆ. ಈ ತರ ಮಾಡಿದಾಗ ಆ ವರ್ಣ ವಕ್ರತಾ ಅಂತ ಬರುತ್ತದೆ, ಪದವಕ್ರತಾ ಅಂತ ಬರುತ್ತದೆ. ಇದು ನೋಡಿ ಎಲ್ಲಿವರೆಗೂ ಇದೆ ಅಂದ್ರೆ ಸಾಹಿತ್ಯ ಕೃತಿಗಳಲ್ಲಿ ಮಾತ್ರ ಅಲ್ಲ, ಸಾಹಿತ್ಯ ವಿಮರ್ಶೆಯಲ್ಲಿ ಬರುತ್ತೆ. ಉದಾಹರಣೆಗೆ ಕೆ ಕೃಷ್ಣಮೂರ್ತಿಯವರ ಸಂಸ್ಕೃತ ಕಾವ್ಯ ಅಂತ ಒಂದು ಅದ್ಭುತವಾದ ಕ್ಲಾಸಿಕ್ ಒಳ್ಳೆ ಗ್ರಂಥ. ಎಆರ್ ಕೃಷ್ಣಶಾಸ್ತ್ರಿಗಳ ಸಂಸ್ಕೃತ ನಾಟಕ, ಕೃಷ್ಣಮೂರ್ತಿಗಳ ಸಂಸ್ಕೃತ ಕಾವ್ಯ, ಎರಡು ಒಂಥರ ಟ್ವಿನ್ ಬ್ರದರ್ಸ್, ಅವಳಿ ಸಹೋದರರಂತೆ. ಎಲ್ಲ ಕನ್ನಡಿಗರು ಓದಿ ತಿಳ್ಕೊಳ್ಬೇಕಾದಂತಹ ಸಾಮಗ್ರಿ ಅಲ್ಲಿದೆ. ಅಲ್ಲಿ
ಕಾಳಿದಾಸ ಭಾರವಿ ಮೊದಲಾದ ಕವಿಗಳಾದ ಮೇಲೆ ಮುಂದಿನ ಕವಿಗಳಲ್ಲಿ ಅಷ್ಟು ಒಳ್ಳೆ ಸ್ವಾರಸ್ಯ ಇಲ್ಲ ಅನ್ನೋದನ್ನು ಅವರು ಬರೆಯುವ ರೀತಿ ನೋಡಿ. ಮುಂದಿನವರಲ್ಲಿ ಸಾಧನೆ ಹೆಚ್ಚು ಸಿದ್ಧಿ ಕಡಿಮೆ, ಪ್ರಯತ್ನ ಹೆಚ್ಚು ಪ್ರಯೋಜನ ಕಡಿಮೆ, ಪರಿಷ್ಕಾರ ಹೆಚ್ಚು ಪರಿಣಾಮ ಕಡಿಮೆ. ಇಲ್ಲಿ ಅಳದಂತೆ ಅಳದಂತೆ ಪದಗಳಿವೆ. ಸಾಧನೆ ಹೆಚ್ಚು ಸಿದ್ಧಿ ಕಡಿಮೆ, ಪ್ರಯತ್ನ ಹೆಚ್ಚು ಪ್ರಯೋಜನ ಕಡಿಮೆ. ಸಾಧನೆ ಸಿದ್ಧಿ ಪ್ರಯತ್ನ ಪ್ರಯೋಜನ ಇಲ್ಲಿ ಬಡಿ ಅಂತ ಕರಿತೀವಿ ಛಂದಸ್ಸಿನಲ್ಲಿ. ನಮ್ಮ ಗಾದೆಗಳಲ್ಲಿ ಎಲ್ಲದರೊಳಗೂ ಬರ್ತಾ ಇರುತ್ತೆ ಆ ತರದ ಮಾತುಗಳಲ್ಲಿ. ಒಂದಿಷ್ಟು ಪದಗಳಾದ್ಮೇಲೆ ಮತ್ತೊಂದು ಪದಗಳು ಅದೇ ಅಕ್ಷರದಿಂದ ಆರಂಭವಾಗುತ್ತವೆ. ಅದನ್ನ ಸಂಗೀತದಲ್ಲಿ ಕೂಡ ಗಮನಿಸ್ತೀವಿ, ತಾಳಾವರ್ತಕ್ಕೆ ಸರಿಯಾಗಿ ಬರತಕ್ಕಂಥದ್ದು. ಹಾಗ ಬಂದಾಗ ಅದಕ್ಕೆ ಭಾಷೆಗೆ ಒಂದು ಪುಷ್ಟಿ ಬರುತ್ತೆ, ನಾದ ಬರುತ್ತದೆ, ಆಕರ್ಷಣೆ ಬರುತ್ತದೆ. ಹೀಗಾಗಿ ಒಂದು ನಾದ ಮತ್ತೆ ಪರಿಷ್ಕಾರ ಹೆಚ್ಚು ಪರಿಣಾಮ ಕಡಿಮೆ. ಹೀಗೆ ಅಲ್ಲಿ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಮತ್ತೆ ಮತ್ತೆ ತಂದು ಅಲ್ಲಿ ವಿಷಮ ಅಲಂಕಾರ ಒಂದು ಕಾಂಟ್ರಾಸ್ಟ್ ತರ್ತಾರೆ. ವಿಷಮ ಅಲಂಕಾರ ರಾಮ ಸೀತೆಯರು ಎಷ್ಟು ಪ್ರೀತಿಸ್ತಾ ಇದ್ರಂತೆ ಅಂದ್ರೆ ಅಪ್ಪಿಕೊಂಡ್ರೆ ಅಡ್ಡ ಬರುತ್ತೆ ಅಂತ ಕೊರಳಿಗೆ ಹಾರಾನು ಹಾಕೋತಾರೆ. ಇಲ್ಲಿ ಬಂದು ವಿಯೋಗ ಆದ್ಮೇಲೆ ಅವ್ರ ಮಧ್ಯದಲ್ಲಿ ಸಮುದ್ರ ಬೆಟ್ಟ ಕಾಡು ಎಲ್ಲ ಬಂದ್ಬಿಡ್ತು ಅಂತ ಹನುಮನ್ ನಾಟಕ ಹೇಳ್ತಾರೆ. ಅಲ್ಲಿ ಕಾಂಟ್ರಾಸ್ಟ್ ಆ ವಿಯೋಗದ ಭಾವ ತಂದುಕೊಟ್ಟಿದ್ದು, ವಿಪ್ರಲಂಬ ಶೃಂಗಾರ ತಂದುಕೊಟ್ಟಿದ್ದು ಈ ವಿಷಮ ಅಲಂಕಾರ. ಹೀಗೆ ಈ ಕಾಂಟ್ರಾಸ್ಟ್ ಇಂದ ಬರ್ತದೆ. ಈಗ ಭೈರಪ್ಪನವರ ಮಂದ್ರ ಕಾದಂಬರಿಯಲ್ಲಿ ಎಷ್ಟು ಔಚಿತ್ಯಪೂರ್ಣವಾಗಿ ಬರುತ್ತೆ ಅನ್ನೋದಕ್ಕೆ ಒಂದೆರಡು ಉದಾಹರಣೆಗಳನ್ನು ನೋಡಬಹುದು. ಮೋಹನ್ಲಾಲ್ ಲಂಪಟ, ಹೆಣ್ಣಂದ್ರೆ ಅವನಿಗೆ ಮನಸ್ಸು ನಿಲ್ಲೋದಿಲ್ಲ. ಅದಕ್ಕೆ ನೋಡಿ ಅಲ್ಲಿ ಒಂದು ಉದಾಹರಣೆ ಬರುತ್ತೆ. ಮೋಹನ್ಲಾಲ್ನ ಸಮ್ಮಾನಕ್ಕಾಗಿ ತಂದಿರಿಸಿದ ಅರೆಬಿರಿದ ಕೆಂಪು ಗುಲಾಬಿಯ ಹಾರ ಅವರ ಮುಂದೆ ಮೇಜಿನ ಮೇಲೆ ಮಲಗಿದೆ. ಅದು ಕೃಷಕಾಯದ ಹೆಣ್ಣೊಬ್ಬಳು ಬಿಲ್ಲಿನಂತೆ ಬಾಗಿ ಮೈಚೆಲ್ಲಿರುವ ಹಾಗೆ ತೋರಿತು. ಗುಲಾಬಿಯ ದಪ್ಪ ಹಾರ ಅವ್ರ ಮುಂದೆ ಇಟ್ಟಿದ್ದಾರೆ, ಅದು ಹೆಂಗೋ ಬಾಗಿದೆ. ನೋಡಿದ್ರೆ ಆ ಬರ್ಲಿನ್ ಬಂದರು ಸತ್ತಾಗ ಮಲಕೊಂಡಿದ್ದ ಭಂಗಿ ತರಹ ಅವನು ಕಾಣಿಸಿದೆ. ಗುಲಾಬಿ ಹೆಣ್ಣು, ಆ ಬಣ್ಣ, ಆ ಬಳುಕು, ಭಂಗಿ, ಅದು ಅವನಿಗೆ ಮೋಹನ್ಲಾಲ್ ಕಣ್ಣಿಗೆ ಹೇಗೆ ಕಾಣಿಸ್ತು ಅನ್ನುವಲ್ಲಿ ಇಲ್ಲಿ ಕಾಣಿಸ್ತಕ್ಕಂಥ ಔಚಿತ್ಯ ಇದೆಯಲ್ಲ. ಅದೇ ಇದೊಬ್ಬ ಶಂಕರಾಚಾರ್ಯರಿಗೋ ಪರಮಹಂಸರಿಗೋ ಕಂಡಿತು ಅಂತಂದಿದ್ರೆ ತಪ್ಪಾಗುತ್ತೆ. ಆ ಸನ್ನಿವೇಶಕ್ಕೆ ಸರಿಯಾಗಿ ಅಲ್ಲೇ ಒಂದು ಕಡೆ ಮಧುಮಿತ ತನ್ನ ಕನ್ನಡಿಯಲ್ಲಿ ತಾನು ನೋಡ್ಕೋತಾಳೆ ತಾನು ಚೆನ್ನಾಗಿಲ್ವಾ ಅಂತ. ನಯವಾದ ಬೀಂಡಿನಂತೆ ಬಾಗಿರುವ ಹುಬ್ಬುಗಳು, ಪೂರ್ವಾಂಗ ಉತ್ತರಾಂಗಗಳನ್ನು ದೃಢವಾಗಿ ವಿಂಗಡಿಸಿದರೂ ಕೋಮಲ ಸ್ವರೂಪದಲ್ಲಿರುವ ಮಧ್ಯಮದಂತಹ ಮೂಗು. ಈ ಹಿಂದೂಸ್ತಾನಿಯಲ್ಲಿ ಬೀಂಡ್ ಅಂದ್ರೆ ಅದು ಜಾರು ಗಮಕ ಅಂತ ಕರಿತೀವಿ. ಹೀಗೆ ಹೋಗಿ ಬರತಕ್ಕಂಥದ್ದು ಹಿಂಗೆ ಎದ್ದು ಬಾಗತಕ್ಕಂಥದ್ದು, ಆ ಹುಬ್ಬು ಹೀಗೆ ಮೇಲೆದ್ದು ಬಾಗಿದೆ ಅಂತ. ಆ ಕಣ್ಣು ಮೀಂಡನಂತೆ ಇತ್ತು, ಮತ್ತೆ ಆ ಹುಬ್ಬುಗಳು ಮೀಂಡನಂತೆ ಇತ್ತು, ಮತ್ತೆ ಕಣ್ಣುಗಳು ಹೇಗಿದ್ದವು ಅಂತಂದ್ರೆ ಪೂರ್ವಾಂಗ ಉತ್ತರಾಂಗ ಎರಡದ ಬಲದ ಕಣ್ಣುಗಳು ಮಧ್ಯದಲ್ಲಿ ಮಧ್ಯಮ ಸ್ವರದಂತೆ ಮೂಗು. ಸರಿ ಗಾಮ ಪಾಧ ನೀ, ಈ ಏಳು ಸ್ವರಗಳಲ್ಲಿ ಮಧ್ಯಮ ಸ್ವರ ನಾಲ್ಕನೇದು ಈ ಕಡೆ, ಮತ್ತೆ ಪಧನಿ ಆ ಕಡೆ ಮಧ್ಯದಲ್ಲಿ. ಅಂದ್ರೆ ಕಣ್ಣಿಗಳೆರಡು ಸಮ ಪ್ರಮಾಣದಲ್ಲಿತ್ತು, ಮಧ್ಯದಲ್ಲಿ ಮೂಗಿತ್ತು ಅಂತ ಗೊತ್ತಾಗುತ್ತೆ. ಅವಳು ಸಂಗೀತ ವಿದ್ಯಾರ್ಥಿನಿ, ಅವಳು ಕನ್ನಡ ನೋಡ್ಕೊಳ್ಳೋದು ಯಾಕೆ ಅಂದ್ರೆ ಮೋಹನ್ಲಾಲ ಬೇರೆ ಹುಡುಗಿಯರು ಹಿಂದೆ ಕೂಡಿಸ್ಕೊಂಡು ಶಿಷ್ಯರನ್ನ ಉತ್ತೇಜನ ಕೊಟ್ಟು ಕಾಮಿನಿ ಕೌಶಲ್ ಮೊದಲಾದವರೆಲ್ಲ ಬರ್ತಾರೆ, ಅವರೆಲ್ಲ ಅಲ್ಲಿ ಹಾಡ್ತಾ ಇದ್ರು ಅಂತ. ಏ ಇವ್ರುಗಳೆಲ್ಲರೂ ಮಾಡ್ತಾ ಇದ್ದಾರೆ, ಮುಂದೆ ಬರ್ತಾ ಇದ್ದಾರೆ, ತಾನು ಬರ್ತಾ ಇಲ್ಲ, ತನಗೇನು ಅಂದ ಕಡಿಮೆ, ತನಗೇನು ಸಂಗೀತ ಕಡಿಮೆ ಅಂತ ನೋಡ್ಕೊಳ್ಳೋ ಸನ್ನಿವೇಶ. ಅವಳು ಮೋಹನ್ಲಾಲ್ ನ ಫ್ಲಾಟ್ಗೆ ಹೋಗ್ತಾಳೆ ತನ್ನ ಒಪ್ಪಿಸ್ಕೊಂಡು ಬಿಡ್ಬೇಕು ಅಂತ. ಆಗ ಅವಳು ಬಟನ್ ಒತ್ತಾಳೆ, ಮಂದಿರದಿಂದ ಪಾರಕ್ಕೆ ಮೀಂಡ್ ಹೊಡೆದಂತೆ ಒಂದೇ ಬಾರಿ ಸೆವೆಂತ್ ಫ್ಲೋರ್ ನೇರ ಹೋಯಿತು ಅಂತ ಬರೀತಾರೆ. ಅಂದ್ರೆ ಆ ಉಪಮಾಲಂಕಾರ ಹೇಗೆ ಕೊಟ್ಟಿದ್ದಾರೆ ಸಂಗೀತದ್ದೇ ಅಂತಂದ್ರೆ, ಮಂದಿರದಿಂದ ಪಾರಕ್ಕೆ ಹೋಯಿತು ಅವನ ಮೇಲಿರೋ ಫ್ಲೋರ್, ಅವಳು ಕೆಳಗಿದ್ದಾಳೆ, ಮಧ್ಯೆ ಯಾರಾದ್ರೂ ಬಟನ್ ಒತ್ತಿದ್ರೆ ನಿಂತು ಹೋಗುತ್ತೆ. ಯಾರು ಒತ್ತಿಲ್ಲ, ಯಾವ ಅಡ್ಡಿ ಆತಂಕ ಅಡೆ ತಡೆ ಇಲ್ಲದೆ ಭಾವೋದ್ರೇಕದಿಂದ ಅವಳು ಹೋದ್ರು, ಮುಂದೆ ಏನ್ ಅನಾಹುತ ಆಯ್ತು ಅಂತ ಗೊತ್ತಾಗುತ್ತದೆ. ಈ ತರದ ಕತೆ ಕಾದಂಬರಿಗಳ ವಿಮರ್ಶೆ ಎಲ್ಲಿಯೂ ಕೂಡ ಭಕ್ತಿ ವೈಚಿತ್ಯ ಅಷ್ಟು ಅಷ್ಟು ಕಾಣಿಸುತ್ತೆ. ನೋಡಿ ನಮ್ಮ ನಿಸಾರ್ ಅಹಮದ್ ಅವ್ರದ್ದು ಒಂದು ಕವಿತೆ ಇರುಳು ಅಂತಕ್ಕಂಥದ್ದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನಭದ ವೀಳ್ಯಕ್ಕೆ ಸವರಿದಂತಿದೆ ಚೂರ್ಣ ಚಂದ್ರಿಕೆ ಲೇಪನ, ಆಕಾಶ ಅನ್ನುವ ವೀಳೆದೆಲೆಗೆ ಸುಣ್ಣ ಬಳದಂತೆ ಬೆಳದಿಂಗಳು ಇದೆ. ವೀಳೆದೆಲೆ ಕಡುಗು ಹಸಿರು ಬಣ್ಣ, ಆಕಾಶ ಕಪ್ಪು ಬಣ್ಣ, ಹಸಿರು ಕಡುಗಪ್ಪು ಕಡುಗಪ್ಪಿನ ಕಡು ಹಸಿರು ಬಣ್ಣ ಕಪ್ಪಿನ ತರ ಕಾಣಿಸುತ್ತೆ ಅಂದ್ರೆ
ಆ ವೀಳ್ಯದೆಲೆ ಹಿಂದೆ ಆ ಒಂದು ಸುಣ್ಣವನ್ನ ಸವರ್ತಾರೆ, ಆ ಬೆಳದಿಂದ ಆಕಾಶಕ್ಕೆ ಒಂದು ತೆಳ್ಳಗಿರುವ ಬಿಳುಪಿನ ಒಂದು ಪದರದಂತೆ ಇದೆ ಅಂತ. ಇದು ಎಷ್ಟು ಒಳ್ಳೆಯ ಹೋಲಿಕೆಯನ್ನ ಅವರು ಕೊಟ್ಟಿದ್ದಾರೆ. ನಭದ ವೀಳ್ಯಕ್ಕೆ ಸವರಿದಂತಿದೆ ಚೂರ್ಣ ಚಂದ್ರಿಕೆ ಲೇಪನ, ಇದು ರೂಪಕಾಲಂಕಾರ ಮಾಡಿದ್ದಾರೆ ಇಲ್ಲಿ. ಆಕಾಶವೇ ವೀಳ್ಯ, ಚಂದ್ರಿಕೆಯೇ ಚೂರ್ಣ. ಚೂರ್ಣ ಅಂದ್ರೆ ಚುನ, ಸುಣ್ಣ ಸುಣ್ಣ ಬಂದಿದ್ದೆ ಚೂರ್ಣ ಶಬ್ದದಿಂದ. ಅಲ್ಲಿ ಒಂದು ಮಿಂಚು ಹುಳವನ್ನು ಅವರು ವರ್ಣಿಸ್ತಾರೆ, ಕತ್ತಲಿನ ಉನ್ಮತ್ತ ಗಜದ ಅಂಕುಶಗಳಿ ಹೊನ್ನಿ ಹುಳ. ಕತ್ತಲೆಂಬ ಆನೆಗೆ ಅಂಕುಶ ಇದ್ದಂತೆ ಈ ಈ ಹುಳುಗಳು ಮಿಂಚು ಹುಳುಗಳಿವೆ. ಅವರು ಎಲೆಲೆ ಇರುಳಿನ ಮೂಗಿನ ನತ್ತೆ ಅಂತ ಹೇಳ್ಬಿಟ್ಟು ಅಂತಾರೆ. ಅಂದ್ರೆ ಎಷ್ಟು ಸೊಗಸಾಗಿ ಕಾಣಿಸುತ್ತದೆ ಕತ್ತಲೆಂಬ ಆನೆಗೆ ಅಂಕುಶ. ಆನೆ ತುಂಬಾ ದೊಡ್ಡದಿರ್ಬೋದು, ಅಂಕುಶ ಚಿಕ್ಕದಿರ್ಬೋದು, ಅರೆ ಅಂಕುಶ ತನ್ನ ತನ್ನ ತೋರಿಸ್ಕೊಳುತ್ತೆ. ಹಾಗೆ ಅಷ್ಟು ಕಗ್ಗತ್ತಲೆಯಲ್ಲೂ ಒಂದು ಮಿಂಚು ಹುಳ ಕಾಣಿಸ್ಕೊಳ್ಳುತ್ತದೆ. ಈ ಸ್ವಾರಸ್ಯಗಳು ಮಾತಿನ ಬೆಡದನ್ನ ತರ್ತಾ ಇದ್ದಂತೆ ಬಲವಾಗ್ತಾ ಹೋಗುತ್ತೆ, ಆಕರ್ಷಣೆ ಆಗ್ತಾ ಹೋಗುತ್ತೆ. ಮತ್ತೆ ಈ ಅಲಂಕಾರಗಳನ್ನ ಎಷ್ಟು ರೀತಿಯಲ್ಲಿ ಅದೆಷ್ಟು ಬಗೆಯಾಗಿ ಮಾಡಬಹುದು ಸಾಧ್ಯತೆ ಇದೆ ಅಂದ್ರೆ, ಉದಾಹರಣೆಗೆ ಒಂದು ಮುಖ ಚಂದ್ರ ಅನ್ನೋದನ್ನೇ ನಮ್ಮಲ್ಲಿ ತುಂಬಾ ಬಗೆಯಲ್ಲಿ ಹೇಳಿದ್ದಾರೆ. ಸಾಧ್ಯತೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಎಲ್ರಿಗೂ ಮುಖಚಂದ್ರ ಹಳಸಲು ಅದನ್ನ ಎಷ್ಟು ಬಗೆಯಲ್ಲಿ ಹೇಳಬಹುದು ಅಂತ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನ ಕೊಡ್ತೀನಿ. ಅಪ್ಪಯ ದೀಕ್ಷಿತರ ಚಿತ್ರಮೀಮಾಂಸ ಅನ್ನುವ ಒಂದು ಗ್ರಂಥದಲ್ಲಿ ಬರ್ತದೆ. ಮುಖ ಚಂದ್ರನಂತಿದೆ ಉಪಮಾ ಅಲಂಕಾರ, ಮುಖಚಂದ್ರ ರೂಪಕ. ಇದು ಮುಖವೋ ಚಂದ್ರನೋ ಗೊತ್ತಾಗ್ತಾ ಇಲ್ಲ ಅಂದಾಗ ಸಂದೇಹ ಅಲಂಕಾರ. ನಿನ್ನ ಮುಖವನ್ನ ಚಂದ್ರ ಅಂತ ಭ್ರಾಂತಿಗೊಂಡೆ ಅಂದ್ರೆ ಭ್ರಾಂತಿಮದ ಅಲಂಕಾರ. ಆಗಸಕ್ಕೆ ನಿನ್ನ ಮುಖ ಭೂಮಿಗೆ ಚಂದ್ರ, ಅದಕ್ಕಾದೂ ಇದಕ್ಕಿದು ಸರಿ ಅಂದ್ರೆ ತುಲ್ಯಯೋಗಿತಾ ಅಲಂಕಾರ. ನಿನ್ನ ಮುಖಕ್ಕೆ ಚಂದ್ರ, ಚಂದ್ರನಿಗೆ ನಿನ್ನ ಮುಖ ಬಿಟ್ಟು ಮೂರನೇ ಹೋಲಿಕೆ ಇಲ್ಲ ಅಂತಂದಾಗ ಉಪಮಾನೋಪಮೇಯ ಅಲಂಕಾರ. ಅಯ್ಯೋ ಇದು ನಿನ್ನ ಮುಖವಾ, ನಾನು ಚಂದ್ರ ಅಂತ ಅಂದುಕೊಂಡು ಬಿಟ್ಟಿದ್ದೆ ಅಂದಾಗ ಪ್ರತೀಪಾಲಂಕಾರ. ಆಮೇಲೆ ನಿನ್ನ ಮುಖವನ್ನ ಚಂದ್ರ ಅಂತ ಭಾವಿಸಿ ಕನ್ನೈದಲ್ಲಿ ಅರಳತಾ ಇದೆ ಅಂದಾಗ ಅದು ಭ್ರಾಂತಿಮದ ಅಲಂಕಾರ. ಹೀಗೆ 24 ಅಲಂಕಾರಗಳನ್ನು ಕೊಡ್ತಾರೆ. ಈ ಒಂದು ರೀತಿಯಲ್ಲಿ ಒಂದೇ ವಿಷಯವನ್ನು ಹೇಳುತ್ತೆ ನಮಗೆ. ನೋಡಿ ಸಿನಿಮಾದವ್ರಿಗೆ ಗೊತ್ತು, ಅದೇ ಲವ್ ಥೀಮು ಅದೇ ಕ್ರೈಮ್ ಥೀಮು ಇಟ್ಕೊಂಡು ಸಾವಿರಾರು ಸಿನಿಮಾ ಮಾಡಿದ್ದಾರೆ. ಸಾಹಿತ್ಯಕ್ಕೂ ಇಷ್ಟೋ ಬಾರಿ ಥೀಮ್ಗಳು ಜಾಸ್ತಿ ಇರೋಲ್ಲ, ಅದನ್ನ ಹೇಳುವ ರೀತಿ ಅಷ್ಟೇ ವ್ಯತ್ಯಾಸ ಇರಬೇಕಾಗುತ್ತೆ. ಓಲ್ಡ್ ವೈನಿಂಗ್ ನ್ಯೂ ಬಾಟಲ್, ಈ ಮುಕ್ತಿ ವೈಚಿತ್ಯ ಇದೆಯಲ್ಲ, ಇದು ಎಷ್ಟು ಕಡೆ ಬರಬಹುದು, ಯಾತಕ್ಕೆ ಇವುಗಳನ್ನ ನಾವು ಬೇಕು ಅಂದ್ರೆ, ನಾವು ಸಾಹಿತ್ಯದಲ್ಲಿ ಸಮಾಜ ಚಿಂತನೆಯೇ ಮಾಡ್ತೀವಿ ಅಂದಾಗ ಸಮಾಜ ಶಾಸ್ತ್ರಜ್ಞರು ಏನ್ ಮಾಡ್ಬೇಕು? ನಾವು ಅವ್ರಿಗೇನಾದ್ರೂ ಕೊಡ್ಬೇಕು, ನಮಗ್ ಅದು ಮಾಡಬೇಕಾಗುತ್ತೆ. ಅಂದ್ರೆ ಈ ಸಾಮಾಜಿಕವೋ ಆರ್ಥಿಕವೋ ರಾಜಕೀಯವೋ ಆದದ್ದನ್ನೇ ಸಾಹಿತ್ಯದಲ್ಲಿ ತರ್ತೀವಿ ಅಂದ್ರೆ ಸಾಹಿತ್ಯ ಮಾಡಬೇಕಾದ ಕೆಲಸ ಏನು? ಈಗ ವೆನ್ ಆಲ್ ಆರೆಂಜಸ್ ಬಿಕಮ್ ಗ್ರೇಪ್ಸ್, ವಾಟ್ ಈಸ್ ದ ರಿಸಲ್ಟ್? ಲಾಸ್ ಆಫ್ ಆರೆಂಜಸ್ ಅಷ್ಟೇ. ಓವರ್ ಸಪ್ಲೈ ಆಫ್ ಗ್ರೇಪ್ಸ್ ಅಂಡ್ ಶಾರ್ಟೇಜ್ ಆಫ್ ಆರೆಂಜಸ್ ಲೀಡಿಂಗ್ ಟು ಮಾರ್ಕೆಟ್ ಇಂಬ್ಯಾಲೆನ್ಸ್. ಈ ದೃಷ್ಟಿಯಿಂದ ನೋಡಿದಾಗ ಈ ಸಾಹಿತ್ಯದ ಸಾರ್ವಭೌಮತ್ವಕ್ಕೆ ಇದು ಎಷ್ಟು ಬೆಲೆ ಬಾಳುತ್ತದೆ, ಮತ್ತು ಎಲ್ಲ ಸಾಹಿತ್ಯದ ಎಲ್ಲ ಕಾಲದಲ್ಲೂ ನೀವು ಯಾವುದೇ ಕಾವ್ಯವನ್ನ ತಂದುಕೊಡಿ, ಅದನ್ನು ಈ ಮೌಲ್ಯಗಳಿಂದ ನೋಡಿ ಅಳಿಯಬಹುದು, ಅದರ ಗುಣದೋಷಗಳನ್ನು ವಿಮರ್ಶೆ ಮಾಡಬಹುದು, ಅದರ ಆಸ್ವಾದವನ್ನು ಹೆಚ್ಚಿಸಿಕೊಳ್ಳಬಹುದು, ಯಾವ ಕಲೆಯನ್ನು ಮಾಡಬಹುದು. ನಾನು ಇಂದಿರಾಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ಆರ್ಟ್ಸ್ಗೆ ಒಂದು ಪ್ರಾಜೆಕ್ಟ್ ಮಾಡಿ ಒಂದು ಪುಸ್ತಕವನ್ನು ಎಡಿಟ್ ಮಾಡಿಕೊಟ್ಟೆ, ಅಪ್ಲಿಕೇಶನ್ ಆಫ್ ಪ್ರಸಾಧ್ವನಿ ಅಂಡ್ ವಕ್ರತಾ ಟು ಆಲ್ ಆರ್ಟ್ ಫಾರ್ಮ್ಸ್ ಅಂತ. ಅಲ್ಲಿ ಪದ್ಮಸುಬ್ರಹ್ಮಣ್ಯಂ ಅಂತ ದೊಡ್ಡ ನೃತ್ಯ ವಿದುಷಿ, ರಾ ಸತ್ಯನಾರಾಯಣ ಅಂತ ನಮ್ಮ ಕರ್ನಾಟಕ ಕಂಡ ತುಂಬಾ ದೊಡ್ಡ ಸಂಗೀತ ಶಾಸ್ತ್ರಜ್ಞರು, ಮತ್ತೆ ಇವತ್ತು ನಮ್ಮ ಜೊತೆ ಇರತಕ್ಕಂತ ಕರ್ನಾಟಕದ ತುಂಬಾ ಹಿರಿಯ ಕಲಾ ವಿಮರ್ಶಕಿ ಡಾಕ್ಟರ್ ಚೂಡಾಮಣಿ ನಂದಗೋಪಾಲ್, ಇವರೆಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿ ಬರವಣಿಗೆಗಳು ಮಾಡಿದ್ದಾಗಿ. ಅಂದ್ರೆ ಯಾವುದೇ ಕಲಾ ಪ್ರಕಾರಕ್ಕೂ ಇವನ್ನು ತರಬಹುದು, ಯಾಕೆ ಇದು ವಸ್ತುತಂತ್ರ. ಇದು ಯಾರದೋ ವಿಮ್ಸ್ ಅಂಡ್ ಫ್ಯಾನ್ಸಿ, ಇಷ್ಟಾನಿಷ್ಟಗಳ ಮೇಲೆ, ಕಲ್ಪನೆಗಳ ಮೇಲೆ, ಭ್ರಮೆಗಳ ಮೇಲೆ, ಪೂರ್ವಗ್ರಹಗಳ ಮೇಲೆ ಬೆಳೆದಿಲ್ಲ ಅಂತ ಗೊತ್ತಾಗುತ್ತದೆ. ಇದಿಷ್ಟು ನನ್ನ ಪ್ರಸ್ತಾವನೆ. ಸಮಯ ಆಯ್ತು ಅನ್ಸುತ್ತೆ, ಇನ್ನು ಮಿಕ್ಕ ಕೆಲವೊಂದು ನಿಮಿಷಗಳನ್ನ ಸಂವಾದಕ್ಕೆ ಮೀಸಲಿಡಬಹುದು. ಧನ್ಯವಾದ, ನಮಸ್ಕಾರ. ಕಾವ್ಯದ ವಸ್ತು ತಂತ್ರ ಇತ್ಯಾದಿ ಕಾವ್ಯ ನಿರ್ಮಿತಿಗೆ ಸಂಬಂಧಿಸಿದಂತಹ ಮಹತ್ವದ
ಅಂಶಗಳಾದ ಅದರಲ್ಲೂ ವೈಶ್ವಿಕ ಅಂಶಗಳಾದಂತಹ ರಸ ಧ್ವನಿ ಔಚಿತ್ಯ ವಕ್ರತೆ ಅಲಂಕಾರಗಳ ಬಗೆಗೆ ಶಾಸ್ತ್ರೀಯವಾಗಿ ಆಸಕ್ತಿಕರವಾಗಿ ಆಸ್ವಾದ್ಯಕರವಾಗಿ ತಮ್ಮದೇ ಆದ ಒಂದು ಶೈಲಿಯಿಂದ ಉದಾಹರಣೆಗಳೊಂದಿಗೆ ಮನದಟ್ಟಾಗುವಂತೆ ನಮಗೆಲ್ಲ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಿದ್ದೀರಾ ಈ ವಿಷಯಗಳಲ್ಲಿ. ಇದಕ್ಕೆ ತಮಗೆ ವಿಭಾಗದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಸಂವಾದದ ಸಮಯ. ಈ ಪ್ರಸ್ತುತ ಉಪನ್ಯಾಸಕ್ಕೆ ಸಂಬಂಧಿಸಿದಂತೆ ಯಾವುದಾದರೂ ಪ್ರಶ್ನೆಗಳಿದ್ದಲ್ಲಿ ಭಾಗವಹಿಸಿದಂತಹ ಎಲ್ಲರೂ ಕೂಡ ತಮ್ಮ ಪ್ರಶ್ನೆಗಳನ್ನ ಗುರುಗಳಲ್ಲಿ ಕೇಳಬಹುದು. ಗುರುಗಳು ಅನ್ನೋ ಶಬ್ದ ತುಂಬಾ ದೊಡ್ಡ ಶಬ್ದ, ದಯವಿಟ್ಟು ಅದನ್ನೆಲ್ಲರೂ ನನಗೆ ಬಳಸಬೇಡಿ. ಗಣೇಶ್ ಸರ್, ಅದ್ಭುತವಾದ ಉಪನ್ಯಾಸ, ಪೂರ್ವವಾದಂತಹ ಒಂದು ಮನೋಜ್ಞವಾದಂತಹ ಉಪನ್ಯಾಸ. ಸರ್, ಇಲ್ಲಿ ನೀವು ರಸಧ್ವನಿ ಔಚಿತ್ಯ ವಕ್ರತೆ ಹೇಳಿದ್ರಿ, ಶೈಲಿಯ ಬಗ್ಗೆ ಈಗ ನನ್ನ ವಿದ್ಯಾರ್ಥಿಗಳು, ನಾನು ಶೈಲಿ ಸಹ ಬಹಳ ಮಹತ್ವದ ಅಂತ ಹೇಳ್ತಾ ಬಂದಿದ್ದೀನಿ. ಈಗ ನಾಳೆ ನನ್ನ ಬೆನ್ ಹತ್ತಾರೋ, ನಾಳೆ ನನ್ನ ಕೇಳ್ತಾರೆ ಶೈಲಿ ಬೇಡುವ ಹಾಗಾದ್ರೆ ನಮಗೆ. ಖಂಡಿತ ಹೇಳೋಣ. ಏನಂದ್ರೆ ಶೈಲಿಯ ಬೆಳವಣಿಗೆ ನಮ್ಮಲ್ಲಿ ಶೈಲಿ ಎನ್ನುವ ಶಬ್ದವೂ ಇದೆ. ಶೀಲಸ್ಯ ಎಂ ಶೈಲಿ ಅಂತ, ಶೀಲ ಕವಿಯ ಒಂದು ಮನೋಧರ್ಮದಿಂದ ಬಂದದ್ದು ಅಂತ ಇದೆ. ಆದ್ರೆ ಆ ಶಬ್ದಕ್ಕಿಂತ ಹೆಚ್ಚಾಗಿ ರೀತಿ ಮಾರ್ಗ ಹೀಗೆಲ್ಲ ಬಳಸಿದ್ದಾರೆ. ಮುಂಚೆ ಅವೆಲ್ಲ ಪ್ರಾದೇಶಿಕವಾಗಿದ್ದವು. ಈ ವೈದರ್ಭ ಅಂತ ದಾಕ್ಷಿಣಾತ್ಯರದು, ಗೌಡ ಅಂತ ಉತ್ತರ ಭಾರತೀಯರದು, ಹೀಗೆಲ್ಲ. ಆಮೇಲೆ ಕುಂತಕ 10ನೇ ಶತಮಾನದಲ್ಲಿ ಅವನು ಹೇಳ್ತಾನೆ, ಹೀಗೆಲ್ಲ ಅಲ್ಲ, ಇಷ್ಟು ಶೈಲಿಗಳಿರಬಹುದು, ಆದ್ರೆ ಏನಾಗುತ್ತದೆ, ಪ್ರತಿಯೊಂದು ಒಂದು ವೆರೈಟಿ ಅಂತ ಆದಾಗ ಕ್ಲಾಸಿಫಿಕೇಶನ್ ಕಷ್ಟ, ವಿಭಾಗ ಕಷ್ಟ. ಅದಕ್ಕೆ ಪ್ರಧಾನವಾಗಿ ಕೆಲವೊಂದನ್ನು ಮಾಡ್ತೀವಿ. ಅದು ಮಾಡುವಲ್ಲಿ ಅವನು ಮೂರು ಹೇಳ್ತಾನೆ. ಯಾವತ್ತೂ ವಿಭಾಗ ಮಾಡಿದ್ರೆ ಎರಡು ಎಕ್ಸ್ಟ್ರೀಮ್ಸ್, ಎರಡು ತುದಿಯಲ್ಲಿ ಎರಡು, ಮಧ್ಯದಲ್ಲಿ ಒಂದು ಅಂತ ಆಗುತ್ತೆ. ಲೆಫ್ಟಿಸ್ಟ್, ರೈಟಿಸ್ಟ್, ಸೆಂಟರ್ ಅಂತೀವಲ್ಲ, ಹೀಗಿರುತ್ತೆ, ಆ ರೀತಿಯಾಗಿರುತ್ತೆ. ಹಾಗೆ ಮಾಡಿದಾಗ ಅವನು ವಿಚಿತ್ರ ಸುಕುಮಾರ ಮಧ್ಯಮ ಅಂತಾನೆ. ಇದು ಭಾರತೀಯ ಕಾವ್ಯಾಂಶದ ದೃಷ್ಟಿಯಿಂದ ತುಂಬಾ ಚೆನ್ನಾಗಿರತಕ್ಕಂಥ ಬೆಳವಣಿಗೆ ನನಗನ್ಸುತ್ತೆ. ಅಂದ್ರೆ ವಿಚಿತ್ರ ಅಂತಂದ್ರೆ ಕೆಲವರು ಕವಿಗಳದು ಬರವಣಿಗೆಯ ಮನೋಧರ್ಮ ತುಂಬಾ ಸಂಕೀರ್ಣವಾಗಿರುತ್ತೆ. ಈಗ ನಾವು ಕನ್ನಡದ ಕವಿಗಳನ್ನೇ ನೋಡ್ತಾ ಬಂದ್ರೆ ಕುಮಾರವ್ಯಾಸ ವಿಚಿತ್ರ ಕವಿ, ತುಂಬಾ ಸಂಕೀರ್ಣವಾಗಿ ಬರೀತಾನೆ. ಈ ಉದಾಹರಣೆಗೆ ನೋಡಿ, ಶಿವನ ಕಾರುಣ್ಯಾಯುಧವೇ ಮಸೇಂದ್ರ ಸುರೇಂದ್ರ ಸ್ನೇಹ ಸಾಣೆಯಲಿ ಅಂತ ಹೇಳ್ತಾರೆ. ಒಂದು ಸೂಚನಾ ಪದ್ಯ. ಶಿವನಂತರ ಪಾಶುಪತ ಬಂತು, ಆಮೇಲೆ ಇಂದ್ರಲೋಕಕ್ಕೆ ಹೋಗಿ ಇಂದ್ರನಿಂದ ವರಗಳನ್ನು ಪಡಿತಾನೆ ಅಂತೆಲ್ಲ, ಇಂದ್ರನಿಗೆ ಸಹಾಯ ಮಾಡುತ್ತೆ ಅಂತೆಲ್ಲ ಬರುತ್ತೆ. ಆ ಪ್ರಕರಣ ಹೇಳ್ತಾ ಅವನು ಹೇಳ್ತಾನೆ, ಶಿವನ ಕಾರುಣ್ಯಾಯುಧ, ಶಿವನ ಕರುಣೆ ಅನ್ನುವ ಆಯುಧವನ್ನ ಇಂದ್ರನ ಸ್ನೇಹ ಅನ್ನುವ ಸಾಣೆ ಕಲ್ಲಿನ ಮೇಲಿಟ್ಟು ಮಸದ ಅಂತ. ಕರುಣೆಯನ್ನ ಕಠೋರವಾದ ಆಯುಧ ಮಾಡ್ದ, ಸ್ನೇಹವನ್ನ ಬಿರುಸಾದ ಸಾಣೆ ಕಲ್ಲಾಗಿ ಮಾಡ. ಇದು ವಿಚಿತ್ರ, ವಿರೋಧವಾದದ್ದನ್ನು ಹಂಗೆ ಸೇರಿಸ್ತಾನೆ ಅವನು. ಹೀಗ್ ಮಾಡ್ತಾನೆ. ರೂಪ ಸುಮನೋಹರ ಭಯಂಕರವಾಯಿತು ಸುರಸತಿಯ ಅಂತ. ಉರ್ವಶಿಯ ಮುಖ ಸುಮನೋಹರ ಭಯಂಕರವಾಯಿತು, ತುಂಬಾ ಸುಂದರವಾದ ಭಯಂಕರ ಆಯಿತು. ಅದೇ ಅಂದವಾದ ಅನಾಹುತ ತರ ಅದು ಅಲ್ಲಿ ಆ ಕಾಲಕ್ಕೆ ಅವನು ಮಾಡಿದ್ದು. ಕುಮಾರವ್ಯಾಸ ವಿಚಿತ್ರ ಕವಿ, ಅವನು ಬಹಳ ಸಂಕೀರ್ಣವಾಗಿ ಬರೀತಾರೆ. ಕುವೆಂಪು ಅದೇ ರೀತಿ ವಿಚಿತ್ರ ಕವಿ. ಅವರು ಅಲ್ಲಿ ಭಾವದ ಬೆಂಕಿ ಹಕ್ಕಿಯ ಮಿಂಚುರಕ್ಕೆಯ ನೇರುವೆ, ಕಾವ್ಯ ಕನ್ಯಾ ಶ್ರಾವ್ಯ ಕಂಠದೊಳಾತ್ಮಭೂತಿಯ ಸಾರುವೆ ಅಂತ ಹೇಳ್ತಾರೆ. ಹೋಗುವೆನು ನಾ ಹೋಗುವೆನು ನಾ ಹೋಗುವೆನು ಮಲೆನಾಡಿಗಿನಲ್ಲಿ, ಮಲೆನಾಡಿನಲ್ಲಿ ಅಲ್ಲಿ ಭಾವದ ಬೆಂಕಿ ಹಕ್ಕಿಯ ಮಿಂಚುರಕ್ಕೆ ನೇರುವೆ, ಬೆಂಕಿ ಹಕ್ಕಿಯ ಮಿಂಚುರಕ್ಕೆಯನ್ನ ಏರ್ತೀನಿ, ಅಲ್ಲಿ ಏರಿ ಕಾವ್ಯ ಕನ್ಯಾ ಶ್ರಾವ್ಯ ಕಂಠದಲ್ಲಿ ಆತ್ಮಭೂತಿಯನ್ನು ಸಾರ್ತೀನಿ. ಅವರ ಗಗನ ಗುರುನಲ್ಲಿ ಆದ್ರೂ ಅಷ್ಟೇ, ಅಗಲ ಅಗಲ ಅಗಲವಾಗಿ, ಗಗನ ಗಗನ ಗಗನವಾಗಿ ಅಂತ ಅವ್ರು ಹೇಳ್ತಾ ಬಂದು, ಸೈತೆನಾಂ ಸಮಾಧಿಗೆ ತಟಿಚ್ಚರಣ ದಗ್ನಿಹಂಸ ಕೃಪಾಂ ಬೋಧಿಗೆ, ಈ ತರದ ಸಂಕೀರ್ಣವಾದ ಚಿತ್ರಗಳನ್ನ ಕೊಡ್ತಾರೆ. ಇದು ಅವರ ವಿಚಿತ್ರ ಕವಿ ಅಂತ ಗೊತ್ತಾಗುತ್ತೆ. ಅದೇ ನರಸಿಂಹಸ್ವಾಮಿಯವರು ಸುಕುಮಾರ ಕವಿ, ಅದರೊಳಗೂ ಅವರ ಮೊದಲ ಒಂದು 5-6 ಕವನ ಸಂಕಲನಗಳಲ್ಲಿಂತೂ ತುಂಬಾ ಸರಳವಾಗಿ ಬಹಳ ಸುಂದರವಾಗಿ ಬರೀತಾರೆ. ಬಾಗಿಲಿಗೆ ಬಂದವರೇ ಬೇಗ ಬಾ ಎಂದವರೇ, ಬಂದುದೇ ಎಂದವರು ನೀವಲ್ಲವೇ, ಹೌದು ಬಾ ಎಂದವರು ಬೇಡ ಹೋಗೆಂದವರು ಎಂದಿಗೂ ಬಿಡದವರು ನೀವಲ್ಲವೇ, ಈ ತರದ್ದವರ ದೃಷ್ಟಿ. ಒಂದು ದಿನ ಇರುಳಿನಲ್ಲಿ ನನ್ನವಳ ಕೇಳಿದನು ಚಂದನಿನಗಾವುದೆಂದು, ಇದು ಸುಕುಮಾರ. ಇನ್ನು ಎರಡೂ ಅಲ್ಲದ ಒಂದು ಮಧ್ಯಮ ಅಂತಲೂ ಉಂಟು. ಹೀಗೆ ಈ ತರ ಮಾಡಿದ್ದಾರೆ. ಇದಲ್ಲದೆ ಕವಿ ಮನೋಧರ್ಮದಿಂದ ಬೇರೆ ಬೇರೆ ಪ್ರಪೋರ್ಷನ್ಸ್ ಅಲ್ಲಿ ಬರ್ಬೋದು. ಹೇಗೆ ಎಲ್ಲರ ಮನೆಯಲ್ಲೂ ಸಾಂಬಾರ್ ಮಾಡ್ತಾರೆ, ಸಾರು ಮಾಡ್ತಾರೆ, ಹುಳಿ ಮಾಡ್ತಾರೆ, ಮಜ್ಜಿಗೆ ಹುಳಿ ಮಾಡ್ತಾರೆ, ಮೂಲ ಧಾತು ಅದೇ ಇರುತ್ತೆ, ರುಚಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಆ ಮಟ್ಟಕ್ಕೆ ಅವರ ಕೈ, ಆ ಮಟ್ಟಕ್ಕೆ ಅವರದ್ದು ಹಾಗಿರುತ್ತದೆ. ಅಲ್ಲಿ ಅಲಂಕಾರಗಳು,
ರೀತಿಗಳು ಇವುಗಳೆಲ್ಲ ಸೇರಿಕೊಂಡು ವರ್ಣ ಶಬ್ದ ರೀತಿ ಏನಾಗಿದೆ ಆಧುನಿಕ ಕಥೆ ಕಾದಂಬರಿ ಕವಿತೆ ಇತ್ಯಾದಿಗಳಲ್ಲಿ ಈ ಶಬ್ದದ ನಾದ ಗುಣವನ್ನು ಕುರಿತು ಹೇಳೋದು ಕಡಿಮೆ ಆಗಿದೆ ನಮ್ಮಲ್ಲಿ ಏನ್ ತಗೋಬೇಕಾದ್ರೂ ಲಕ್ಷ್ಮೀಶನ್ ತಗೋಬೇಕು ಬೇಂದ್ರೆನ್ ತಗೋಬೇಕು ಕುವೆಂಪು ಅವ್ರನ್ನ ತಗೋಬೇಕು ಪೂತಿನನ್ ತಗೋಬೇಕು ಈಚಿನವರಲ್ಲಿ ಅದು ಇಲ್ಲದಂತೆ ಆಗಿದ್ದರಿಂದ ಅಷ್ಟು ಬಡತನ ಆಗಬೇಕು ಇವೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ವು ವೈವಿಧ್ಯಕ್ಕೆ ಚಿನ್ಮಯಾನಂದರು ಒಂದು ಕಡೆ ಹೇಳ್ತಾರೆ ನಮ್ಮ ತಾತನಿಗೆ 100 ಕೊಠಡಿಗಳ ಒಂದು ರಾಜಭವನ ಇತ್ತು ನಮಗೆ ಅದನ್ನು ಧೂಳೊಡೆಯಕ್ಕೂ ಶಕ್ತಿ ಇಲ್ಲ ಅಂತ ನಾವು ಅದನ್ನು ಬೀಗ ಹಾಕೊಂಡಿದ್ರೆ ಅದು ನಮ್ಮ ತಾತನ ತಪ್ಪಲ್ಲ 100 ಕೊಠಡಿಗಳ ಮಹಾರಾಜಭವನ ಕಟ್ಟಿದ್ದು ಯೋಗ್ಯತೆ ಇಲ್ಲದ ನಮ್ಮ ಸ್ಥಿತಿ ಅಷ್ಟೇ ತೋರಿಸ್ತಾ ಇದ್ದೇನೆ ಹೀಗಾಗಿ ಪದ ಸಂಪತ್ತಿ ಇರುವುದನ್ನು ಬಳಸ್ಕೊಳ್ಬೇಕು ಹಾಗೆ ಬಳಸ್ಕೊಳ್ಳದೇ ಇದ್ರೆ ನಷ್ಟ ನಮಗೆ ಈಗ ಒಂದು ಪ್ರಾಚೀನ ಕಾವ್ಯವನ್ನು ಓದಿದ್ರೆ ತುಂಬಾ ನಮಗೆ ವ್ಯುತ್ಪತ್ತಿ ಬೆಳೀತಾ ಇದೆ ಅದು ನಮಗ್ ಗೊತ್ತಾಗುತ್ತೆ ಈಗ ಉದಾಹರಣೆಗೆ ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ಧಿ ಅಂತ ರುಂದ್ರ ಶಬ್ದ ಪಂಪ ಆದ್ಮೇಲೆ ಕುವೆಂಪುನೇ ಬಳಸ್ತಿದ್ದು ಮಧ್ಯದಲ್ಲಿ ಯಾರು ಬಳಸಿಲ್ಲ ಅಲ್ಲಿ ಸೊಗೈಸುವ ಕೃತಕ ಗಿರಿಗಳಿಂ ನಂದನಂಗ ನಂದನಂಗಳನ್ನೆ ಕೋರುವ ತಲುವ ದರುಗಳಿಂ ಅಂತೆಲ್ಲ ಮಟ್ಟರಗಳೇ ಪಂಪ ಬರಿತಾನಲ್ಲ ಆ ಗತಿ ಆಮೇಲೆ ನಮ್ಮ ಭೀಮ್ ಶ್ರೀಕಂಠಯ್ಯನವರು ಇಂಗ್ಲಿಷ್ ಗೀತೆಗಳ ಚೋಳ ಕನ್ಯೆಯರಲ್ಲೇನೆ ನಾವು ನೋಡೋದು ಮಧ್ಯದವ್ರು ಬಳಸ್ಕೊಳ್ಳಿಲ್ಲ ನಷ್ಟ ಅವರಿಗೆ ಹೀಗೆ ನೋಡಿದಾಗ ಇವ್ರು ಬಳಸ್ಕೊಳ್ಬೇಕು ಗೋವಿಂದ ಪೈಗಳ ಪದ ಪ್ರಯೋಗದ ಬಗ್ಗೆ ನಮ್ಮ ಪ್ರೊಫೆಸರ್ ನಾವುಡ ಅವರು ಒಂದು ಡಿಕ್ಷನರಿನೇ ಬರೆದಿದ್ದಾರೆ ಇಷ್ಟು ಸಹ ಬರೆದಿದ್ದಾರೆ ಅವರು ಈಗ ಮಸಿಗೇಡು ವೇಸ್ಟ್ ಆಫ್ ಸ್ಟೇಷನ್ ರೀತಿ ಅವರು ಹತ್ತಿಗೇಡು ಬಟ್ಟೆಗೆ ವೇಸ್ಟ್ ಆಯ್ತು ಹತ್ತಿಗೇಡು ಈ ತರ ಒಂದು ಹೊಸ ಶಬ್ದವನ್ನ ನಿರ್ಮಾಣ ಮಾಡ್ತಾರೆ ತುಂಬಾ ಶಬ್ದಗಳನ್ನು ಮಾಡ್ತಾರೆ ಅವರು ಈಗ ಉದಾಹರಣೆ ದಾಸಿಯ ಮಗ ಅನ್ನುವ ಅರ್ಥದಲ್ಲಿ ದಾಸಿಯಯ್ಯ ಅನ್ನೋ ಶಬ್ದ ಬಳಸ್ತಾರೆ ಕವಶ ಶೂದ್ರಶ್ರಿ ಕವಶ ಅನ್ನೋ ಕವಿತೆಯಲ್ಲಿ ಮತ್ತೆ ಆಭಾಲ ಗುಲ್ಫ ಅಂತ ವೈಶಾಖಿನಲ್ಲಿ ಒಂದು ಪದ ಬಳಸ್ತಾರೆ ಟಾಪ್ ಟು ಟೋ ಅನ್ನೋ ಅರ್ಥದಲ್ಲಿ ಮೂಲದಿಂದ ಚೂಲದವರೆಗೆ ಅಂತ ಆಪಾಲ ಗುಲ್ಪ ಪಾಲ ಹಣೆ ಗುಲ್ಫ ಅಂತಂದ್ರೆ ಕಾಲಿನ ಕೂದಿ ಈ ತರ ಪದಗಳು ಬಳಸ್ತಾರೆ ಅದರಿಂದ ನಮ್ಗೆ ಆ ಇಂಪು ನಾದ ಪುಷ್ಟಿ ಅವೆಲ್ಲ ಗೊತ್ತಾಗುತ್ತದೆ ಈಗ ಹಳೆಯ ಕವಿಗಳನ್ನ ನೋಡಿದಾಗ ನಮಗೆ ಆ ಒಂದೊಂದು ಪದಗಳಲ್ಲಿಯೂ ಅವರು ಜಗತ್ತನ್ನು ತೋರಿಸಿದ್ದಾರೆ ಗೀತಗೋವಿಂದ ಸಹ ಕಾಣಿಸ್ತಾ ಬರುತ್ತೆ ಇವೆಲ್ಲ ಶೈಲಿಗೆ ಶಬ್ದದ ರೂಪದಲ್ಲಿ ಬರುತ್ತೆ ಇನ್ನು ಅರ್ಥದ ರೂಪದಲ್ಲೂ ಸಂಕೀರ್ಣತೆ ಉಂಟು ಈಗ ಬಿ ಸಿ ರಾಮಚಂದ್ರ ಶರ್ಮಾ ಅವರು ತುಂಬಾ ಸಂಕೀರ್ಣವಾದ ಪ್ರತಿಮಾನಿಷ್ಠವಾದ ಕವಿತೆ ಅವ್ರ ಶೈಲಿನಲ್ಲಿ ಅದು ಕಾಣಿಸುತ್ತೆ ಅವರಷ್ಟು ಪ್ರತಿಮಾನಿಷ್ಠವಾದ ಕಠೋರತೆ ಅಡಿಗರಲ್ಲಿ ಇಲ್ಲ ಅಡಿಗರಲ್ಲೂ ವರ್ಧಮಾನ ಚಿಂತಾಮಣಿಯಲ್ಲಿ ಕಂಡ ಮುಖ ಇಂಥ ತೊಳಗೆಲ್ಲ ಸ್ವಲ್ಪ ಕಾಣಿಸುತ್ತೆ ಸುವರ್ಣ ಪುತ್ತಳೆಯಲ್ಲಿ ಅಂದ್ರೆ ಭೂಮಿಗೆತ್ತಲ್ಲಿ ಅಷ್ಟು ಕಠಿಣವಾಗಿ ಕಾಣಿಸಲ್ಲ ಚಂಡೆ ಮದ್ದಳೆಯಲ್ಲಿ ಕಾಣಿಸಲ್ಲ ಹೀಗೆ ಶೈಲಿ ಮಾರ್ಪಡಿಸಲು ಬರುತ್ತದೆ ಇನ್ನು ಕುವೆಂಪು ರಾಮಾಯಣ ದರ್ಶನದಲ್ಲಿ ಎಲ್ಲ ಶೈಲಿಗಳನ್ನು ಕಾಣ್ತೀವಿ ಅದೇ ಅವರ ಬೊಮ್ಮನಹಳ್ಳಿ ತಿಂದರ ಜೋಗಿ ದ್ರಾಕ್ಷಾಪಾಕ ತಿಳಿಯಾದಂಥದ್ದು ಹಾಗೆಯೇ ಅವರ ಇದು ಪ್ರೇತಕ್ಯು ಅಲ್ಲಿ ಅರ್ಥದ ಸಂಕೀರ್ಣತೆ ಇದೆ ಶಬ್ದದ ಸಂಕೀರ್ಣತೆ ಇಲ್ಲ ಈ ತರದನ್ನು ನೋಡ್ತಾ ಬರ್ತೀವಿ ಹೀಗೆ ಈ ಶಬ್ದ ಅರ್ಥಗಳ ದೃಷ್ಟಿಯಿಂದ ಗುಣ ರೀತಿ ಅಲಂಕಾರ ಇವುಗಳ ಮೂಲಕ ಶೈಲಿಯನ್ನ ನಿರ್ಧಾರ ಮಾಡಿಕೊಳ್ಳಬಹುದು ಅದಕ್ಕೆ ಸಾಕಷ್ಟು ಅವಕಾಶ ಇದೆ ಆಮೇಲೆ ಧ್ವನಿಗಳ ಪ್ರಯೋಗದಿಂದಲೂ ಗೊತ್ತಾಗುತ್ತೆ ನಾನು ಧ್ವನಿ ಅಂತ ಒಂದು ಶಬ್ದದಲ್ಲಿ ಹೇಳಿಬಿಟ್ಟೆ ಅದಕ್ಕೆ ಅನೇಕ ಪ್ರಭೇದಗಳಿವೆ ವಸ್ತು ಧ್ವನಿ ಅಲಂಕಾರ ಧ್ವನಿ ರಸಧ್ವನಿ ಮತ್ತೆ ಶಬ್ದಶಕ್ತಿ ಮೂಲ ಧ್ವನಿ ಅರ್ಥಶಕ್ತಿ ಮೂಲ ಧ್ವನಿ ಹೀಗೆಲ್ಲ ಉಂಟು ಒಂದು ಉದಾಹರಣೆ ಕೊಡ್ತೀನಿ ಬೇಂದ್ರೆಯವರು ಬಡವಿ ನಾನು ಬಡವಿ ಆತ ಬಡವ ಅಂತ ಒಂದು ಒಲವನೆಂಬ ಬದುಕು ಅಲ್ಲಿ ಆತ ಕೊಟ್ಟ ವಸ್ತು ಒಡವೆ ನನಗೆ ಅವಗೆ ಗೊತ್ತು ತೋಳ ತುಂಬ ತೋಳ ಬಂದಿ ಕೆನ್ನೆ ತುಂಬ ಮುತ್ತು ಅಂತ ಬರೀತಾರೆ ಈ ತೋಳ ತುಂಬ ತೋಳ ಬಂದಿ ಅಂತಂದ್ರೆ ಆ ಪದ ಒಂದೇ ಬಾಜು ಬಂದಿ ಅಂತ ನಾವು ಹಾಕೊಳ್ತಕ್ಕಂತ ಕೇಯೂರ ಅನ್ನುವ ಆಭರಣವೂ ಆಗ್ಬಹುದು ಅಥವಾ ತೋಳಲ್ಲಿ ತೋಳು ಬೆಸೆಯೋದಂತೂ ಆಗ್ಬಹುದು ಕೆನ್ನೆ ತುಂಬ ಮುತ್ತು ಅಂದ್ರೆ ಕೆನ್ನೆ ಹತ್ತಿರಕ್ಕೆ ಬಂದ ಮುತ್ತಿನ ಓಲೆ ಅಂತಲೂ ಆಗ್ಬಹುದು ಕೆನ್ನೆ ತುಂಬ ಇಟ್ಟಂತ ಜುಂಬನ ಅಂತಲೂ ಆಗ್ಬಹುದು ಒಂದೇ ಶಬ್ದದಿಂದ ಎರಡು ಅರ್ಥ ಶ್ಲೇಷದಿಂದ ಬಂದಿದೆ ಆದ್ರೆ ಅದು ಶ್ಲೇಷ ಎರಡರ್ಥ ತೋರಿಸಿ ಅಷ್ಟೇ ನಿಲ್ಲಲ್ಲ ಅನೇಕ ಅರ್ಥಗಳನ್ನು ತೋರಿಸೋದ್ರಿಂದ ಇದು ಶಬ್ದಶಕ್ತಿ ಮೂಲ ಧ್ವನಿ ಅಂದ್ರೆ ಆತ ಕೊಟ್ಟ ವಸ್ತು ಉಳುವೆ ಲೋಕಕ್ಕೆ ಕಾಣುವಂಥದ್ದಲ್ಲ ನಮ್ಮ ಅಂತರಂಗಕ್ಕೆ ತೋರುವಂಥದ್ದು ಅದು ಪ್ರದರ್ಶನದ ಒಡವೆ ಅಲ್ಲ ದರ್ಶನದ ಒಡವೆ ಆ ಒಡವೆ ಇದ್ದ ನಾನು ಎಂದು ಬಡವೆ ಅಲ್ಲ ಅಂತೆಲ್ಲ ಬರ್ತಾ ಹೋಗುತ್ತೆ ಮತ್ತೆ ಆ ತೋಳ ತುಂಬಾ ಅಂತನ್ನುವಾಗ ನಾವು ಸಣ್ಣ ಆದ್ರೆ ದಪ್ಪ ಆದ್ರೆ ಆ ಬಾಜು ಬಂದಿ ಸಡ್ಲ ಆಗ್ಬಹುದು ಬಿಗಿ ಆಗ್ಬಹುದು ಕಿವಿ ಜೋಲ್ ಬಿದ್ದು
ಮುತ್ತಿರುವಲ್ಲೇ ಪ್ರಯೋಜನಕ್ಕೆ ಬರದೆ ಹೋಗ್ಬೋದು. ಆದರೆ ಪ್ರೀತಿ ಪಾತ್ರ ಆದವರ ಅಪ್ಪುಗೆ ಆ ವಯಸ್ಸಿಗೆ ತಕ್ಕಂತೆ, ಆ ವಯಸ್ಸಿಗೆ ಆ ಬಿಗಿ ಆ ಹದಕ್ಕೆ ತಕ್ಕಂತೆ ಇರುತ್ತೆ. ಅವರ ಚುಂಬನ ಅಷ್ಟೇ ಮಧುರವಾಗಿ ಇರುತ್ತದೆ ಅನ್ನೋವೆಲ್ಲ ಧ್ವನಿ ಕೊಡುತ್ತೆ. ಇದು ಶಬ್ದಶಕ್ತಿ ಮೂಲ ಧ್ವನಿ. ಈ ತರ ಅಷ್ಟು ಪ್ರಕಾರಗಳಿಂದ ಶೈಲಿ ಸಂಕೀರ್ಣವಾಗ್ತಾ ಹೋಗುತ್ತೆ, ಸ್ವಾರಸ್ಯಕಾರಿ ಆಗ್ತಾ ಹೋಗುತ್ತೆ. ಮತ್ತೆ ಯಾವ್ದಾದ್ರು ಪ್ರಶ್ನೆ ಉಂಟೆ? ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ತುಂಬಾ ಸೊಗಸಾಗಿ, ನಾನು ಉಮಾ ಮಾತಾಡ್ತಾ ಇದ್ದೀನಿ. ತುಂಬಾ ಸೊಗಸಾಗಿ ಹೇಳಿದ್ರೆ ಇನ್ನೂ ಕೇಳೋಣ ಕೇಳೋಣ ಅನ್ನಿಸ್ತಾ ಇರುತ್ತೆ. ಅದು ಯಾವ ನಿಮ್ಮ ಎಲ್ಲ ಉಪನ್ಯಾಸದ ಸಾಮಾನ್ಯ ಗುಣಧರ್ಮ ಅದು. ನೀವು ಅಲಂಕಾರ ಶಾಸ್ತ್ರದ ಬಗ್ಗೆ, ಕಾವ್ಯ ಮೀಮಾಂಸೆ ಬಗ್ಗೆ, ಪುಸ್ತಕಗಳದ್ದೊಂದು ಪಟ್ಟಿ ಕೊಟ್ರಿ ಸರ್ ನೀವು. ಆದ್ರೆ ವಕ್ರತೆ ಅಲಂಕಾರವನ್ನ ವರ್ಣಿಸ್ಬೇಕಾದ್ರೆ ಎಷ್ಟೋ ಸರ್ತೆ ನೀವು ನನಗೆ ಹೇಳು ಇದ್ದೀರಾ, ತುಂಬಾ ಸಣ್ಣ ಗೆರೆಗಳು ಒಂದ್ರಿಂದ ಒಂದಕ್ಕೆ ಒಂದ್ರಿಂದ ಒಂದಕ್ಕೆ ಅಂತ. ಇದನ್ನೆಲ್ಲ ವಿಷದವಾಗಿ ಉದಾಹರಣೆ ಸಹಿತವಾಗಿ ಹೇಳುವಂತ ಒಂದು ಕನ್ನಡದ ಪುಸ್ತಕ ಯಾವ್ದಾದ್ರು ಇದೆಯಾ ಸರ್? ಖಂಡಿತ ಇದೆ. ಅದೇ ನಮ್ಮ ಎಂ ಎ ಹೆಗಡೆ ಅವರು ಒಳ್ಳೆ ವಿದ್ವಾಂಸರು. ಈಚೆಗೆ ಕರೋನಾ ಕಾಲದಲ್ಲಿ ಅವ್ರ ಪಪ್ಪ ನಮ್ಮನ್ನು ಅಗಲಿದ್ರು. ಬಹಳ ಒಳ್ಳೆ ವ್ಯಕ್ತಿ, ಒಳ್ಳೆ ವಿದ್ವಾಂಸರು. ಅವರು ಅಲಂಕಾರ ತತ್ವ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದು ಧಾರವಾಡದ ಇವರು ಸಮಾಜ ಪುಸ್ತಕಾಲಯದವರು ಪ್ರಕಟ ಮಾಡಿದ್ದಾರೆ. ಅವರು ಗೋಪಾಲಕೃಷ್ಣ ಅಡಿಗರ ಕವಿತೆ ಬಗ್ಗೆನೆ ಅಲಂಕಾರ ಅಂತ ಹಿಂದೆ ದೇಶಕಾಲ ಪತ್ರಿಕೆ ಬಹಳ ಒಳ್ಳೆ ಅಧ್ಯಯನಪೂರ್ಣವಾದ ಲೇಖನವನ್ನು ಬರೆದಿದ್ದು. ಈ ಅಲಂಕಾರ ತತ್ವ ಪುಸ್ತಕದಲ್ಲಿ ಸಾಮಾನ್ಯ ಒಂದು 50 ಅಲಂಕಾರಗಳ ಪರಿಚಯ ಮಾಡಿಕೊಡ್ತಾರೆ. ಹಾಗೆ ಮಾಡಿಕೊಡುವಾಗ ಇಡೀ ಸಂಸ್ಕೃತ ಸಾಹಿತ್ಯದಲ್ಲಿ ಅಲಂಕಾರ ಶಾಸ್ತ್ರ ಗ್ರಂಥಗಳಲ್ಲಿ ಅದರ ಕಾನ್ಸೆಪ್ಟ್ ಹೇಗೆ ಬೆಳೆದು ಬಂದಿದೆ ಅಂತ ತಿಳಿಯಾಗಿ ವಿವರಿಸೋದಂದ್ರೆ ಪ್ರಾಚೀನ ಕನ್ನಡಕ್ಕಾಗಿರೋ ಉದಾಹರಣೆ, ಆಧುನಿಕ ಕನ್ನಡ ಕಾವ್ಯಗಳ ಉದಾಹರಣೆಯನ್ನು ಕೊಡ್ತಾರೆ. ನವ್ಯ, ನವೋದಯ, ನವ್ಯೋತ್ತರ, ಬಂಡಾಯ ಎಲ್ಲದರ ಉದಾಹರಣೆಗಳನ್ನು ಕೊಡ್ತಾ ಬರ್ತಾರೆ. ಮತ್ತೆ ಯಾವ ಅಲಂಕಾರ ಯಾವ ರೀತಿ ವ್ಯತ್ಯಾಸವಾಗುತ್ತೆ ಅನ್ನೋ ಚರ್ಚೆಯನ್ನು ಸಾಕಷ್ಟು ಮಾಡಿದ್ದಾರೆ. ಒಳ್ಳೆಯ ಕೆಲಸ ಮಾಡಿದ್ದಾರೆ. ಪ್ರಕಾಶಕರು ಯಾರು ಹೇಳಿದ್ರಿ ಸರ್ ನೀವು? ಸಮಾಜ ಪುಸ್ತಕಾಲಯ ಧಾರವಾಡ, ಅಲಂಕಾರ ತತ್ವ ಅಂತ. ಪ್ರಾಯಶಃ ಅದರ PDF ಇರಬೇಕು ಅನ್ಸುತ್ತೆ. ನನ್ನ ಸ್ನೇಹಿತರ ಹತ್ರ ಇರಬೇಕು, ಕೇಳಿಬಿಟ್ಟು ನಿಮಗೆ ಬೇಕಾದ್ರೆ ಶೇರ್ ಮಾಡಿಕೊಡ್ತೀನಿ. ಖಂಡಿತ ಸರ್. ಜೀವಗೋಷ್ಠಿಯಲ್ಲಿ ಕೋಲಿಯಾನಂದ ಜೊತೆಗೆ ಅದನ್ನು ಇಟ್ಟುಕೊಂಡು ಓದಿದ್ದಾಗಿತ್ತು. ಹೇ ಕೃಷ್ಣಮೂರ್ತಿ ಅವರು ಕೆಲವೊಂದು ಬರವಣಿಗೆಗಳು ಮಾಡಿದ್ದಾರೆ. ಉದಾಹರಣೆಗೆ ಕುಮಾರವ್ಯಾಸರ ವಿದ್ಯಾಪರ್ಣಕರ ಅಲಂಕಾರ ಒಂದು ಲೇಖನ ಬರೆದಿದ್ದಾರೆ. ಜೀವಿ ಅವರ ಒಂದು ಸಂಭಾವನಾ ಗ್ರಂಥಕ್ಕೆ ಬರೆದಿದ್ದು. ಮತ್ತೆ ಅವರೇ ಇನ್ನು ಕೆಲವು ಬೇರೆ ಕೃತಿಗಳಲ್ಲೂ ಮಾಡಿದ್ದಾರೆ. ಇಂಗ್ಲಿಷ್ ನಲ್ಲಿ ಕೆಲವು ಆ ಥರದ್ದು ಮಾಡಿದ್ದಾರೆ, ತೋರಿಸಿದ್ದಾರೆ ತುಂಬಾ ಚೆನ್ನಾಗಿ. ಆದ್ರೆ ಈ ವಿಸ್ತಾರವಾಗಿ ಸಿಗೋದು ಇದರಲ್ಲಿ. ಇನ್ನ ಸಿದ್ದಪ್ಪ ರಾದ್ಯರು ಕೋಳಿಯಾನಂದವನ್ನ ಕನ್ನಡ, ಈ ವಿಷ್ಣುಮೂರ್ತಿ ಭಟ್ಟರು ಚಂದ್ರಾಲೋಕವನ್ನ ಅನುವಾದ ಮಾಡಿದ್ದಾರೆ. ಅಲ್ಲಿ ಸಂಸ್ಕೃತದ ಉದಾಹರಣೆಗಳಷ್ಟೇ ಇವೆ. ಎಮ್ಮೆ ಹೆಂಡೆ ಅವರಲ್ಲಿ ಚರ್ಚೆನೂ ಇದೆ, ಉದಾಹರಣೆನೂ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಕನ್ನಡ ಕೈಪಿಡಿಯಲ್ಲಿ ಅಲಂಕಾರ ಭಾಗ ಅಂತಿದೆ, ಅಲ್ಲಿ ಇದೆ. ಅದೇ ಅಲ್ಲಿ ಉದಾಹರಣೆಗಳೆಲ್ಲ ಹಳಗನ್ನಡ ಕಾವ್ಯಗಳನ್ನು ಕೊಟ್ಟಿದ್ದಾರೆ. ವಿಸ್ತಾರವಾದ ಚರ್ಚೆ ಇಲ್ಲ, ಸಂಕ್ಷಿಪ್ತವಾಗಿದೆ. ಒಂದೊಂದು 5-6 ವಾಕ್ಯಗಳಷ್ಟೊಳಗೆ ಅಲಂಕಾರದ ಲಕ್ಷಣ ಕೊಡ್ತಾರೆ. ಇವರು ಒಂದು 2-3 ಪುಟದಷ್ಟು ಚರ್ಚೆ ಬಳಸ್ತಾರೆ ಎಮ್ಮೆ ಹೆಗಡೆ ಅವರು. ತುಂಬಾ ಚೆನ್ನಾಗಿದೆ. ಧನ್ಯವಾದ ಸರ್. ಖಂಡಿತವಾಗಿಯೂ ನೋಡ್ತಕ್ಕ ಪುಸ್ತಕ ಅದು. ಈಗ ಸರ್ ನಮಸ್ಕಾರ. ನಮಸ್ಕಾರ. ಶತವದನೆ ಡಾಕ್ಟರ್ ಆರ್ ಗಣೇಶ್ ಸರ್ ಅವರು. ಗುರುಗಳು ಅಂತ ಹೇಳಿದ್ರೆ ನೀವು ಒಪ್ಪುದಿಲ್ಲ. ನಾಡಿಗೆಲ್ಲ ನಮಗೆ ಮಾನಸಿಕ ಗುರುಗಳೇ. ನಾನು ಸಾಮಾನ್ಯ ವ್ಯಕ್ತಿ, ಅದರ ಆಚೆ ಇಲ್ಲ. ತುಂಬಾ ಅದ್ಭುತವಾಗಿತ್ತು ಸರ್. ನಾನು ಸಂಸ್ಕೃತ ಕಾವ್ಯ ಮೀಮಾಂಸೆ ನನ್ನಷ್ಟಕ್ಕೆ ಕನ್ನಡದಲ್ಲಿ ಓದ್ಕೊಂಡವನು. ಈಗ ಗುರುಮುಖಿಯನ ಪಾಠ ಕೇಳಿದಂಗ ಆಯ್ತು ಇವತ್ತು ನನಗೆ ಈ ವಿಚಾರಗಳನ್ನು ಕೇಳಿ. ಆಮೇಲೆ ಮತ್ತೊಂದೆರಡು ನನಗೆ ಇದ್ದ ಸಂಶಯಗಳನ್ನು ನೀವು ಆನುಷಂಗಿಕವಾಗಿ ಅಲ್ಲಿ ಪರಿಹಾರ ಮಾಡಿದ್ರಿ. ಒಂದೇನಂತಂದ್ರೆ ನನಗೂ ಕೂಡ ಇಲ್ಲಿ ಕನ್ನಡದ ಕಾವ್ಯ ಮೀಮಾಂಸೆ ಅಥವಾ ತಮಿಳು ಕಾವ್ಯ ಮೀಮಾಂಸೆ ಅನ್ನೋದು ಇಲ್ಲ ಅಂತ ಅನಿಸ್ತಾ ಇತ್ತು. ನೀವು ಕೂಡ ಅದನ್ನು ಸ್ಪಷ್ಟವಾಗಿ ನೀವು ಹೇಳಿದ್ರೆ ನನಗೆ ಬಹಳ ಸಂತೋಷ. ಉದಾಹರಣೆಗೆ ನೀವು ಕೇಳಿದ್ರಿಂದ ತಮಿಳಲ್ಲಿ ತೊಲ್ಕಾಪ್ಯಂನಲ್ಲಿ ಇರುವುದಾಗಲಿ ದಂಡಿ ಅಲಂಕಾರನಲ್ಲಿ ಇರುವುದಾಗಲಿ ನೋಡಿದ್ದೀನಲ್ಲ, ದಂಡಿ ಅಲಂಕಾರ ನಮ್ಮ ಕವಿರಾಜ ಮಾರ್ಗದಂತೆಯೇ ದಂಡಿಯ
ಕಾವ್ಯಾದರ್ಶದ ಆಧಾರದ ಮೇಲೆ ರೂಪುಗೊಂಡಿದ್ದು. ಕನ್ನಡದಲ್ಲಿ ಉದಯಾದಿತ್ಯ ಅಲಂಕಾರ, ಮಾಧವ ಅಲಂಕಾರ ಇವೆಲ್ಲ ಹೆಚ್ಚಾಗಿ ಕಾವ್ಯಾದರ್ಶವನ್ನೇ ಅವಲಂಬಿಸಿ ಬಂದಂತ ಅಲಂಕಾರ ಶಾಸ್ತ್ರ ಗ್ರಂಥಗಳು ಅಂತ ಗೊತ್ತಾಗುತ್ತದೆ. ಮೊದಲಿಗೆ ಕವಿರಾಜ ಮಾರ್ಗ ದಂಡಿಯದೆ ಅನುಸರಣೆಯಾಗಿ ಬಂದದ್ದು ಅಂತ. ಇಡೀ ದಕ್ಷಿಣ ಭಾರತದ ಎಷ್ಟೋ ಭಾಷೆಗಳಲ್ಲಿ, ಶ್ರೀಲಂಕಾ, ಟಿಬೆಟನ್ ಮೊದಲಾದ ಭಾಷೆಗಳು ಸೇರಿದಂತೆ ಈ ದಂಡಿಯ ಕೃತಿ ಮೇಲೆ ಆಗಿವೆ. ಅದರ ಬಗ್ಗೆ ಡೇವಿಡ್ ಶುಲ್ಮನ್ ಅವರು ಒಂದು ದೊಡ್ಡ ಅಧ್ಯಯನವನ್ನೇ ಮಾಡಿದ್ದಾರೆ. ಅವರು ಇಸ್ರೇಲ್ ನಲ್ಲಿ ಇರತಕ್ಕಂತ ಯಹೂದ್ಯ ಸಂಸ್ಕೃತ ವಿದ್ವಾಂಸರು, ತಮಿಳು ತೆಲುಗು ಭಾಷೆಗಳನ್ನೆಲ್ಲ ಬಲ್ಲಂತವರು. ಅಲ್ಲಿ ತಮಿಳಿನಲ್ಲಿ ತಮಿಳಿನಲ್ಲಿ ಅವರು ಮೈಪಾಡು ಅಂತ ಕರೀತಾರೆ, ಅದು ಭಾವ, ರಸಕ್ಕೆ ಚುವೈ ಅಂತ ಹೇಳ್ತಾರೆ. ಸವಿ ಅಂತ ಕನ್ನಡದಲ್ಲಿ ಏನಿದೆ ಅದೇ ಚುವೈ ಅಂತ ಆಗಿರ್ತಕ್ಕಂಥದ್ದು. ಮತ್ತೆ ಉಪಮೈಯನ್ನ ಓಮೈ ಅಂತ ಬಿಟ್ಟು ಕರೀತಾರೆ. ಹೀಗೆ ರಸ ಮತ್ತೆ ಉಪಮಾದ್ಯ ಅಲಂಕಾರಗಳು, ಭಾವ, ಇದೇ ಶಬ್ದಗಳು ಇವೆ. ಮತ್ತೆ ಅಲ್ಲಿ ತಿಣೈ ಅಂತ ಒಂದು ಇದೆ, ಅದು ಮಲ್ಲೈ, ಮುರುದಂ, ನೈದಿಲ್, ಮತ್ತೆ ಮಲ್ಲೈ, ಮುರುದಂ, ನೈದಿಲ್, ಕುರಂಜಿ ಅಂತ ನಾಲ್ಕು, ಮತ್ತೆ ಪಾಲೈ ಅಂತ ಐದು ಅಂತ ಹೇಳ್ತಾರೆ. ಈ ಐದು ಪ್ರಾದೇಶಿಕ ಭೇದಗಳಿಂದ ಒಂದು ವಾತಾವರಣ ಭೇದ ಆಗುತ್ತೆ. ಬೆಟ್ಟಗಾಡುಗಳಿಗೆ ಸಂಬಂಧಪಟ್ಟದ್ದು ಕುರಿಂಜಿ, ಅದರ ತಪ್ಪಲಿನ ಕಾಡುಗಳು ತೋಟಗಳಿಗೆ ಸಂಬಂಧಪಟ್ಟದ್ದು ಮರುದಂ, ಆಮೇಲೆ ಊರು ಹಳ್ಳಿಗಳಿಗೆ ಸಂಬಂಧಪಟ್ಟದ್ದು ಮುಲ್ಲೈ, ಸಮುದ್ರ ತೀರಕ್ಕೆ ಸಂಬಂಧಪಟ್ಟದ್ದು ನೈದಿಲ್ ಅಂತ ಹೀಗೆ ವಿಭಾಗ ಮಾಡಿದ್ದಾರೆ. ಅದು ತಮಿಳಿನ ವಿಶಿಷ್ಟತೆ ವಿಶಿಷ್ಟತೆ ಅಂತ. ಇದನ್ನಷ್ಟನ್ನೂ ನಮ್ಮಲ್ಲಿ ಉದ್ದೀಪನ ವಿಭಾವ ಅಂತ ಕರೀತಾರೆ. ವಿಭಾವ ಅಂತ ಒಂದು ಶಬ್ದದಲ್ಲಿ ಮಾತ್ರ ಹೇಳಿದೆವು. ಇವತ್ತಿನ ಉಪನ್ಯಾಸವನ್ನ ಸರಿಯಾಗಿ ಮಾಡಬೇಕು ಅಂದ್ರೆ ಒಂದು 6 ತಿಂಗಳು ಪಾಠ ಮಾಡಬೇಕಾಗತ್ತೆ. ವಿಭಾವಗಳು ಎರಡು, ಆಲಂಬನ ವಿಭಾವ, ಉದ್ದೀಪನ ವಿಭಾವ ಅಂತ. ಈಗ ಹೀರೋ ಹೀರೋಯಿನ್ ಇಬ್ರು ಇದಾರೆ ಅಂದ್ರೆ ಅವ್ರು ಒಟ್ಟಿಗಿರ್ಬೇಕು. ಒಟ್ಟಿಗೆ ಅವರು ಸ್ಮಶಾನದಲ್ಲಿದ್ದರೆ ಆಗತ್ತೆ? ಆಗುವಂತದ್ದಲ್ಲ. ಒಂದು ಒಳ್ಳೆ ಮಾಲ್ ಅಲ್ಲಿ ಇರಬೇಕು, ಕನಿಷ್ಠ ಪಕ್ಷ ಕಫೆ ಕಾಫಿ ಡೇನಲ್ಲಾದ್ರೂ ಕೂತ್ಕೋಬೇಕು. ಅವರಿಗೆ ಅಷ್ಟು ಬಿಡುಗು ಅಷ್ಟು ಅನುಕೂಲ ಇರಬೇಕು. ಒಬ್ಬರು ಕಂಡು ಒಬ್ಬರು ದುರ್ವಾಸನೆ ಬರದಿರಷ್ಟು ಸ್ವಲ್ಪ ಪರ್ಫ್ಯೂಮ್ಗಳು ಬಡ್ಕೊಂಡಿರ್ಬೇಕು. ಎಷ್ಟು ಚೆನ್ನವೋ ಅಷ್ಟು ಚೆನ್ನವಾಗಿ ಮುಖ ಕಾಣಿಸ್ತಾ ಇರಬೇಕು. ಹೀಗಾಗಿ ನಿಮಗೆ ಗೊತ್ತಿದೆ ಒಂದು ಪರ್ಫ್ಯೂಮ್ ಎಂತ ಉದ್ದೀಪನ ವಿಭಾವ. ಪ್ರೇಯಸಿ ಮೂಡಿದಂತ ಮಲ್ಲಿಗೆ ಹೂವು ಅವಳ ಹುಬ್ಬಲ್ಲನ್ನು ಮರೆಸಬಹುದು, ಅದಕ್ಕದ್ರ ಪರಿಣಾಮ ಉಂಟು. ತಾಂಬೂಲ ಇತ್ಯಾದಿಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ಮಠ ಮಠ ಮಧ್ಯಾಹ್ನದಲ್ಲಿ ರೋಮಾನ್ಸ್ ಸಾಧ್ಯ ಆಗದೆ ಇರೋದು ಸಾಯಂಕಾಲಕ್ಕಾಗ್ಬಹುದು, ರಾತ್ರಿಗೆ ಇನ್ನೂ ಆಗ್ಬಹುದು. ಅಂದ್ರೆ ದೇಶ, ಕಾಲ, ವಸ್ತು ವಿಶೇಷಗಳಿಂದ ಇವನ್ನೆಲ್ಲ ಉದ್ದೀಪನ ವಿಭಾವ ಅಂದ್ರು. ಇಷ್ಟು ಈ 5 ಪ್ರಕಾರದ ತಿಣೈ ಅಂತ ಏನ್ ಕರೆದ್ರು ಅದು ಉದ್ದೀಪನ ವಿಭಾವದ ರೀತಿ ಅಷ್ಟೇನೆ. ಮತ್ತೆ ಅದಷ್ಟೂ ಅಹಂ ಅಂತ ಒಂದು ಕಾವ್ಯ ಪ್ರಕಾರ ಅದು ಶೃಂಗಾರ, ಪುರಂ ಅಂತ ಮತ್ತೊಂದು ಕಾವ್ಯ ಪ್ರಕಾರ ಅದು ವೀರ, ದಾನ ಕೊಡತಕ್ಕಂತ ಕವಿ ಪೋಷಣೆ ಮಾಡುವ ರಾಜರುಗಳ ಕೀರ್ತಿ, ಮತ್ತೆ ರಾಜರುಗಳ ಪರಾಕ್ರಮ ಇದನ್ನು ಕುರಿತದ್ದೇ ಅಲ್ಲಿ ಬರತಕ್ಕಂತ ಪುರಂ ಕಾವ್ಯ. ಇನ್ನ ಅಷ್ಟು ಪ್ರೀತಿಯ ಬಗ್ಗೆ ಹೇಳ್ತಕ್ಕಂಥದ್ದು ಅಹಂ. ಅಂದ್ರೆ ಅಹಂ ಅಂತರಂಗಕ್ಕೆ ಸಂಬಂಧಪಟ್ಟದ್ದು, ಪುರಂ ಬಹಿರಂಗಕ್ಕೆ ಸಂಬಂಧಪಟ್ಟದ್ದು ಅಂತ. ನಮ್ಮ ಭರತದಲ್ಲಿ 2 ಮುಖ್ಯ ರಸಗಳು ವೀರ ಶೃಂಗಾರ ಅಂದ್ರು. ಪುರಂ ಅಷ್ಟು ವೀರಕ್ಕೆ ಬರುತ್ತೆ, ಅಹಂ ಅಷ್ಟು ಶೃಂಗಾರಕ್ಕೆ ಬರುತ್ತೆ. ಶೃಂಗಾರ ಅಂತರಂಗದ ಜೀವನಕ್ಕೆ ಸಂಬಂಧಪಟ್ಟದ್ದು, ವೀರ ಬಹಿರಂಗ ಜೀವನಕ್ಕೆ. ಒಬ್ಬ ವೀರ ಏಕಕಾಲದಲ್ಲಿ 1000 ಶತ್ರುಗಳ ಜೊತೆ ಹೋರಾಡಿದ್ರೆ ಅವನಿಗೆ ನೋಡಕ್ ತುಂಬಾ ಚೆನ್ನ ಅನ್ಸುತ್ತೆ. ಅದೇ ಒಬ್ಬ ಹೆಣ್ಣಾಗಲಿ ಗಂಡ ಆಗಲಿ ಮತ್ತಾರಾಗಲಿ ಏಕಕಾಲದಲ್ಲಿ ಅನೇಕರ ಜೊತೆ ಅಂದ್ರೆ ಎಷ್ಟು ಘೋರ ಅಂತ ನಮಗೆ ಗೊತ್ತಿದೆ. ನಾನು ಹೇಳಬಾರ್ದು, 3 ಸಮ್ ಎನ್ ಸಮ್ ಅಂತೆಲ್ಲ ಆಗ್ಬಿಡುತ್ತೆ, ಅಷ್ಟು ಘೋರ ಆಗುತ್ತೆ. ಅಂದ್ರೆ ಏನರ್ಥ, ಅಷ್ಟು ಆತ್ಮೀಯವಾದದ್ದು ಅಂತ ಗೊತ್ತಾಗುತ್ತೆ, ಕೋಮಲವಾದದ್ದು, ಇದಕ್ಕೆ ಔಚಿತ್ಯ ಹೆಚ್ಚು. ಅದಕ್ಕೆ ಇಲ್ಲಿ ಹಾಗೆ ಇದೆ. ಮತ್ತೆ ಇಡೀ ಸಂಗಮ್ ಕಾವ್ಯ, ನೀವು ಗಾಥಾ ಸಪ್ತಶತಿ ಅಂತ ಪ್ರಾಕೃತ ಭಾಷೆಯ ಮಹಾಕೃತಿ ಉಂಟು, 700 ಪದ್ಯಗಳದ್ದು. ಅದರ ಜೊತೆ ಹಿಡಿದು ನೋಡಿದ್ರೆ ಇದು ಅದು ಬೇರೆ ಅಲ್ಲ ಅಂತ ಗೊತ್ತೆ. ನಾನು ಅದರ ಬಗ್ಗೆ ಲೇಖನವನ್ನು ಬರೆದಿದ್ದೀನಿ, ಹೆಜ್ಜೆಜ್ಜೆಗೂ ಹೋಲಿಕೆ ಮಾಡಿ ತೋರಿಸಿದ್ದೀನಿ. ಈ ಬಗ್ಗೆ ಹಿಂದಿನ ವಿದ್ವಾಂಸರುಗಳು, ಉದಾಹರಣೆಗೆ ತಮಿಳ್ನಾಡಿನ ದೊಡ್ಡ ಇಂಗ್ಲಿಷ್ ವಿದ್ವಾಂಸರು ಜರ್ನಲಿಸ್ಟ್ ಆಗಿದ್ದ ರಘುನಾಥನ್ ಅವರೆಲ್ಲ ಬರೆದಿದ್ದಾರೆ. ಏನಾಗಿದೆ, ನಾನು ಹೇಳಿದ್ರೆ ಬಹಳ ಕಠೋರ ಕಂಟೆಂಪ್ಷಿಯಸ್ ಅಂತ ಅನಿಸ್ಬೋದು, ಯಾವುದನ್ನು ಹೆಚ್ಚಾಗಿ ಓದದೆ, ಯಾವುದನ್ನು ಹೆಚ್ಚಾಗಿ ತಿಳಿಯದೆ, ರಾಗದ್ವೇಷಗಳ ಸ್ವಾರ್ಥದ ಮೂಲದಿಂದ ಹೋದರೆ ಇವುಗಳು ಏನೂ ಗೊತ್ತಾಗಲ್ಲ. ನಿರಾಗ್ರಹದಿಂದ, ಒಂದಿಷ್ಟು ಪರಿಶ್ರಮದಿಂದ, ಪ್ರೀತಿಯಿಂದ ಮಾಡಿದ್ರೆ ನಮಗೆ ತಿಳಿಯುತ್ತೆ ಇಷ್ಟು ಸಾಮ್ಯಗಳಿವೆ ಅಂತ ಗೊತ್ತಾಗುತ್ತದೆ. ಹೀಗಾಗಿ ಅಲ್ಲಿ ಬರತಕ್ಕಂಥ ಅಹಂಕಾವ್ಯದಲ್ಲಿ ಆ ಅಹಂಕಾವ್ಯ ಅಷ್ಟು ನಾಯಕಿಯ ಭಾವನೆಗಳು. ನಾಯಕಿಗೆ ಅವಳ ಚಿಕ್ಕಮ್ಮ ಇರ್ತಾಳೆ,
ಹಿರಿಯಳಾದಂತ ಒಬ್ಬ ಗೆಳತಿ ಇರ್ತಾರೆ, ಮತ್ತೆ ಒಬ್ಬಳು ತೋಳಿ ಸಖಿ ಇರ್ತಾಳೆ, ಅವರುಗಳ ಮಾತುಗಳಾಗಿ ಬರ್ತಿದೆ. ಒಂದೊಂದು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು, ಅಷ್ಟು ಅಪ್ಪಟ ಒಂದೇ ಸಂವೇದನೆ ಅಂತ ಗೊತ್ತಾಗುತ್ತದೆ. ಅದು ಅದೇ ಶೃಂಗಾರ, ಅದೇ ವೀರ. ನಾನು ಅದೇ ಹೇಳ್ತಿದ್ದಲ್ಲ, ಯೂನಿವರ್ಸಲ್ ಆದದ್ದು. ಇನ್ನು ಯಾವುದೇ ರೀತಿಯಿಂದ ವಿಶಿಷ್ಟತೆ ಹೇಗೆ ಅಂತಂದ್ರೆ, ನಾನು ಅದೇ ಹೇಳಿದ್ನಲ್ಲ, ನನ್ನ ಮನೆಯಲ್ಲಿ ನಾನು ಇಡ್ಲಿ ಮಾಡಿದಾಗ್ಲು ಇನ್ನ ಇಲ್ಲೇ ಪಕ್ಕದಲ್ಲೇನೆ ಉಪಹಾರ ದರ್ಶಿನಿ ಅಂತ ಈ ಬಸವನಗುಡಿ ಪಕ್ಕದಲ್ಲೇನೆ ಇದೆ, ಇತ್ತ ಕಡೆ ಹೋದ್ರೆ ಇನ್ನೊಂದು ಇರುತ್ತದೆ ದ್ವಾರಕಾ ಹೋಟೆಲ್ ಅಂತ, ಅಲ್ಲಿ ಇಡ್ಲಿಗೂ ಎಷ್ಟು ವ್ಯತ್ಯಾಸವೋ ಅಷ್ಟೇ. ಆದ್ರೆ ಹಾಕಿರೋದು ಅದೇ ಉದ್ದಿನ ಬೆಳೆ, ಅದೇ ಅಕ್ಕಿ, ಅದೇ ಆವಿಯಲ್ಲೇ ಬೇಯಿಸಿರೋದು, ಅದು ಬಿಟ್ಟು ಬೇರೆ ಯಾವುದೂ ಅಲ್ಲ. ಯಾಕೆಂದ್ರೆ ಮೂಲಭೂತವಾದ ತತ್ವಗಳು ಅವೇ ಆಗಿವೆ. ಆದ್ರೆ ಅಲ್ಲಿ ವೈವಿಧ್ಯ ಇದೆ. ವೈವಿಧ್ಯ ಅಂದ್ರೆ ನಾವು ಯಾಕೆ ಇಷ್ಟಪಡ್ತಾ ಇದ್ವಿ? ಒಬ್ಬ ರಾಜಕುಮಾರ, ಒಬ್ಬ ವಿಷ್ಣುವರ್ಧನ್ ಎಷ್ಟು ಲವ್ ಸಿನಿಮಾಗಳು ಮಾಡಿಲ್ಲ, ಎಷ್ಟು ಡಿಶಮ್ ಡಿಶಮ್ ಫೈಟ್ ಸಿನಿಮಾ ಮಾಡಿಲ್ಲ? ಅದರೊಳಗೆ ಒಂದು ಮಟ್ಟದ ವೈವಿಧ್ಯ ಇರೋದ್ರಿಂದ ಜನ ನೋಡಿದ್ದಾರೆ. ಇಲ್ಲಿ ಎದೇ ನೋಡ್ತಿರ್ಲಿಲ್ಲ. ಹಗಲು ಮಾತ್ರಕ್ಕೆ ರಾಜಕುಮಾರ ರಾಜಕುಮಾರೇ ಆಗಿರ್ಲಿಲ್ಲ, ಅಲ್ಲಿ ವಿಷ್ಣುವರ್ಧನ್ ವಿಷ್ಣುವರ್ಧನೇ ಆಗಿರ್ಲಿಲ್ಲ, ಅಲ್ಲಿ ಶೃಂಗಾರ ವೀರಗಳು ಶೃಂಗಾರ ವೀರ ಅಲ್ಲವೇ ಅಲ್ಲ ಅಂತ ಅಲ್ಲ ಅರ್ಥ. ಇದನ್ನು ನಾವು ಕಾಣಬೇಕಾಗುತ್ತದೆ. ಮತ್ತೆ ಕಾವ್ಯದಲ್ಲಿ ಚಿತ್ತ ವೃತ್ತಿಗಳಿಗೆ ಹೆಚ್ಚಿನ ಬೆಲೆಯೇ ಹೊರತು ದೇಹ ವೃತ್ತಿಗಳಿಗೆ ಅಲ್ಲ. ತುಂಬಾ ಜನ ಇದನ್ನು ತಪ್ಪಾಗಿ ತಿಳ್ಕೊಂಡು ಬಿಟ್ಟಿದ್ದಾರೆ. ದೇಹವೃತ್ತಿಯನ್ನೇ ಪ್ರಧಾನವಾಗಿ ತೋರಿಸಿದ್ರೆ ಅದು ಶೃಂಗಾರ ಅಲ್ಲ, ಪೋರ್ನೋಗ್ರಫಿ. ಶೃಂಗಾರಕ್ಕೆ ಚಿತ್ತವೃತ್ತಿ ಬೇಕು. ಮತ್ತೆ ಚಿತ್ತ ಗಂಡತನ ಇದೆ, ಅರೆ ಹೆಣ್ಣು ಗಂಡು ಅಲ್ಲ ಇರೋದು. ಇದಕ್ಕೆರಡುತ್ತಿರುವ ವ್ಯತ್ಯಾಸ ಅರ್ಥ ಮಾಡ್ಕೊಳ್ಬೇಕು. ಒಮ್ಮೆ ಅನಂತಮೂರ್ತಿಯವರ ಸಂಸ್ಮರಣಾರ್ಥವಾಗಿ ಸುಚಿತ್ರ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಒಂದು ಎರಡು ದಿವಸದ ವಿಚಾರಗೋಷ್ಠಿ ಇತ್ತು. ಅವತ್ತು ಒಂದು ಈ ಭಾರತೀಯ ಕಾವ್ಯಾಂಶೆ ಬಗ್ಗಿನ ಚರ್ಚೆಯನ್ನ ನಮ್ಮ ಕೆ ವಿ ಅಕ್ಷರ ಅವರು ಸೇರಿದಂತೆ ಹಲವರು ಚಾಲನೆ ಮಾಡಿದ್ರು. ಆಗ ಎಮ್ ಎ ಹೆಗಡೆ ಅವರು ಬಂದಿದ್ರು, ಆಗ ನಮ್ಮ ವಸುಧೇಂದ್ರ ಅವರ ಮೋಹನ ಸ್ವಾಮಿ ಬಂದಿತ್ತು. ಆಗಷ್ಟೇ ಕೆಲವು ಒಂದು ಆರು ತಿಂಗಳೊಳಗೆ ಅದು ರಿಲೀಸ್ ಆಗಿತ್ತು. ಬಹಳ ಒಳ್ಳೆಯ ಕೃತಿ. ಅವರು ಕೇಳಿದ್ರು ಅಕ್ಷರ ಅವರು, ಮೋಹನಸ್ವಾಮಿ ರಸವನ್ನು ಉಂಟು ಮಾಡುತ್ತದೆಯೇ ಭಾರತೀಯ ಕಾವ್ಯಾಂಶೆ ಪ್ರಕಾರ? ಖಂಡಿತವಾಗಿ ಉಂಟು ಮಾಡುತ್ತದೆ ಅಂತ ನಾನು ಹೇಳಿದೆ. ಎಮ್ ಎ ಹೆಗಡೆಯವರು ಔಚಿತ್ಯ ಅನ್ನೋದನ್ನಲ್ಲಿ ಗುರುತಿಸೋಕ್ಕಾದ್ರೆ ಸಮಾಜ ಮಟ್ಟಕ್ಕೆ ಬೆಳೆದ್ರೆ ರಸ ಆಗುತ್ತೆ. ಇಬ್ಬರ ಅಭಿಪ್ರಾಯವೂ ಸರಿ. ನಾನು ಹೇಳಿದ್ದು ನನ್ನ ಮಟ್ಟಿಗೆ ಮೋಹನಸ್ವಾಮಿ ತುಂಬಾ ಚೆನ್ನಾಗಿರುವ ರಸಬದ್ಧವಾದ ಕೃತಿ. ಯಾಕೆಂದ್ರೆ ನನಗೆ ಲೆಸ್ಬಿಯನಿಸಮು, ಗೇಯಿಸಮು, ಎಲ್ ಜಿ ಬಿ ಟಿ ಕ್ಯೂ ಈ ತರದಲ್ಲಿ ಯಾವ ಆಗ್ರಹವೂ ಇಲ್ಲ. ಅಲ್ಲಿ ಇರತಕ್ಕಂಥದ್ದು ಮಾನುಷ ಭಾವ. ಅಲ್ಲ ಸ್ವಾಮಿ, ಪ್ರಾಣಿ ಪಕ್ಷಿಗಳ ಶೃಂಗಾರವನ್ನು ವರ್ಣಿಸ್ತೀವಿ, ಮರಗಿಡಗಳ ಶೃಂಗಾರ ವರ್ಣಿಸ್ತೀವಿ. ಮರಗಿಡಗಳು ಪ್ರಾಣಿ ಪಕ್ಷಿಗಳ ಜೀವ ಆದರೂ ಇದೆ. ಸಮುದ್ರದ ಅಲೆಯನ್ನ ನಾಯಿಕೆ ಅಂತ, ದಡವನ್ನ ನಾಯಿಕ ಅಂತ ವರ್ಣಿಸ್ತೀವಿ. ಅಲ್ಲಿ ಯಾವ ಜೆಂಡರ್ ಇದೆ, ಅಲ್ಲಿ ಯಾವ ಜೀವ ಇದೆ? ಇಲ್ಲಿಯೇ ಶೃಂಗಾರ ಸಾಧ್ಯ ಇದ್ದಾಗ ಒಂದು ದೇಹ ಗಂಡು, ಇನ್ನೊಂದು ದೇಹ ಗಂಡು, ಒಂದು ದೇಹ ಹೆಣ್ಣು, ಇನ್ನೊಂದು ದೇಹ ಹೆಣ್ಣು, ಆದ್ರೆ ಅಲ್ಲಿ ಶೃಂಗಾರ ಯಾಕಿರೋದು? ಅಲ್ಲಿ ನಡೀತಕ್ಕಂತ ಮೋಹನಸ್ವಾಮಿಯ ವಿಷಯದಲ್ಲಿ ವಸುಧೇಂದ್ರ ಅದರ ಮನೋಭಾವ, ಮನಸ್ಥಿತಿಯ ಕ್ಷೋಭೆ, ಆ ಸಂತೋಷ, ನೋವು, ನಲಿವನ್ನ ಕಲಾತ್ಮಕವಾಗಿ ವಿಸ್ತರಿಸಿದ ರೀತಿಯಿಂದ ತುಂಬಾ ಚೆನ್ನಾಗಿತ್ತು. ನಾನು ಅದರ ಬಗ್ಗೆ ವಿಶೇಷ ಭಾಷಣವನ್ನು ಮಾಡಿದ್ದೇನೆ. ಅಂದ್ರೆ ಭಾರತೀಯ ಕಾವ್ಯಾಂಶೆಗೆ ಯಾವುದು ಅಡ್ಡಿ ಆತಂಕಗಳು ಅಲ್ಲವೇ ಅಲ್ಲ. ಅದು ಎಮ್ಮೆ ಹೆಗಡೆಯವರು ಏ ಆತರ ಹೇಳಿದ್ರು ಅಂತಂದ್ರೆ, ಈಗ ಸಮಾಜ ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ಒಪ್ಪಿದರೆ ಯಾರಿಗೂ ಅದನ್ನು ಓದ್ದಾಗ ಗೊತ್ತಾಗುತ್ತೆ. ಇದ್ರೆ ಎಷ್ಟೋ ಜನಕ್ಕೆ ಮುಜುಗರ ಆಗುತ್ತೆ. ಅದರಿಂದ ಅಲ್ಲಿ ರಸಭಾವಕ್ಕೆ ಅವಕಾಶ ಇಲ್ಲದೆ, ಅಲ್ಲಿ ಶೃಂಗಾರ ಬರೋ ಜಾಗದಲ್ಲಿ ಬೀಭತ್ಸ ಬರೋ ಜಾಗ, ಜುಗುಪ್ಸೆ ಬರೋ ಜಾಗದಲ್ಲಿ ಅವಕಾಶ ಆಗುತ್ತದೆ ಅಂತ ಅಂದ್ರು. ಅದು ಬೇರೆ ಕೃತಿಗಳಲ್ಲಿ ಆಗ್ಬಹುದು. ಉದಾಹರಣೆಗೆ ಮಂದರವನ್ನು ಓದಿದ ಎಷ್ಟೋ ಜನ ಸಂಗೀತಗಾರರು ಅಲ್ಲಿ ರಸವನ್ನ ಕಾಣೋಕ್ಕಾಗದೆ ಸಂಗೀತಗಾರರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದ್ದೀರಾ ಅಂತ ಅಂದ್ರು. ಅಂದ್ರೆ ಅಭಿನವ್ ಗುಪ್ತ ಹೇಳುವ ರಸವಿಘ್ನಗಳು ಅಲ್ಲಿ ವರ್ತಿಸಿವೆ ಅಂತ ಅರ್ಥ. ಆ ಓದುಗರ ಮಟ್ಟಿಗೆ ವರ್ತಿಸಿವೆ. ಎಮ್ ಎ ಹೆಗಡೆಯವರಿಗೆ ರಸವಿಘ್ನಗಳು ಮೋಹನಸ್ವಾಮಿಯನ್ನು ಓದುವಾಗ ಆಗಿರಬಹುದು, ನನಗ ಆಗಲಿಲ್ಲ. ಅಷ್ಟೇ ವ್ಯತ್ಯಾಸ. ಏನಂದ್ರೆ ರಸವಿಘ್ನಗಳು ಹೃದಯನ ಮಿತಿಯಿಂದ ಆಯ್ತಾ, ಕವಿಯ ಮಿತಿಯಿಂದ ಆಯ್ತಾ ಅಂತ ನೋಡ್ಬೇಕು. ಕವಿಯ ಮಿತಿ ಇದ್ರೆ ಕವಿ ತಿದ್ದುಕೋಬೇಕು, ಸಹೃದಯನ ಮಿತಿ ಇದ್ರೆ ಸಹೃದಯ ತಿದ್ದುಕೋಬೇಕು ಅಷ್ಟೇ. ಸರಿ, ಈ ಬಗೆಯ ನಿರ್ಮಮ ಹೇಗೆ ಸಾಧ್ಯ ಆಯ್ತು ಅಂತ ನನಗೆ ಬಹಳ ಅಚ್ಚರಿ ಅಂತ ಹೇಳಿದ್ರೆ, ನೀವೇ ಹೇಳುವ ಒಂದು ಪದ ಇದೆ ನಿರ್ಮಮ ತಾಟಸ್ಥ್ಯ ಅಂತ, ಇದು ಹೇಗೆ ಸಾಧ್ಯ ಆಗಿದೆ? ನಮೋ ನಮಃ.
ಭಾವಗಳಿಗೆ ಸಂವೇದನೆಗೆ ಪ್ರಾಮಾಣಿಕತೆಗೆ ಆಗುತ್ತೆ, ಪ್ರಾಮಾಣಿಕವಾದ ಪ್ರೀತಿಗೆ ಆಗುತ್ತೆ. ನಮಸ್ಕಾರ ಸರ್, ನಾನು ಸುಮತಿ ಮಾತಾಡ್ತಾ ಇದ್ದೀನಿ ಸರ್. ಸರ್, ಈಗ ರಸ ಭಾವ ಅನ್ನೋದ್ರ ಬಗ್ಗೆ ನಾವೊಂದಷ್ಟು ನೀವು ಹೇಳಿದ್ರಿ. ಇತ್ತೀಚೆಗೆ ಈ ರಸದಲ್ಲಿ ಒಂದು ಸತ್ಯ ಇರಬೇಕು ಅನ್ನುವಂತಹದ್ದು ಕೂಡ ನಮ್ಮ ಈ ನಿಮ್ಮ ಮಾತುಗಳಲ್ಲಿ ನಾವು ನೋಡಿರುವಂತದ್ದು. ಇತ್ತೀಚೆಗಿನ ಒಂದು ಮಾಧ್ಯಮ ಮತ್ತೆ ಸಾಮಾಜಿಕ ಜಾಲತಾಣಗಳ ಒಂದು ವೈಭವೀಕರಣದ ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರದರ್ಶನಕ್ಕಾಗಿಯೇ ಕೃತಕ ಭಾವ ಸೃಷ್ಟಿ ಆಗ್ತಾ ಇದೆ. ಅಂದ್ರೆ ಉದಾಹರಣೆಗೆ ಈಗ ಫೇಸ್ಬುಕ್ ಗೆ ಹಾಕ್ಲಿಕ್ಕೆ ಅಂತಾನೆ ಫೋಟೋ ತೆಗೆಯುವಂತದ್ದು. ಅಂದ್ರೆ ರಸದ ಸೃಷ್ಟಿ ಹೇಗೆ ಆಗ್ತಾ ಇದೆ ಅನ್ನೋದ್ರ ಕೂಡ ಅನ್ನೋದ್ರ ಕಡೆ ಕೂಡ ನಾವು ಗಮನಿಸ್ಬೇಕು ಅಂತ ಏನಾದ್ರು ಅನ್ಸುತ್ತಾ ಸರ್? ಇಲ್ಲ, ಈ ವಿಷಯ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಏನಂದ್ರೆ ಈ ಎಲ್ಲಿಂದ ಸೃಷ್ಟಿ ಮಾಡ್ದ, ಹೇಗೆ ಸೃಷ್ಟಿ ಮಾಡ್ದ ಅನ್ನೋದನ್ನ ನಾವು ನಿರ್ಧರಿಸೋಕ್ಕಾಗಲ್ಲ. ಇದು ಹೇಗೆ ಅಂದ್ರೆ, ನಾಯಿಯನ್ನು ಒಬ್ಬ ಕದ್ದು ಬಿಟ್ಟು ಆ ದುಡ್ಡನ್ನು ತಗೊಂಡ್ ಬಂದು ಬ್ಯಾಂಕ್ ಹಾಕಿದ್ರೆ ಆ ದುಡ್ಡು ಬೊಗಳಲ್ಲ ಅಂತ ಇದೆಯಲ್ಲ, ಆ ರೀತಿಯಲ್ಲಿ ನೀವು ಕೃತಕವಾಗಿ ಆರೋಪ ಮಾಡಿಕೊಂಡ್ರು ಸಹಜವಾಗಿತ್ತೋ ಬೇರೆ. ಈಗ ಸಿನಿಮಾದಲ್ಲಿ ನಾಟಕಗಳಲ್ಲಿ ಕೃತಕವಾಗಿ ಅವ್ರ ನಾಯಕ ನಾಯಿಕೆ ತಂದೆ ತಾಯಿ ಹೀರೋ ವಿಲನ್ ಅಂತ ಮಾಡ್ತಾರೆ. ಆದ್ರೆ ಕೃತಕವೇ ಆಗ್ಬಿಟ್ರೆ ಸಿನಿಮಾ ನೋಡಕ್ಕಾಗೋಲ್ಲ. ಕೃತಕ ಸಹಜ ಅನ್ನುವಂತೆ ಆಗ್ಬೇಕು, ಅಂದ್ರೆ ತಮ್ಮದಲ್ಲದ ಭಾವವನ್ನು ಸಹಜವಾಗಿ ಮಾಡಬೇಕು. ಹಾಗೆ ಮಾಡೋಕ್ ಸಕ್ಸಸ್ಫುಲ್ ಆದ್ರೆ ಫೇಸ್ಬುಕ್ ಅಲ್ಲೂ ಇನ್ಸ್ಟಾಗ್ರಾಮ್ ಅಲ್ಲೂ ಅದು ಕಲೆ. ಅದು ಕೃತಕವೇ ಆಗಿ ಕಾಣಿಸಿದ್ರೆ, ನಿಮಗೆ ಕಾಣಿಸಿದ್ರಿಂದ ಕೇಳ್ತಿದ್ದೀರಾ ಅನ್ಸುತ್ತೆ, ಆ ಮಟ್ಟಕ್ಕೆ ಅದು ಕಲೆ ಆಗಿರಲ್ಲ. ಅಂದ್ರೆ ಉದಾಹರಣೆಗೆ ಈಗ ಸಾಹಿತ್ಯವಾಗಿ ಬರೆದಾಗ ಅದು ಎಲ್ಲಿಯೂ ಕೂಡ ಇಲ್ಲದೆ ಇರಬಹುದು, ಕವಿ ಮನಸ್ಸಿನ ಕಲ್ಪನೆಯಿಂದಲೇ ಬಂದಿರಬಹುದು. ಆದ್ರೆ ಕಲ್ಪನೆ ನಮಗೆ ಒಪ್ಪುವಂತೆ ಇರಬೇಕು, ಆತರ ಇದ್ರೆ ಚೆನ್ನ. ಟರ್ನರ್ ಅಂತ ಒಬ್ಬ ಚಿತ್ರಕಾರ ಇದ್ದ, ಅವನು ಅದ್ಭುತವಾಗಿ ಸೂರ್ಯಾಸ್ತ ಚಿತ್ರ ಬರೆದ, ಆ ಚಿತ್ರವನ್ನ ಬೇರೆ ಚಿತ್ರಗಳ ಜೊತೆ ಪ್ರದರ್ಶನ ಮಾಡಿದ್ದ. ಒಬ್ಬ ಮಹಿಳೆ ಬಂದು ತದೇಕವಾಗಿ ಅದನ್ನು ನೋಡ್ತಾ ಇದ್ಲು, ಐ ಹ್ಯಾಡ್ ನೆವರ್ ಸೀನ್ ಸಚ್ ಎ ಸನ್ಸೆಟ್ ಅಂತ ಹೇಳಿದ್ಲಂತೆ. ಆಗ ಇವನು ಡೋಂಟ್ ಯು ವಿಶ್ ಟು ಅಂತ ಕೇಳಿದ, ನೀವು ಇಷ್ಟಪಡೋದು ಅಂತ, ಐ ಡೈ ಫಾರ್ ಇಟ್ ಅಂತ, ಮುಗೀತಲ್ಲ. ಹೀಗಾಗಿ ಅದು ಸಹಜ ಕೃತಕ ಅನ್ನೋದಕ್ಕಿಂತ ಸಹಜವಾಗಿ ಕಾಣಿಸ್ತಿದ್ಯಾ ಅಂತ. ಈಗ ಉದಾಹರಣೆಗೆ ಛಂದೋಬದ್ಧವಾಗಿ ಬರೆಯೋದು ಅಸಹಜ ಅಂತ, ಅರೆ ಅದು ಅಸುಂದರವ ಅಂತ ನೋಡ್ಬೇಕು. ಸಹಜ ಬೇರೆ, ಸುಂದರ ಬೇರೆ, ಸುಂದರ ಬೇರೆ, ಅಸಹಜ ಬೇರೆ, ಹೀಗೆಲ್ಲ ಇರುತ್ತದೆ. ಸುಂದರದಲ್ಲಿ ಪರಿಣಾಮ ಆಗಬೇಕು, ಪರಿಣಾಮ ಆದ್ರೆ ಚೆನ್ನ. ಈಗ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅನ್ನೋ ಭೇದ ಇಲ್ಲದೆ ಯಾವುದೇ ಆಹಾರ ತಗೊಳ್ತೀವಿ ಅಂತ ಅನ್ನೋ ವ್ಯಕ್ತಿಗಳಿಗೆ ವೆಜಿಟೇರಿಯನ್ ಅನ್ನ ಮಾಡುವಾಗ ನಾನ್ ವೆಜಿಟೇರಿಯನ್ ಪದಾರ್ಥ ಬಳಸಿದ್ರೆ ಅವ್ರಿಗೇನು ಬೇಜಾರಾಗಲ್ಲ, ರುಚಿಯಾಗಿತ್ತಂತೆ. ಹಾಗೆ ನಾನ್ ವೆಜಿಟೇರಿಯನ್ ಮಾಡುವಾಗ ವೆಜಿಟೇರಿಯನ್ ಪದಾರ್ಥ ಹಾಕೋದು, ಈಗ ವೆಜಿಟೇರಿಯನ್ನೇ ಆಗಿದ್ದೀವಿ ನೋಡಿ, ಆ ಚೌಕಟ್ಟಲ್ಲೇ ನಮಗೆ ರುಚಿಯಾಗಿ ಮಾಡಬೇಕು ಅಂತಾಗುತ್ತೆ. ಈಗ ಎರಡು ತಗೋತೀನಿ, ನಿಮ್ಗೆ ಎರಡು ಬೆರೆಸಿ ನಿಮ್ಗೆ ರುಚಿ ಮಾಡಿಕೊಟ್ರೆ ಏನು? ಈಗ ನನಗೆ ಈರುಳ್ಳಿ ಸೇರೋದಿಲ್ಲ, ಹಾಗಾಗಿ ನೀವು ನನಗೆ ಪಕೋಡನ ಈರುಳ್ಳಿನಲ್ಲಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ರು ಸೇರೋಲ್ಲ. ನನಗೆ ಕೋಸ್ನಲ್ಲಿಯೋ ಅಥವಾ ಸೊಪ್ಪಿನಲ್ಲಿ ಮಾಡ್ಕೊಡ್ಬೇಕು, ಹಾಗೆ ಮಾಡ್ಕೊಡ್ಬೇಕಾಗುತ್ತೆ. ಆದ್ರೆ ಏನರ್ಥ, ಕೃತಕ ಸಹಜ ಅಂತನ್ನುವುದು ಕಲೆಯಲ್ಲಿ ಪ್ರತಿಬಿಂಬಿಸ್ತಾ ಇದೆಯಾ? ಮತ್ತೆ ನಮಗೆ ಅನುಭವವೇ ಆಗದೇ ಇದ್ರೆ ಅದನ್ನ ಹೇಳೋಕ್ಕಾಗೋದಿಲ್ಲ ಅಂತ ಒಂದು ಕೆಲವು ಸ್ಟ್ಯಾಂಡ್ ಇದೆ. ಒಮ್ಮೆ ಭೈರಪ್ಪನವ್ರನ್ನ ಒಂದು ಸಂದರ್ಶನದಲ್ಲಿ, ಬಹಳ ಹಿಂದೆ ಟಿವಿ ಸಂದರ್ಶನ, ಅದು ಪದ್ಮವ್ಯೂಹ ಅಂತ ಆಗಿತ್ತು, ಅನೇಕ ಶ್ರೋತೃಗಳನ್ನ ಕರೆಸಿ ಟಿವಿನಲ್ಲಿ ಮಾಡ್ತಿದ್ದ ಮೊದಲ ಸಂದರ್ಶನ ಸಾಹಿತಿ ಬಗ್ಗೆ, ಅದು ಕೊನೆಯದು ಆಗ್ಬಿಡ್ತು. ಅಲ್ಲಿ ಅವ್ರನ್ನ ಜಲಪಾತದ ಬಗ್ಗೆ ಒಬ್ಬ ಮಹಿಳೆ ಕೇಳಿದ್ರು, ಇಲ್ಲಿ ಹೆರಿಗೆ ನೋವು ನೀವು ತುಂಬಾ ಚೆನ್ನಾಗಿ ಹೊರಡಿಸಿದ್ದೀರಾ, ನಿಮ್ಗೆ ಅನುಭವ ಇಲ್ಲದೆ ಹೇಗೆ ಮಾಡಿದ್ರಿ? ಅವ್ರು ಹೇಳಿದ್ರು, ಕವಿಯ ಶಕ್ತಿನೇ ಅದು, ತನಗಿಲ್ಲದ ಅನುಭವವನ್ನು ತನ್ನದಾಗಿಸಿಕೊಳ್ಳುವುದು. ಅದಕ್ಕೆ ಈ ಧ್ವನಿ ಮಾರ್ಗ, ವಕ್ರತಾ ಮಾರ್ಗ ಪ್ರಯೋಜನಕ್ಕೆ ಬರುತ್ತೆ, ನಮ್ಮದಲ್ಲದ ಅನುಭವವನ್ನು ನಮ್ಮದಾಗಿರುವಂತೆ ಮಾಡುವುದು. ಈಗ ಉದಾಹರಣೆಗೆ ನಾನು ಏಕವ್ಯಕ್ತಿ ಯಕ್ಷಗಾನ ಅಂತ ನಿರ್ಮಾಣ ಮಾಡಿ ತೋರಿಸಿದೆ, ನಮ್ಮ ಮಂಟಪರು ಅದರಲ್ಲಿ ನೃತ್ಯ ಮಾಡಿ ತೋರಿಸ್ತಾ ಇದ್ರು ಸ್ತ್ರೀವೇಷ ಹಾಕಿ. ಅಲ್ಲಿ ಅವರಿಗೆ ಹೆಣ್ಣು ಅಲಂಕಾರ ಮಾಡ್ಕೊಳ್ಳೋ ಸನ್ನಿವೇಶ, ವಾಸಕ ಸಜ್ಜಿಕೆ. ಆಗ ನಾನು ಅವ್ರಿಗೆ ಡೈರೆಕ್ಷನ್ಸ್ ಎಲ್ಲ ಕೊಟ್ಟಿದ್ದೆ, ಹೇಗೆ ಮಾಡಬೇಕು ಎಂತ. ಜಡೆ ಎಲ್ಲ ಹಣಕೊಂಡ ಮೇಲೆ, ಕೂದಲು ಬಾಚಿಕೊಂಡ ಮೇಲೆ, ಆ ಒಂದು ಬಾಚಣಿಕೆಗೆ ಕೂದಲು ಸಿಕ್ಕಿರುತ್ತಲ್ಲ, ಅದನ್ನು ಸುತ್ತುಕೊಂಡು ಕಾಲು ಹೆಬ್ಬೆರಳ ಮಧ್ಯೆ ಇಟ್ಟುಕೊಳ್ಳೋದು. ಅದನ್ನ ತುಂಬಾ ಜನ ಹೆಣ್ಣು ಮಕ್ಕಳು ನೋಡಿ ಇಷ್ಟು ಚೆನ್ನಾಗಿರ್ತಕ್ಕಂಥದ್ದು, ಕೂದಲನ್ನು ಎಸಿಬಾರ್ದು ಅಂತ ಬೇರೆ ನಮ್ಮ ನಂಬಿಕೆಗಳು ಉಂಟು, ಅದನ್ನ ಒಂದು ಕಡೆ ಇಟ್ಕೊಳ್ಬೇಕು, ಹೆಬ್ಬೆರಳತ್ತ ಇಟ್ಕೊಂಡ್ರೆ ಅದು ಗಮನಕ್ಕೆ ಬರುತ್ತೆ ಅಂತ. ಮತ್ತೆ ಅವರು ಕುಂಕುಮ ಇಟ್ಟುಕೊಂಡ ಮೇಲೆ ಮೂಗಿನ ಮೇಲೆ ಆ ಕುಂಕುಮದ ಧೂಳಿಯನ್ನು ಒರೆಸ್ತಾ ಇದೆ, ಅಭಿನಯ ಅದು. ಅಂದ್ರೆ ಕುಂಕುಮ ಪುಡಿ ಕುಂಕುಮ ಇಟ್ಕೊಂಡ್ರೆ ಉದುರತ್ತೆ ಅಂತ.
ಈಗ ಸ್ಟಿಕ್ಕರ್ ಇಟ್ಕೊಂಡವ್ರಿಗೆ ಅದು ಗೊತ್ತಾಗಲ್ಲ, ಹಳೆ ಕಾಲದವ್ರಿಗೆ ಗೊತ್ತಾಗುತ್ತೆ. ಹೀಗೆ ಅಂದ್ರೆ ಇಲ್ಲದನ್ನ ಇದೆ ಅನ್ನುವಂತೆ ಅಭಿನಯ ಮಾಡಿದಾಗ ಆ ಸಹಜತೆ ಅಲ್ಲಿ ಬರುತ್ತಲ್ಲ, ಈ ರೀತಿಯಾದದ್ದು. ಹೀಗೆ ಅವರ ಸತ್ಯಾಸತ್ಯತೆಗಳಿಗಿಂತ ಮುಖ್ಯವಾಗಿ ಸುಂದರತೆ ಅಸುಂದರತೆಗಳು ಮುಖ್ಯ. ಮತ್ತೆ ಇದರ ಜೊತೆಗೆ ಒಂದು ಏನಂದ್ರೆ, ನಮಗೊಂದು ವಿಶ್ವಾಸ ಇದೆ, ಒಳ್ಳೆಯ ಬದುಕಿನಿಂದ ಒಳ್ಳೆಯ ಸಾಹಿತ್ಯ ಆಗಬಹುದು. ಒಳ್ಳೆ ಸಾಹಿತ್ಯಕ್ಕಿನ್ನೂ ಎಷ್ಟೋ ಬೇಕು. ಒಳ್ಳೆಯವರು ಒಳ್ಳೆ ಸಾಹಿತ್ಯ ಮಾಡ್ತಾರೆ ಅಂತಿಲ್ಲ, ಕೆಟ್ಟವರು ಒಳ್ಳೆ ಸಾಹಿತ್ಯ ಮಾಡಲ್ಲ ಅಂತಿಲ್ಲ, ಆದ್ರೆ ತುಂಬಾ ಜೀವನೋತ್ಕರ್ಷಕ್ಕೆ ಬರುವಂತದ್ದು ಒಳ್ಳೆಯದರಿಂದ ಆಗಬೇಕು ಅಂತ. ಆ ಮಟ್ಟಕ್ಕೆ ನಿಮ್ಮ ನಿರೀಕ್ಷೆ ಸರಿಯಾದದ್ದು, ಪ್ರಾಮಾಣಿಕವಾಗಿ ಸಹಜವಾಗಿದ್ರೆ ಒಳ್ಳೆಯದು ಬಂದೀತು ಅಂತ. ಆದ್ರೆ ಹಾಗಿಲ್ಲದೇನು ಬರಬಹುದು. ನಾವೇ ನೋಡಿದೀವಿ ಎಷ್ಟು ದೊಡ್ಡ ಕಲಾವಿದರು ಅವರ ಬದುಕು ಅಂತ ಮೆಚ್ಚುವಂತೆ ಇರೋಲ್ಲ, ಆದ್ರೆ ಕಲೆ ಚೆನ್ನಾಗಿರುತ್ತೆ ಅಷ್ಟರ ಮಟ್ಟಿಗೆ. ಅದರಿಂದಲೇ ಕಲಾ ಮೀಮಾಂಸೆ ವ್ಯಕ್ತಿ ಜೀವನದ ಬಗ್ಗೆ ನಿರ್ಣಯಗಳನ್ನ ಜಡ್ಜ್ಮೆಂಟ್ಸ್ ಅನ್ನು ಪಾಸ್ ಮಾಡೋಲ್ಲ. ಇಟ್ ವಿಲ್ ವಿತ್ ಹೋಲ್ಡ್ ಜಡ್ಜ್ಮೆಂಟ್ ಇಲ್ಲ ಅಂತಿಲ್ಲ, ಅದನ್ನ ವಿತ್ ಹೋಲ್ಡ್ ಮಾಡುತ್ತೆ. ಯಾಕೆಂದ್ರೆ ಅದು ಜೀವನ ಮೀಮಾಂಸೆಗೆ ಸಂಬಂಧಪಟ್ಟದ್ದು. ಜೀವನ ಮೀಮಾಂಸೆ ಇನ್ನು ವಿಸ್ತಾರವಾದ ಕ್ಷೇತ್ರ. ಇನ್ನು ಶ್ರೀಕಂಠ ಏನಾದ್ರು ಹೇಳ್ತಾರೆ, ಭಾಷೆಯ ಮೀಮಾಂಸೆ ವ್ಯಾಕರಣ, ಭಾವದ ಮೀಮಾಂಸೆ ಸಾಹಿತ್ಯ ಮೀಮಾಂಸೆ ಅಲಂಕಾರ ಶಾಸ್ತ್ರ, ಬದುಕಿನ ಮೀಮಾಂಸೆ ತತ್ವಶಾಸ್ತ್ರ. ಆ ಮಟ್ಟಕ್ಕೆ ಹೋಗ್ಬೇಕಾಗತ್ತೆ. ಸರ್, ಮೋಹನ ಸ್ವಾಮಿ ಬಗ್ಗೆ ಇನ್ನೊಂದ್ ಪ್ರಶ್ನೆ ಸರ್. ನೀವು ಹೇಳ್ತಾ ಇದ್ರಿ ರಸವಿಘ್ನ, ಈ ರಸವಿಘ್ನ ಕೆಲವ್ರಿಗಾಗುತ್ತೆ ಕೆಲವ್ರಿಗಾಗಲ್ಲ ಅಂತ. ನನಗೂ ಸಾಕಷ್ಟು ರಸವಿಘ್ನ ಆಗಿದೆ ಮೋಹನ ಸ್ವಾಮಿ ಓದ್ಬೇಕಾದ್ರೆ. ಅಂದ್ರೆ ಇದು ಒಂದು ಸಾಪೇಕ್ಷವಾದ ಅಳತೆ ಗೋಲಾಗುತ್ತಲ್ವಾ? ನಿಜ, ಆ ಮಟ್ಟದಲ್ಲಿ ಸಬ್ಜೆಕ್ಟಿವಿಟಿ ಇದ್ದೇ ಇದೆ. ಈಗ ಒಂದೇ ಕಾಫಿನ 10 ಜನಕ್ಕೆ ಸರ್ವ್ ಮಾಡಿದ್ರೆ ಕೆಲವ್ರಿಗೆ ಬಿಸಿ, ಕೆಲವ್ರಿಗೆ ತಣ್ಣಗು, ಕೆಲವ್ರಿಗೆ ಸ್ಟ್ರಾಂಗು, ಕೆಲವ್ರಿಗೆ ಲೈಟು, ಕೆಲವ್ರಿಗೆ ಹೀಟು, ಹೀಗೇನೋ ಅನ್ನಿಸ್ಬಹುದು. ಅಂದ್ರೆ ಅದು ಕಾಫಿಯ ದೋಷ ಅಲ್ಲ, ವ್ಯಕ್ತಿಗಳ ಪ್ರಿಫರೆನ್ಸಸ್. ಆದ್ರೆ ಯಾರು ಕಲ್ಚರ್ಡ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಟ್ಯೂನ್ ಆದಂತವರು ಅಂತ, ಅಂದ್ರೆ ಪ್ರಬುದ್ಧರಾದ ಓದುಗರು ಅಂತ ಇರ್ತಾರಲ್ಲ, ಅವ್ರನ್ನ ಒಂದು ಮಟ್ಟಕ್ಕೆ ಪ್ರಮಾಣವಾಗಿ ತಗೋಬೇಕಾಗುತ್ತೆ. ಈಗ ಯಾವುದಕ್ಕೂ ಯಾರು ಐಡಿಯಲ್ ರೀಡರ್ ಅಂತ ಹೇಳೋದು ಕಷ್ಟ. ಇಟ್ಸ್ ಎ ಬ್ಯಾಂಡ್, ಆ ಬ್ಯಾಂಡ್ನೊಳಗೆ ಬರ್ತಕ್ಕಂಥದ್ದು ಅಂತ. ನಾವು ಒಂದು ಕಲಾಕೃತಿಯನ್ನು ಓದುವಾಗ ಅಥವಾ ನೋಡುವಾಗ ಯಾವುದೇ ಅದನ್ನ ಒಂದು ಮಟ್ಟಕ್ಕೆ ನಮ್ಮ ಅಭಿನಿವೇಶಗಳನ್ನು ಸಸ್ಪೆಂಡ್ ಮಾಡಿ ನೋಡ್ಬೇಕು. ಎಷ್ಟು ಸಸ್ಪೆಂಡ್ ಮಾಡಿ ನೋಡೋಕ್ಕಾಗುತ್ತೋ ಅಷ್ಟು ಮಟ್ಟಿಗೆ ನಾವು ಬೆಳೆದಿರ್ತೀವಿ. ಅಷ್ಟು ಮಾಡಿದ್ರೂ ಆಗಲಿಲ್ಲ ಅಂದ್ರೆ ಏನಾದರೂ ಅಲ್ಲೇ ತಪ್ಪಿದ್ಯಾ, ಹಾಗೂ ಇದ್ದಿರಬಹುದು, ನೋಡ್ಬೇಕಾಗುತ್ತೆ. ನನಗೆ ವಸುಧೇಂದ್ರ ಅವರ ಬರವಣಿಗೆಗಳು ಹೆಚ್ಚಿನ ರಸ ಕಂಡಿದೆ. ಅಲ್ಲ ಸರ್, ಹಾಗೆ ಮಾಡಿದಾಗ ಒಂದು ಶಿಷ್ಟವಾದ ಬರವಣಿಗೆ ಮತ್ತು ಅಶ್ಲೀಲವಾದ ಬರವಣಿಗೆ ಅದರ ಗೆರೆ ತುಂಬಾ ಮಸುಕಾಗ್ಬಿಡುತ್ತಲ್ವಾ ಸರ್? ಇಷ್ಟವಾಗುವ ಭೈರಪ್ಪನವರ ಬರವಣಿಗೆ ಅಶ್ಲೀಲ ಅನ್ನುವಂತ ನಿಮ್ಮಂತೆಯೇ ಉತ್ತಮರಾದ ಜನ ಇದ್ದಾರೆ, ಹಾಗೇನ್ ಮಾಡ್ತೀರಾ? ಹಾಗಲ್ಲ ಸರ್, ಯಾವುದು ಹಸಿ ಹಸಿಯಾಗಿ ವಾಚ್ಯವಾಗಿ ಇರಬಾರ್ದು ಅಂತ. ಹಸಿ ಹಸಿಯಾಗಿ ವಾಚ್ಯವಾಗಿ ಇದ್ರೆ ಅದು ಸ್ವಲ್ಪ ಒಪ್ಕೊಳ್ಳೋ ಕಷ್ಟ ಆಗುತ್ತಲ್ವೇ? ವಾಚ್ಯತೆ ಇದೆ, ಪರ್ವದಲ್ಲಿ ವಾಚ್ಯತೆ ಇದೆ, ಸಾರ್ಥದಲ್ಲಿ ಇದೆ ಅಂತಲೂ ಹೇಳುವರಿದ್ದಾರೆ. ಹಾಗಾಗಿ ಆ ಸಬ್ಜೆಕ್ಟಿವಿಟಿ ಇರುತ್ತೆ, ಆದ್ರೆ ಆ ಸನ್ನಿವೇಶ, ಆ ಪಾತ್ರ, ಆ ಘಟನೆ ಅದಕ್ಕೆ ಹೇಗಿದೆ ಅಂತ ನೋಡ್ಬೇಕು. ಈಗ ಮೋಹನ್ ಲಾಲ್ನಿಗೆ ಮಗಳು ಎದುರಾದಾಗ ಅವ್ರ ಮೈಕಟ್ಟು ಬಿಗಿಯಾಗಿದೆಯಾ ಇಲ್ಲವಾ ಅಂತ ನೋಡಿದ ಅನ್ನೋದು ಬಹಳ ಸರಿಯಾಗಿದೆ. ಅದು ಅಶ್ಲೀಲ ಆದ್ರೆ ಮೋಹನ್ ಲಾಲ್ ನ ಪಾತ್ರದ ಮಿತಿ, ಅದು ಲೇಖಕನ ಸಾಹಿತ್ಯದ ಮಿತಿ ಅಲ್ಲ. ಈಗ ರಾವಣ ಅಷ್ಟು ಲಂಪಟನಾಗಿದ್ದ, ಅದು ವಾಲ್ಮೀಕಿಗಳ ದೋಷ ಅಲ್ಲ, ಆ ಪಾತ್ರದ ರೀತಿ ಹಾಗೇನೆ. ಹಾಗಾಗಿ ಅಲ್ಲಿ ನೋಡ್ಬೇಕಾಗುತ್ತೆ. ಈಗ ಯಾವುದೋ ಒಂದು ಸನ್ನಿವೇಶಕ್ಕೆ ಒಬ್ಬ ಕಾಮಿಡಿ ಕ್ಯಾರೆಕ್ಟರ್ ಅಪಸ್ವರದಲ್ಲಿ ಹಾಡಬೇಕು, ಆಗ ಅದು ಅಪಸ್ವರ ಅಲ್ಲ, ಅಲ್ಲಿ ಗುಣವಾಗ್ಬಿಡುತ್ತೆ. ಈಗ ವೀರರಸದಲ್ಲಿ ಕರ್ಕಶವಾದ ಶಬ್ದಗಳು ಗುಣವಾದವು. ಈಗ ಸುರಸಿಂಧು ಪುತ್ರ ಕೇಳ ತರ್ಷಜಾನಿ ಕೇಳ ಕೃಪಾ ಕೇಳ ಮಂದಂಬುದಿಯಂ ಕಲಂಕಿದ ಸುರ ಪ್ರಧ್ವಂಸಿಯೋಲ್ ಬಾಹು ಮಂದರದಿಂ ಅಂತ ಪಂಪನ ಭೀಮ ಪ್ರತಿಜ್ಞೆ ಮಾಡುವಾಗ ಸುರಸಿಂಧು ಪ್ರಿಯ ಪುತ್ರ ಕೇಳ ಕಳಶಜ ನೀ ಕೇಳ ಕೃಪಾ ಕೇಳ ಮಂದರದಿಂ ದಂಬುದಿಯಂ ಕಲಂಕಿದ ಸುರ ಪ್ರಧ್ವಂಸಿಯೋಲ್ ಅಂತ ಪುರುಷಾಕ್ಷರಗಳು ವೀರರಸಕ್ಕೆ ರೌದ್ರರಸಕ್ಕೆ ಗುಣವಾಗತ್ತೆ. ಆದರೆ ಯಮುನಾ ನದಿ ತರಂಗಮ ನಮುಂಕಿ ಅಲ್ಲಿದ್ದ ವನರಥಗಳಲ್ಲಿ ತುಳಿದು ಅಂತ ಪದ್ಯ ಬರುವಾಗ ಕೋಮಲವಾದ ವರ್ಣಗಳೇ ಇರಬೇಕಾಗುತ್ತೆ, ಈ ಔಚಿತ್ಯ ಇರುತ್ತೆ, ನಾವು ನೋಡ್ಕೋಬೇಕಾಗುತ್ತದೆ. ಅಂದ್ರೆ ನಾವು
ವ್ಯಕ್ತಿಯನ್ನ ವ್ಯಕ್ತಿಯಾಗಿ ಭಾವ ಮಾತ್ರವಾಗಿ ನೋಡೋಕ್ಕೆ ಸಾಧ್ಯವಾಗ್ತಾ ಇದೆಯಾ, ಬೇರೆ ಉಪಾಧಿಗಳ ಅಟ್ರಿಬ್ಯೂಟ್ ಇಂದ ನೋಡ್ತಾ ಇದ್ದೀವ? ಈಗ ನೋಡಿ, ಸಮಾಜ ಮಾರ್ಪಾಡ್ತಾ ಇದ್ದಂತೆ ಆಗುತ್ತದೆ. ಈಗ ಯಾರು ಕೂಡ ವಿಧವಾ ವಿವಾಹ ಆದಂತ ಮಹಿಳೆಯ ಒಂದು ಪ್ರಣಯವನ್ನ ತಪ್ಪಾಗಿ ಸಾಹಿತ್ಯದಲ್ಲಿ ನೋಡಲ್ಲ. ಸಮಾಜ ಬದಲಾವಣೆ ಆಗಿ, ಆದರೆ 100 ವರ್ಷದ ಕೆಳಗೆ ಅಲ್ಲಿ ರಸ ನೋಡಕ್ಕೆ ಆಗ್ತಾ ಇರಲಿಲ್ಲ. ಏನಾಗುತ್ತದೆ, ಕೆಲವರಿಗೆ ಅವರ ಕಾಲದಲ್ಲಿಯೇ ಕಾಲಕ್ಕೆ ಮೀರಿ ನೋಡುವ ಸ್ಥಿತಿ ಇರುತ್ತೆ, ಕೆಲವರಿಗೆ ಆಯಾ ಕಾಲದಲ್ಲಿ ಆಯಾ ರೀತಿ ನೋಡಕ್ಕೆ ಇರುತ್ತೆ. ಎರಡು ತಪ್ಪಲ್ಲ, ಆದರೆ ಬೆಳವಣಿಗೆ ಆಗಬೇಕಾದದ್ದು ಧರ್ಮ. ಅಂದ್ರೆ ಔಚಿತ್ಯ ಅನ್ನೋದು ನಾನು ಅದೇ ಹೇಳಿದೆ, ಇಟ್ ಈಸ್ ಎ ಸೋಷಿಯಲ್ ಪೊಲಿಟಿಕಲ್ ಕಲ್ಚರಲ್ ಕನ್ಸ್ಟ್ರಕ್ಟ್. ಔಚಿತ್ಯ ಅನ್ನೋದ್ರೊಳಗೆ ನಮ್ಮ ಸಮಾಜ ಸಂವೇದನೆ, ರಾಜಕೀಯ ಸಂವೇದನೆ, ಸಾಂಸ್ಕೃತಿಕ ಸಂವೇದನೆ ಎಲ್ಲ ಬರ್ತದೆ. ಆ ಮಾತನ್ನ ನಾನು ಹೇಳೋದು ಮರೆತೆ, ನೀವು ಈಗ ಹೇಳ್ತಾ ಇದ್ದರಿಂದ ಹೇಳೋ ಅವಕಾಶ ಬಂತು, ಧನ್ಯವಾದ. ಔಚಿತ್ಯ ಅನ್ನೋ ಒಂದು ಚೌಕಟ್ಟಲ್ಲಿ ಅದೆಲ್ಲ ಬರ್ತದೆ. ಆಯಾ ಸಂವೇದನೆಗಳದ ಅನುಕೂಲವಾಗಿದ್ದಾಗ ನಮಗೆ ಆ ಧ್ವನಿ ಮೆಚ್ಚುಗೆಯಾಗಿ ರಸ ಉಂಟಾಗುತ್ತೆ. ನಿಮಗೆ ಅಲ್ಲ ಔಚಿತ್ಯ ಕಾಣಿಸ್ತು ಅಂದ್ರೆ ಆ ಮಟ್ಟಕ್ಕೆ ನಿಮಗೆ ಸಾಮಾಜಿಕ ಸಂವೇದನೆ ಹಿಡಿತಾ ಇದೆ, ತಪ್ಪಿಲ್ಲ. ಆದ್ರೆ ನಿಮಗೆ ಆ ಕೃತಿಯಲ್ಲಿ ಸ್ವಾರಸ್ಯ ಬೇಕು ಅಂದ್ರೆ ಸ್ವಲ್ಪ ಮುಂದೆ ಹೋಗ್ಬೇಕು. ಅದು ಕಾಲದಲ್ಲಿ ಆಗ್ಬಹುದು, ಆಗದೇ ಇರ್ಬೋದು, ನಿಮ್ ಮತ್ತೆಲ್ಲಿಯೂ ಆನಂದ ಪಡಿಬಹುದು, ತಪ್ಪಲ್ವಲ್ಲ. ನಾನು ಇನ್ಯಾವುದೋ ಭಾಷೆಯಲ್ಲಿ ಇನ್ಯಾರದೋ ಲೇಖಕನ ಬರವಣಿಗೆ ಓದಿಲ್ಲ ಅಂದ್ರೆ ಅದು ನನ್ನ ತಪ್ಪಲ್ಲ, ಅದರಿಂದಲೇ ಕಡೆ ಕಾಣಬೇಕು ಸಂತೋಷ ಅಂತೂ ಇಲ್ಲ. ಹೌದು, ಬೇರೆ ಪ್ರಕಾರಾಂತರವಾಗಿ ಇದೆ. ಧನ್ಯವಾದ ಸರ್. ಸರ್, ಭಾವವೇ ಪ್ರಧಾನ ಅಂತ ಅಂದಾಗ, ರಸವೇ ಪ್ರಧಾನ ಆದಾಗ ಅಕಸ್ಮಾತ್ ಆಗಿ ಮುಸುಳುವ ಭಾಷಾ ದೋಷಗಳು ಅಥವಾ ವಾಕ್ಯ ದೋಷಗಳು, ಈಗ ಪರ್ಫೆಕ್ಷನ್ ಬೇಕು. ಈಗ ಟಿವಿ ನಲ್ಲಿ ಯಾರೋ ಓದ್ತಾ ಇದಾರೆ, ಈಗ ನಾವೇ ಆಕಾಶವಾಣಿಯಲ್ಲಿ ಕೆಲಸ ಮಾಡುವವರು, ಆಕಾಶವಾಣಿಯಲ್ಲಿ ಯಾವುದೋ ಒಂದು ಒಂದು ಪದವನ್ನ ತಪ್ಪಾಗಿ ಉಚ್ಚಾರ ಮಾಡುವಂಥದ್ದು, ಇದು ನಾವು ನೋಡಿದಾಗ ನಾವು ಅದಕ್ಕೆ ತುಂಬಾ ಪ್ರತಿಕ್ರಿಯೆಗಳು ಬರೋದು ಮತ್ತೆ ನೆಗೆಟಿವ್ಸ್ ನಾವು ನೋಡ್ತಾ ಇದೀವಿ. ಇವತ್ತು ಟಿವಿನೂ ನಾವು ಕೂಗುಮಾರಿಗಳು ಅಂತೆಲ್ಲ ಕರೆಯೋದನ್ನು ನಾವು ನೋಡ್ತೀವಿ. ಹೀಗಿರುವಾಗ ಭಾವನೆ ಪ್ರಧಾನ ಅಂದಾಗ ಭಾಷೆಯ ಒಂದು ಪ್ರಾಮುಖ್ಯತೆ ಮತ್ತು ಧ್ವನಿಯ ಪ್ರಾಮುಖ್ಯತೆ ಹೇಗೆ ಅಂತ ಹೇಳ್ಬೋದಾ ಸರ್? ಖಂಡಿತ ಹೇಳ್ತೇನೆ. ನೀವು ಇನ್ನೊಂದು ಅಂಶದ ಕಡೆಗೆ ಬಾಗಲು ತೆರೀತಾ ಇದ್ದೀರಾ, ಅದು ದೋಷ. ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ರಸ, ಧ್ವನಿಯ ಅಲಂಕಾರ, ರಸ, ಧ್ವನಿಯ ಔಚಿತ್ಯ, ವಕ್ರತೆ ಅನ್ನೋ 4 ಮುಖ್ಯ ಅಲ್ಲದೆ ಇನ್ನ ಗುಣ, ರೀತಿ, ದೋಷ ಇವೂ ಇದೆ. ಕಾವ್ಯ ದೋಷಗಳನ್ನು ತುಂಬಾ ದೊಡ್ಡದಾಗಿ ಚರ್ಚೆ ಮಾಡಿದ್ದಾರೆ. ಅಲ್ಲಿ ಭಾಷಾ ದೋಷಗಳು, ಶಬ್ದ ದೋಷಗಳು, ವಾಕ್ಯ ದೋಷಗಳು, ಪದ ದೋಷಗಳು, ಸಂದರ್ಭ ದೋಷಗಳು ಎಲ್ಲ ಇದೆ, ತುಂಬಾ ವಿಸ್ತಾರವಾಗಿದೆ. ಮಮ್ಮಟ್ಟನ ಕಾವ್ಯ ಪ್ರಕಾಶದ 7 ಉಲ್ಲಾಸ ಮತ್ತೆ ಇವನ ಮಹಿಮಭಟ್ಟನ ವ್ಯಕ್ತಿ ವಿವೇಕ ಇಲ್ಲಿ ನೋಡಿದ್ರೆ ತಲೆ ತಿರುಗೋಗ್ಬಿಡುತ್ತೆ, ಯಾರು ಏನು ಬರೆಯೋಕ್ಕೆ ಸಾಧ್ಯವಿಲ್ವಾ ಅಂತ ಅನಿಸ್ಬಿಡುತ್ತೆ. ಅಷ್ಟು ಮಟ್ಟಿಗೆ ದೋಷಗಳನ್ನು ಹೆಜ್ಜೆ ಹೆಜ್ಜೆಗೂ ತೋರ್ತಾರೆ. ಅಂದ್ರೆ ನಮ್ಮ ಹಿಂದಿನವರು ತಪ್ಪಿರಬಾರದು ಅಂತ ಎಷ್ಟು ಎಚ್ಚರ ವಹಿಸ್ತಾ ಇದ್ರು ಅಂತ ಗೊತ್ತಾಗುತ್ತದೆ. ಆನಂದವರ್ಧನ ಇದಕ್ಕೆ ತುಂಬಾ ಒಳ್ಳೆಯ ಆರೋಗ್ಯಕರವಾದ ಒಂದು ಆಯಾಮ ಕೊಡ್ತಾನೆ. ಅದು ಏನಂದ್ರೆ, ದೋಷಗಳಲ್ಲಿ ನಿತ್ಯ ಅನಿತ್ಯ ಅಂತ 2 ತರಹ ಇದೆ. ನಿತ್ಯ ದೋಷ ಯಾವುದು ಅಂದ್ರೆ ರಸಭಂಗ ಮಾಡುವಂತಹದ್ದೇ ನಿತ್ಯ ದೋಷ. ಅನಿತ್ಯ ದೋಷ ಆಗಲ್ಲ ಅಂತ. ಈಗ ವ್ಯಾಕರಣ ಬೇಸಿಕ್ ಆದಂಥದ್ದು. ಈಗ ಒಂದು ಪಾತ್ರದ ಮೂಲಕ ವ್ಯಾಕರಣದ ತಪ್ಪಿರುವಂತಹದ್ದೇ ಆಡಿಸ್ಬಹುದು ಲೇಖಕ. ಈಗ ಉದಾಹರಣೆಗೆ ಟಿ ಪಿ ಕೈಲಾಸಂ ಅವರ ನಾಟಕಗಳಲ್ಲಿ ಎಷ್ಟೋ ಗ್ರಾಮ್ಯ ಶಬ್ದಗಳು ಬರ್ತಾ ಹೋಗುತ್ತೆ. ಆ ಗ್ರಾಮ್ಯ ಶಬ್ದಗಳು ಲೇಖಕನ ದೋಷ ಅಲ್ಲ, ಆ ಪಾತ್ರದ ಸಹಜತೆಗೆ ಬರುತ್ತೆ. ಹೀಗೆ ಈ ತರ ಆಗುತ್ತೆ. ಆದರೆ ಲೇಖಕನಾದವನು ತಾನು ಬಳಸುವಾಗ ಒಂದು ಮಟ್ಟಿಗೆ ಮರ್ಯಾದೆ, ಭಾಷೆಯ ಮರ್ಯಾದೆ, ವ್ಯಾಕರಣದ ಮರ್ಯಾದೆ ಇಟ್ಟುಕೊಳ್ಬೇಕು ಅಂತ ಬೇಸಿಕ್ ನಿಯಮ. ಈಗ ಒಬ್ಬ ಸಂಗೀತಗಾರ ಒಂದು ಮಟ್ಟಕ್ಕೆ ಶ್ರುತಿಲಯ ಬದ್ಧವಾಗಿ ಹಾಡಬೇಕು. ಅವನು ಒಂದು 4 ಕಚೇರಿನಲ್ಲಿ 4 ಶ್ರುತಿ ಶುದ್ಧವಾಗಿರೋಕ್ಕಾಗಲ್ಲ, ಆಗ್ಲೋ ಈಗಲೋ ಬಿಡುತ್ತೆ. ಅದಕ್ಕೆ ನಮ್ಮಲ್ಲಿ ಗುಣಾಧಿಕ್ಯ ಅಂದ್ರೆ ಅಲ್ಪ ದೋಷ, ಅತಿಶಯ ಗುಣ. ಮಮ್ಮಟ ಕದದೋಷವು ಶಬ್ದಾರ್ಥವು ಸಗುಣ ಅನಲಂಕೃತಿ ಪುನಃ ಕಾಪಿ ಅಂತ ತಕ್ಷಣ ಮಾಡಿದಾಗ ಅದೋಷವೂ ಆಗಿರ್ಬೇಕು, ಕಾವ್ಯ ದೋಷ ರಹಿತ ಆಗಿರ್ಬೇಕು ಅಂತ ಮುಂದಿನವರು ಆಕ್ಷೇಪ ಮಾಡ್ತಾರೆ. ದೋಷ ಇಲ್ಲದೆ ಇರೋದು ಸೃಷ್ಟಿಯಲ್ಲೇ ಇಲ್ಲ, ಅಲ್ಪ ದೋಷವು ಅಂತ ಹೇಳಬೇಕಿತ್ತು. ನಮ್ಮ ಪೂರ್ವಜರು ಸಣ್ಣ ಸಣ್ಣ ವಿಷಯಕ್ಕೂ ಕರೆಕ್ಟ್ ಮಾಡಬೇಕು ಅಂತ ಎಷ್ಟು ಎಚ್ಚರ ವಹಿಸ್ತಾ ಇದ್ರು ಅಂತ ಗೊತ್ತಾಗುತ್ತದೆ. ಹಾಗಾಗಿ ಹೆಚ್ಚಿನ ಗುಣ ಇರಬೇಕು. ಮತ್ತೆ ಅದಕ್ಕೆ ಮಹಾಕವಿಗಳು ಪ್ರಮಾಣ ಅಂತಂದ್ರು. ಒಮ್ಮೆ ನಾನು ವೆಂಕಟಾಚಾರ ಶಾಸ್ತ್ರಿಗಳನ್ನು ಕೇಳಿದ್ದೆ, ನಮ್ಮ ಕನ್ನಡದ ಬರವಣಿಗೆಗೆ ಯಾರ ಭಾಷೆ ಪ್ರಮಾಣವಾಗಿ ಇಟ್ಕೋಬಹುದು ಅಂದ್ರೆ, ನೋಡಿಪ್ಪ, ಬಿ ಎಂ ಶ್ರೀಕಂಠಯ್ಯನವರು, ಟಿ ಎಂ ಶ್ರೀಕಂಠಯ್ಯನವರು, ಎ ಆರ್ ಕೃಷ್ಣಾಸ್ತ್ರಿಗಳು, ಈ ತರದವ್ರು ವ್ಯಾಕರಣ ಶುದ್ಧವಾಗಿ
ತಿಳಿಯಾಗಿ ಚೆನ್ನಾಗಿ ಬರಿತಾ ಇದ್ರು. ಇಂಥವ್ರದನ್ನ ಇಟ್ಕೋಬೇಕು. ಕೇಶಿರಾಜ ಅವರೆಲ್ಲ ಹೇಳ್ತಾರೆ ಪಂಪಾರನ್ನ ಇವರು ನಮಗೆ ಪ್ರಮಾಣ. ತೆಲುಗಿನಲ್ಲಿ ತೆಲುಗಿನ ವ್ಯಾಕರಣ ಅಷ್ಟು ಬೆಳೆದಿರೋದು ನನ್ನಯ್ಯ ಎರಡನ ಚಿಕ್ಕನ ಮೂರು ಕವಿತ್ರಯದ ಭಾಷೆಯನ್ನೇ ಪ್ರಮಾಣವಾಗಿ ಇಟ್ಕೊಂಡು ತೊಲ್ಕಾಪ್ಯಮು ಪೂರ್ತಿ ಸಂಘಂ ಕಾವ್ಯವನ್ನು ಪ್ರಮಾಣವಾಗಿ ಇಟ್ಟುಕೊಂಡು ಮುಂದೆ ಬರೆದಂತದ್ದು ಅಂತ ಗೊತ್ತಾಗುತ್ತದೆ. ಅಂದ್ರೆ ನೋಡಿದಾಗ ನಮಗೆ ಒಂದು ಒಳ್ಳೆಯ ಲಕ್ಷ್ಯವನ್ನು ಇಟ್ಕೊಂಡು ನೋಡೋದು, ಕಾಳಿದಾಸನ ಪ್ರಮಾಣವಾಗಿ ಇಟ್ಕೊಂಡು ನೋಡೋದು, ಹಾಗೆ ಅತ್ಯುತ್ತಮವಾದ ಮಾದರಿ ಇಟ್ಕೋಬೇಕು. ಆ ಮಾದರಿ ಇಟ್ಕೊಂಡು ನಡೀಬೇಕಾಗುತ್ತೆ. ತಪ್ಪುಗಳು ಆಗುತ್ತವೆ, ತಿದ್ದುಕೊಳ್ಳುವ ಪ್ರಯತ್ನ ಮಾಡಬೇಕು. ಒಂದು ಕಡೆ ಆವರಣ ಕಾದಂಬರಿಯಲ್ಲಿ ಭೈರಪ್ಪನವರು ಹೇಳ್ತಾರೆ, ಪ್ರಾಯಶ್ಚಿತ್ತದ ಒಂದು ಪ್ರಧಾನ ಲಕ್ಷಣ ಅಂದ್ರೆ ಆ ತಪ್ಪನ್ನು ಮತ್ತೆ ಮಾಡದೇ ಇರೋದು ಅಂತ. ಹೀಗೆ ಒಂದೊಂದು ಸೂಚನೆಗಳು ಬಂದಾಗ ಆ ಮಟ್ಟಕ್ಕೆ ತಪ್ಪನ್ನ ತಿದ್ದುಕೊಂಡ್ರೆ ಆಗುತ್ತದೆ. ಈಗ ಕನ್ನಡ ಭಾಷೆಯ ಮಟ್ಟಿಗೆ ನೋಡಿದ್ರೆ ನಮ್ಮ ರಾಜಗೋಪಾಲಾಚಾರ್ಯರು ಒಂದು ಒಳ್ಳೆ ಪುಸ್ತಕ ಬರೆದಿದ್ದಾರೆ, ನಿಮ್ಮ ವಿಶ್ವವಿದ್ಯಾಲಯದ ನಿಮ್ಮ ವಿಭಾಗವೇ ಅದನ್ನು ಪ್ರಕಟ ಮಾಡಿದೆ, ಶುದ್ಧ ಶುದ್ಧ ಕನ್ನಡ ಅಂತ. ತುಂಬಾ ಚೆನ್ನಾಗಿದೆ, ಬಹಳ ಸೊಗಸಾಗಿದೆ. ಆ ಥರದ ಕೆಲವನ್ನು ಇಟ್ಕೊಂಡ್ರೆ ಆಗುತ್ತದೆ. ವೆಂಕಟಾಚಾರ್ಯ ಶಾಸ್ತ್ರಿಗಳ ಹೊಸಗನ್ನಡ ವ್ಯಾಕರಣ ಇದೆ, ರಂಗನಾಚಾರ್ಯ ಮಠದ ಹೊಸಗನ್ನಡ ವ್ಯಾಕರಣ ಅಂತ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತು ಪಬ್ಲಿಷ್ ಮಾಡಿದೆ. ಇಂಥದ್ದು ಕೆಲವನ್ನ ಇಟ್ಟುಕೊಂಡ್ರೆ ಸಾಮಾನ್ಯ ಆಗುತ್ತದೆ. ಮತ್ತೆ ಅದೇ ಮಾಸ್ಟರ್ ರೈಟರ್ಸನ್ನು ನಾವು ಇಟ್ಕೋಬೇಕು. ಈಗ ನೋಡಿ ಕುಮಾರವ್ಯಾಸನಲ್ಲಿ ತುಂಬಾ ವ್ಯಾಕರಣ ದೋಷಗಳು ಇವೆ, ಪದ ದೋಷಗಳು ಇವೆ, ಮತ್ತೆ ಗ್ರಾಮ್ಯತ್ವ ದೋಷ ಅಂತ ಕೆಲವು ಕಡೆ ಅಗ್ಗವಾಗಿ ಹೇಗೆಗೂ ಬಳಸ್ಬಿಡ್ತಾರೆ. ಪಾಂಡುಪುತ್ರ ಬೊಡ್ಡಿ, ಇವರೊಳಗೆ ಹುಟ್ಟಿದ ನಾನು ಮೂಗುಳ್ಳವನೇ, ಈ ತರದ್ದೆಲ್ಲ ಪದಗಳು ಬಳಸ್ತಾರೆ ಅಂತ. ಒಮ್ಮೆ ಮಹಾವೈಯಾಕರಣರಾದ ನನ್ನ ಗುರು ರಂಗನಾಥಾಚಾರ್ಯರನ್ನು ಕೇಳಿದೆ, ನಿಮ್ಗೆ ಯಾವ ಕವಿ ಇಷ್ಟ ಆಗ್ತಾನೆ ಕನ್ನಡದಲ್ಲಿ? ಪಂಪ ಅಂದ್ರು. ಕುಮಾರವ್ಯಾಸ, ಓ ಆಹ್ ಕುಮಾರವ್ಯಾಸ ಕುಮಾರವ್ಯಾಸ ಅಂತ ಕೊಂಡಾಡಿದ್ರು. ವ್ಯಾಕರಣ ಅಂತ ಹೇಳಿದ್ರೆ ವ್ಯಾಕರಣ ತಲೆ ಬೋಳಿಸ್ತು, ಅದು ಬಿಟ್ಬಿಟ್ಟು ಆ ಕವಿನ ಅದಕ್ಕ ನೋಡೋದು ಎಂಥ ರಸ ಇದೆ. ನನಗೆ ಕನ್ನಡದ ಎಲ್ಲ ಕವಿಗಳಿಗಿಂತ ತುಂಬಾ ಇಷ್ಟ ಕುವೆಂಪು ಮತ್ತೆ ಕುಮಾರವ್ಯಾಸ ಕುವೆಂಪು ಅಂತ ಹೇಳಿದ್ರು. ಇವರಿಬ್ಬರು ತುಂಬಾ ಇಷ್ಟ. ಕುಮಾರವ್ಯಾಸನಲ್ಲಿ ಕುವೆಂಪುನಲ್ಲಿ ಎಷ್ಟೋ ಲೋಪದೋಷಗಳಿವೆ, ಆದರೆ ಅದನ್ನು ಮೀರಿಸಿದ ಗುಣ ಇದೆ. ಎಷ್ಟೋ ಬಾರಿ ತಪ್ಪಿಲ್ಲದ ಬರವಣಿಗೆ ನೀರಸವಾಗಿರಬಹುದು. ನಮ್ಮ ಬದುಕಿನಲ್ಲಿ ತುಂಬಾ ಒಳ್ಳೆ ಮರ್ಯಾದಸ್ಥ ಜನ ಸ್ನೇಹಿತರಾಗದೆ ಹೋಗ್ಬೋದು. ಒಳ್ಳೆಯವರು ನಿಮ್ಗೆ ಸ್ನೇಹಿತರಾಗಬೇಕು ಅಂತ ಏನೋ ನಿಯಮ ಇಲ್ವಲ್ಲ. ತಂಪಾಡಂತಾಗಿರ್ಬೋದು ಅವರು, ಲೋಕಕ್ಕೆಲ್ಲ ಯಾವುದೇ ತೊಂದರೆ ಮಾಡದೇ ಇರ್ಬೋದು, ನಮ್ಮನ್ನು ಕ್ಯಾರೆ ಅಂತಂದೆ ಇರ್ಬೋದು. ನಾವ್ ಏನ್ ಮಾಡೋಣ ಅವರನ್ನ? ನಮ್ ಜೊತೆ ಇರ್ತಕ್ಕಂಥ ಸಣ್ಣ ಪುಟ್ಟ ಕೆಟ್ಟ ಮಾತಾಡೋರು ಆಗ ಈಗ ಸಾಲ ಕೊಟ್ಟು ಕೈಯ್ಯೋರು, ಅವ್ರನ್ನು ನಾವು ನಡೆಸ್ಕೊಂಡು ಹೋಗ್ಬೇಕಾಗುತ್ತೆ. ಧನ್ಯವಾದಗಳು ಸರ್. ನಮೋ ನಮಃ. ಸರ್, ಭಾಷೆಗೊಂದು ಕಾವ್ಯ ಮೀಮಾಂಸೆ ಇಲ್ಲ ಅಂತ ಹೇಳಿದ್ರಿ, ಹಾಗೆ ಸಾಹಿತ್ಯ ಪ್ರಕಾರಗಳಿಗೆ ಅದು ಅಲ್ಲಿ ವಸ್ತು ತಂತ್ರ ಶೈಲಿ ಎಲ್ಲ ಬದಲಾವಣೆ ಆಗತ್ತಲ್ಲ, ಅಲ್ಲಿ ಹೇಗೆ ನಾವು ಅದನ್ನಿಸ್ಕೊಳ್ಬೋದು? ಏನಂದ್ರೆ, ನೀವು ಒಂದು 6 ಮೀಟರ್ ಸೀರೆ ತಗೊಂಡ್ ಬರ್ತೀರ, ದಪ್ಪಗಿದ್ದವರು, ಸಣ್ಣಗಿದ್ದವರು, ಉದ್ದಕ್ಕಿದ್ದವರು, ಕುಳಿಗಿದ್ದವರು, ಚಿಕ್ಕ ವಯಸ್ಸಿನವರು, ದೊಡ್ಡ ವಯಸ್ಸಿನವರು ಎಲ್ಲ ಉಟ್ಕೋತೀರ. ಉಟ್ಕೊಳ್ಳುವಾಗ ಅವರವ್ರ ಮೈಕಟ್ಟಿಗೆ ಅವರವ್ರ ಸಂದರ್ಭಕ್ಕೆ ತಕ್ಕಂತೆ ಉಟ್ಕೊಳ್ಳೋದಾಗತ್ತಲ್ವಮ್ಮ. ಅದೇ ರೀತಿಯಲ್ಲೇನೆ ಈ ರಸಧ್ವನಿ ಔಚಿತ್ಯಗಳನ್ನ ಆಯಾ ಕಾವ್ಯ ಪ್ರಕಾರಕ್ಕೆ ಅದಕ್ಕೆ ಸರಿಯಾದ ಅನ್ವಯ ಮಾಡಲೇಬಹುದು. ಒಂದೇ ಅನ್ನ ಮಾಡಿ ಬೇರೆ ಬೇರೆ ರೋಗಿಗೆ ಮತ್ತೊಬ್ಬರಿಗೆ ಹೇಗೆ ಬಡಿಸ್ತೀವೋ ಹಾಗೇನೆ. ತನ್ನಂತೆಯೇ ದೇ ಆಲ್ ಟೇಕ್ ದೇರ್ ರೆಸ್ಪೆಕ್ಟಿವ್ ಪೊಸಿಷನ್ಸ್. ಮತ್ತಾರ್ದಾದ್ರೂ ಪ್ರಶ್ನೆಗಳಿದೆಯಾ? ಸಾಕು ಸರಿಗೆ, ತುಂಬಾ ಆಯಾಸ ಆಗಿರ್ಬೋದು. ಸತತವಾಗಿ 2.5 ಗಂಟೆಗಳ ಕಾಲ ಉಪನ್ಯಾಸ ಮಾತುಕತೆ. ನಾಳೆ ನೋಡೋಣ. ಧನ್ಯವಾದ ಪ್ರಶ್ನೆಗಳಿಗಾಗಿ, ಧನ್ಯವಾದ, ತುಂಬಾ ಸುಗತಾಗಿತ್ತು. ಇಂದಿನ ಈ ಸುಂದರ ವಿಚಾರಪೂರ್ಣ ಹಾಗೂ ವಿದ್ವತ್ ಪೂರ್ಣ ಉಪನ್ಯಾಸಕ್ಕಾಗಿ ತಮಗೆ ಅನಂತ ಅನಂತ ಧನ್ಯವಾದಗಳು. ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯದ ಸಮಸ್ತ ವಿದ್ಯಾರ್ಥಿ ವೃಂದದ ಪರವಾಗಿ ನಾವು ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇವೆ. ಇಂಥ ಒಂದು ಔಚಿತ್ಯಪೂರ್ಣ ಉಪನ್ಯಾಸವನ್ನ ಆಯೋಜಿಸಿದಂತಹ ನಮ್ಮ ವಿಭಾಗದ ಮುಖ್ಯಸ್ಥರು ಹಾಗೂ ನಮ್ಮೆಲ್ಲರ ಪ್ರೀತಿಯ ಗುರುಗಳು ಆದಂತಹ ಕನ್ನಡ ವಿಭಾಗದ ಮುಖ್ಯಸ್ಥರು, ಅಧ್ಯಾಪಕರು ಆದಂತಹ ಡಾಕ್ಟರ್ ಜಿ ಎನ್ ಉಪಾಧ್ಯಾಯ ಅವರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು. ಇವತ್ತು ಇಬ್ರು ಗಣೇಶ, ಒಬ್ರು ಬುದ್ಧಿಪ್ರದರಾಗಿದ್ದಾರೆ, ಒಬ್ರು ಸಿದ್ಧಿಪ್ರದರಾಗಿದ್ದಾರೆ. ಇವರಿಬ್ಬರು ಸೇರಿ ಕಾರ್ಯಕ್ರಮ ಬಹಳ ಅತ್ಯಂತ ಯಶಸ್ವಿಯಿಂದ ನಡೆದಿದೆ. ಇದಕ್ಕೆ ನಾಡಿನ ಹಲವೆಡೆಗಳಿಂದ ಸೇರಿಕೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದಂತಹ ಸಹೃದಯರೆಲ್ಲರಿಗೂ ಕೂಡ ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಆಗ್ಲೇ ಗುರುಗಳು ಹೇಳಿದಂತೆ ಮತ್ತೊಂದು ವಿಶೇಷವಾದಂತಹ ಸೂಚನೆ ಇದೆ. ಇದೇ ಜೂಮ್ ವೇದಿಕೆಯಲ್ಲಿ ನಾಳೆ ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ನಮ್ಮ
ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಹಾಗೂ ಮಿತ್ರವೃಂದ ಮುಳ್ಳುಂಡ್ ಇವರು ಸಹಭಾಗಿತ್ವದಲ್ಲಿ ಕುವೆಂಪು ದತ್ತಿನಿಧಿಯ ಉಪನ್ಯಾಸವನ್ನ ನಡೆಸ್ತಾ ಇದ್ದಾರೆ. ಭಾರತೀಯ ಕಾವ್ಯ ಮೀಮಾಂಸೆಯ ಬೆಳಕಿನಲ್ಲಿ ಕುವೆಂಪು ವಿಷಯದ ಕುರಿತಾಗಿ ಡಾಕ್ಟರ್ ಆರ್ ಗಣೇಶ್ ಅವರು ಉಪನ್ಯಾಸವನ್ನು ನೀಡಲಿದ್ದಾರೆ. ದಯವಿಟ್ಟು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಉಪನ್ಯಾಸದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಅಂತ ವಿಭಾಗದ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ವಂದನೆಗಳು, ನಮಸ್ಕಾರ, ಶುಭ ಸಂಜೆ.